ಅಂಬಿಗರೂಡಯ್ಯಾ ಉಚ್ಚಿ ಬಚ್ಚಲದಲ್ಲಿ ಹುಟ್ಟಿ ಬಂದವರೆಲ್ಲ ನಾ ಹೆಚ್ಚು ನೀ ಹೆಚ್ಚು ಎಂಬುವರು, ನಾ ಹೆಚ್ಚು ನೀ ಹೆಚ್ಚು ಎಂಬುವರು. ಇಂಥವರನ್ನು ಕಾಲೊಳಗಿನ ಮೊಚ್ಚಿ ತೆಕ್ಕೊಂಡು, ಕಾಲೊಳಗಿನ ಮೊಚ್ಚಿ ತೆಕ್ಕೊಂಡು, ಒಡೆಯಂದಾತ ಅಂಬಿಗರ ಚೌಡಯ್ಯ, ನಮ್ಮ ಅಂಬಿಗರ ಚೌಡಯ್ಯ. ಎಲುವು ತೊಗಲು ನರ ಮಾಂಸ ಮೇಲೆ ಚರ್ಮದ ಒದಿಕೆ ಒಲೆ ಶುಕ್ಲದಿಂದಾದ ದೇಹಕ್ಕೆ, ಒಲೆ ಶುಕ್ಲದಿಂದಾದ ದೇಹಕ್ಕೆ. ಕುಲವಾವುದೆಂದ ಕುಲವಾವುದೆಂದ ಅಂಬಿಗರ ಚೌಡಯ್ಯ, ನಮ್ಮ ಅಂಬಿಗರ ಚೌಡಯ್ಯ. ಒಳ್ಳೆ ಅದ್ಭುತವಾದಂತ ವಚನ ಅಂಬಿಗರ ಚೌಡಯ್ಯ ಅವ್ರದ್ದು. ಉಮೇಶ್ ಅವರು ಧನ್ಯವಾದಗಳು. ನಮ್ಮ ಪುಟ್ಟಪ್ಪ ಅವರ ಒಂದು ಗೀತೆಯನ್ನು ಹಾಡಿ. ಹಾ ಪುಟ್ಟಪ್ಪ. ಚೇತನ ಆಗುನಿಯನಿಕೇತನ ಆವೋ ನನ್ನ ಚೇತನ ಆಗುನಿಯನಿಕೇತನ ಆವೋ ನನ್ನ ಚೇತನ ರೂಪರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ, ರೂಪರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ, ಎದೆಯ ಬಿರಿಯ ಭಾವದೀಟಿ, ಎದೆಯ ಬಿರಿಯ ಭಾವದೀಟಿ. ಓ ನನ್ನ ಚೇತನ ಆಗುನಿಯನಿಕೇತನ ಆವೋ ನನ್ನ ಚೇತನ, ನೂರು ಮತದ ಒಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ, ನೂರು ಮತದ ಒಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ, ನಿರ್ದಿಗಂತವಾಗಿ ಏರಿ, ನಿರ್ದಿಗಂತವಾಗಿ ಏರಿ. ಓ ನನ್ನ ಚೇತನ ಆಗುನಿಯನಿಕೇತನ ಆವೋ ನನ್ನ ಚೇತನ ಆ ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು, ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು, ಕೊನೆಯನೆಂದು ಮುಟ್ಟದಿರು. ಓ ಅನಂತವಾಗಿರು ಓ ನನ್ನ ಚೇತನ ಆಗುನಿಯನಿಕೇತನ ಆವೋ ನನ್ನ ಚೇತನ ಆ ಅನಂತ ತಾನನಂತವಾಗಿ ಆಗುತ್ತೀಯನೆ ನಿತ್ಯ ಯೋಗಿ, ಅನಂತ ತಾನನಂತವಾಗಿ ಆಗುತ್ತೀಯನೆ ನಿತ್ಯ ಯೋಗಿ,
ಅನಂತ ನೀ ಅನಂತವಾಗು ಆಗು ಓ ನನ್ನ ಚೇತನ ಆಗು ನಿಯನಿಕೇತನ ಆವೋ ನನ್ನ ಚೇತನ ನಮ್ಮ ಉಮೇಶ್ ಅವರಿಗೆ ವಿಶ್ವಮಾನವ ಗೀತೆಯನ್ನ ಹಾಡಿದಂತ ನಮ್ಮ ಉಮೇಶ್ ಅವರಿಗೆ ಧನ್ಯವಾದಗಳು. ಇವತ್ತು ನಮ್ಮ ಲಲಿತ ಸಾಹಿತ್ಯ ವೇದಿಕೆಯ ವತಿಯಿಂದ ನೀಡ್ತಾ ಇರುವಂತಹ ಕುವೆಂಪು ವಿಚಾರ ಉಪನ್ಯಾಸ ಮಾಲೆ ಕಾರ್ಯಕ್ರಮದಲ್ಲಿ 5ನೇ ಬಾರಿ ನಮ್ಮ ರಾಮ್ ಕೆ ಹನುಮಂತಯ್ಯ ಅವರು, ನಿವೃತ್ತ ಪೊಲೀಸ್ ಅಧಿಕಾರಿಗಳು, ಆತ್ಮೀಯರು, ಕವಿಗಳು, ಬಹಳ ವಿಚಾರಪರವಾದಂತಹ ಚಿಂತನೆಯನ್ನ ಇಟ್ಕೊಂಡಿರುವಂತಹ ನಮ್ಮ ರಾಮ್ ಕೆ ಹನುಮಂತಯ್ಯ ಅವರು ಈಗಾಗಲೇ ನಾನು ಹೇಳಿದಾಗೆ 4 ಬಾರಿ ನಮ್ಗೆ ಉಪನ್ಯಾಸ ಕಾರ್ಯಕ್ರಮವನ್ನ ನೀಡಿದ್ದಾರೆ. ಈಗ ವಿಶೇಷವಾಗಿ ರಾಮಾಯಣ, ಕುವೆಂಪು ಅವರ ರಾಮಾಯಣ ದರ್ಶನ ಕುರಿತು ಸತತವಾಗಿ ನಾನು ವಿಚಾರಗಳನ್ನ ಉಪನ್ಯಾಸವನ್ನ ಮಾಡ್ತೀನಿ ಅಂತ ಹೇಳಿ ರಾಮ್ ಕೆ ಹನುಮಂತಯ್ಯ ಅವರು ಹೇಳಿದ್ದಾರೆ. ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ನಮ್ಮ ಮುಕುಂದರಾಜ್ ಅವರು ಸತತವಾಗಿ 4-5 ವಾರ ಇದನ್ನ ಮುಂದುವರ್ಸ್ಕೊಂಡು ಹೋಗೋದು ಅಥವಾ ತಿಂಗಳಿಗೊಂದೊಂದು ಮಾಡೋದು ಅನ್ನೋದ್ರ ಬಗ್ಗೆ ಅಧ್ಯಕ್ಷರ ಭಾಷಣದಲ್ಲಿ ತಮ್ಮ ನಿರ್ಣಯವನ್ನ, ಅಭಿಪ್ರಾಯವನ್ನ ತಿಳಿಸ್ಬೇಕು ಅಂತ ಹೇಳಿ ಕೇಳಿಕೊಂಡು, ನಮ್ಮ ರಾಮ್ ಕೆ ಹನುಮಂತಯ್ಯ ಅವರು ಒಳ್ಳೆಯ ಸಂಘಟಕರು, ಅವರ ಒಂದು ಸಂಘಟನೆಯ ಮೂಲಕ ನಮ್ಮ ದಂಡು ಪ್ರದೇಶದಲ್ಲಿ ಕಲ್ಯಾಣ ನಗರ, ಅಲ್ಲಿ ಇಡೀ ಒಂದು ಭಾರತನೇ ಅಲ್ಲಿ ನೆಲೆಸಿರುವಂತಹ ಪ್ರದೇಶ, ಅಲ್ಲಿ ಕನ್ನಡದ ವಾತಾವರಣವನ್ನ, ಕನ್ನಡದ ಸಾಹಿತ್ಯದ ವಾತಾವರಣವನ್ನ ಸತತವಾಗಿ ಮೂಡಿಸ್ಕೊಂಡು ಬರ್ತಾ ಇರುವಂತವ್ರು ನಮ್ಮ ರಾಮ್ ಕೆ ಹನುಮಂತಯ್ಯ ಅವರು. ಅನೇಕ ಜನ ಅವರ ಸಂಘಟನೆಯ ಮೂಲಕ ಅನೇಕ ಜನ ಬರ್ತಾ ಇದ್ದಾರೆ, ಅದರ ಜೊತೆಗೆ ಅನೇಕ ಪ್ರತಿಭೆಗಳಿಗೆ ಬೆಳಕಿಗೆ ತರುವ ಅನೇಕ ಸಾಹಿತಿಗಳನ್ನ ಗುರುತಿಸುವಂತ ಕೆಲಸವನ್ನ ನಮ್ಮ ರಾಮ್ ಕೆ ಹನುಮಂತಯ್ಯ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ನಿವೃತ್ತಿಯ ನಂತರ ಕೂಡ ಅವರನ್ನ ಪೊಲೀಸ್ ತರಬೇತಿ ಕೇಂದ್ರಗಳು ಎಲ್ಲೆಲ್ಲಿದೆವೋ ಅಲ್ಲಿಗೆ ಉಪನ್ಯಾಸವನ್ನ ನೀಡೋದಕ್ಕೆ, ಪಾಠಗಳನ್ನ ಮಾಡೋದಕ್ಕೆ ನಮ್ಮ ರಾಮ್ ಕೆ ಹನುಮಂತಯ್ಯ ಅವರನ್ನ ಸತತವಾಗಿ ಕರಿತಾ ಇರ್ತಾರೆ. ಇಂತಹ ಸಾಹಿತ್ಯದ ಅಭಿರುಚಿ ಇರುವಂತಹ ನಮ್ಮ ರಾಮ್ ಕೆ ಹನುಮಂತಯ್ಯ ಅವರು ಇವತ್ತು ಕುವೆಂಪು ಅವರ ರಾಮಾಯಣ ದರ್ಶನ ಭಾಗ 1 ಅನ್ನುವಂಥ ವಿಚಾರವಾಗಿ ತಮ್ಮ ಉಪನ್ಯಾಸ ಕಾರ್ಯಕ್ರಮವನ್ನ ನಡೆಸ್ಕೊಳ್ಬೇಕು ಅಂತ ಹೇಳಿ ನಾನು ಅವರನ್ನ ಕೇಳ್ಕೊಂತ ಇದ್ದೀನಿ. ಇವತ್ತಿನ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಕಾಯಂ ಅಧ್ಯಕ್ಷರು ಎಲ್ಎನ್ ಮುಕುಂದರಾಜ್ ಅವರು, ಕವಿಗಳು, ಪ್ರಬಂಧಕಾರರು, ನಾಟಕಕಾರರು, ಚಲನಚಿತ್ರ ನಿರ್ದೇಶಕರು, ನಟರು ಎಲ್ಲವೂ ಆಗಿರುವಂತಹ ನಮ್ಮ ಮುಕುಂದರಾಜ್ ಅವರು ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಇವರಿಬ್ಬರಿಗೂ ಸಹ ನಾನು ನಮ್ಮ ಲಲಿತ ಸಾಹಿತ್ಯ ವೇದಿಕೆಯ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಉಮೇಶ್ ಅವರು, ಅನೇಕ ಜನ, ಸುಮಾರು 20 ಹೆಚ್ಚು ಜನ ನಮ್ಮ ಈ ಜೂಮ್ ಆಪ್ ಮೂಲಕ ನಮ್ಮ ಜೊತೆಗೆ ಪಾಲ್ಗೊಂಡಿದ್ದಾರೆ. ಅದರ ಜೊತೆಗೆ ಫೇಸ್ಬುಕ್ ಲೈವ್ ನಲ್ಲೂ ಕೂಡ ಅನೇಕ ಜನ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಫೇಸ್ಬುಕ್ ಲೈವ್ ನಲ್ಲಿ ಇರೋರ್ಗೆ ಏನು ಅಂತ ಹೇಳಿದ್ರೆ, ಅವರು ಯಾವುದೇ ಪ್ರಶ್ನೆಗಳನ್ನ ಕೇಳೋದಕ್ಕೆ ಆಗಲ್ಲ, ಆದ್ರೂ ಸಹ ಅವರು ನಮ್ಮ ಜೊತೆಗೆ ಇರ್ತಾರೆ. ಆನಂತರ ನಮ್ಮ ಯೂಟ್ಯೂಬ್ ನಲ್ಲಿ ಇದನ್ನ ರೆಕಾರ್ಡ್ ಮಾಡಿ ನಮ್ಮ ಕೃಷ್ಣೇಗೌಡರು ಹಾಕ್ತಾರೆ. ಆನಂತರನು ಸಹ ಸಾಕಷ್ಟು ಜನ ಕೇಳುಗರು, ನೋಡುಗರು ಇದರಲ್ಲಿ ಭಾಗವಹಿಸ್ತಾರೆ. ಅವರೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ನಮ್ಮ ರಾಮ್ ಕೆ ಹನುಮಂತಯ್ಯ ಅವರು ಕುವೆಂಪು ಅವರ ರಾಮಾಯಣ ದರ್ಶನ ಭಾಗ 1 ಅನ್ನುವಂತ ವಿಚಾರವನ್ನ ಕುರಿತು ತಮ್ಮ ಉಪನ್ಯಾಸವನ್ನ ಪ್ರಾರಂಭ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ರಾಮ್ ಕೆ ಹನುಮಂತಯ್ಯ ಅವರು. ಸರ್, ಒಂದ್ ನಿಮಿಷ ಭಾಷಣ. ಹೇಳಿ ಕೃಷ್ಣೇಗೌಡರು. 2ನೇ ವರ್ಷ. ಇದು 1 ವರ್ಷ ಮುಗಿದು 2ನೇ ವರ್ಷ ಪ್ರಾರಂಭ ಆಗ್ತಾ ಇದೆ. 2ನೇ ವರ್ಷದ ಪ್ರಾರಂಭ ಬಹಳ ಚೆನ್ನಾಗಿ ಆಗ್ತಾ ಇದೆ. ಕುವೆಂಪು ಅವರ ರಾಮಾಯಣ ದರ್ಶನದ ಮೂಲಕ
ನಮ್ಮ ಎರಡನೇ ವರ್ಷದ ಮೊದಲ ಕಾರ್ಯಕ್ರಮ ಆಗ್ತಾ ಇದೆ. ನಾವು ಈ ಒಂದು ವರ್ಷ ಏನ್ ನಡೀತು ಅದಕ್ಕೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತ ಹೇಳಿ ಆಲೋಚನೆಯನ್ನ ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ದಿವಸಗಳಲ್ಲಿ ನಮ್ಮ ಒಂದು ವರ್ಷದ ಕಾರ್ಯಕ್ರಮದಲ್ಲಿ ಯಾರ್ಯಾರು ಉಪನ್ಯಾಸವನ್ನ ಮಾಡಿದ್ರೋ ಅವರನ್ನೆಲ್ಲರನ್ನ ಒಂದು ಕಡೆ ಸೇರಿಸಿ ಮತ್ತೆ ನಮ್ಮ ಕೇಳುಗರನ್ನ ನೋಡುಗರನ್ನು ಸಹ ಒಂದು ಕಡೆ ಸೇರಿಸುವಂತ ಕೆಲಸವನ್ನ ಮಾಡೋದಕ್ಕೆ ಒಂದು ಆಲೋಚನೆಯನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿ ಕೇಳ್ಕೊಂಡು ನಮ್ಮ ಕೃಷ್ಣೇಗೌಡರು ನೆನಪಿಸ್ಕೊಂಡ್ರು. ಇವಾಗ ಒಂದು ವರ್ಷ ಆಗಿ ಎರಡನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಆ ಎರಡನೇ ವರ್ಷದ ಮೊದಲ ಕಾರ್ಯಕ್ರಮವನ್ನ ನಮ್ಮ ರಾಮಕಿ ಹನುಮಂತಯ್ಯ ಅವರು ನಡೆಸ್ಕೊಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ರಾಮಕಿ ಹನುಮಂತಯ್ಯ ಅವರು, ಎಲ್ರಿಗೂ ನಮಸ್ಕಾರ. ಇವತ್ತು ಬಹಳ ಸಂತೋಷ ಆಗ್ತಾ ಇದೆ ನನಗೆ, ಐದನೇ ದಿವಸ ಆದ್ರೂ ಕೂಡ. ಯಾಕೆಂದ್ರೆ ನಮ್ಮ ಸಾಹಿತ್ಯದ ಗುರುಗಳು ಕುವೆಂಪುರವರು, ಅವರ ಬಗ್ಗೆ ಒಂದು ಧ್ಯಾನ ಮಾಡುವಂತ ಸಮಯ ಇವತ್ತು. ಅದರಲ್ಲಿ ವಿಶೇಷ ಏನು ಅಂತಂದ್ರೆ, ಈ ಎರಡನೇ ವರ್ಷಕ್ಕೆ ಕಾಲಿಟ್ಟಿರೋ ನಮ್ಮ ಗೌಡರ ಸೇನೆಯ ಕಾರ್ಯಕ್ರಮ ಇದು. ಇದು ವಿಶೇಷ. ವಿಶೇಷದಲ್ಲಿ ನಾವು ವಿಶೇಷ ಪ್ರಾರ್ಥನೆಯನ್ನ ಮಾಡ್ತಾ ಶ್ರೀರಾಮಾಯಣ ದರ್ಶನ ಮೂಲಕ ಕುವೆಂಪುರವರಿಗೆ ನಾವೆಲ್ಲರೂ ಕೈ ಮುಗಿಯೋಣ ಅಂತ ಹೇಳ್ಬಿಟ್ಟು. ಲಲಿತಾ ಸಾಹಿತ್ಯ ವೇದಿಕೆ ಕಾರ್ಯಕ್ರಮ, ಕ್ಷಮಿಸಿ. ಲಲಿತಾ ಸಾಹಿತ್ಯ ವೇದಿಕೆಯ ಎರಡನೇ ವರ್ಷದ ಕಾರ್ಯಕ್ರಮದ ಮೊದಲನೇ ಕಾರ್ಯಕ್ರಮ ಇದು. ಹಾಗಾಗಿ ಕುವೆಂಪುರವರನ್ನ ಧ್ಯಾನ ಮಾಡ್ತಾ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿಸೋಣ. ಈ ಕುವೆಂಪುರವರು 20ನೇ ಶತಮಾನದಲ್ಲಿ ರಾಮಾಯಣದ ಕಥೆಯನ್ನ ಆಧರಿಸಿ ವಿಭಿನ್ನ ಛಂದಸ್ಸಿನ ಕಾವ್ಯಗಳನ್ನ ಅನೇಕ ಕವಿಗಳು ರಚನೆ ಮಾಡಿರೋದು ಎಲ್ರಿಗೂ ಗೊತ್ತೇ ಆಗಿದೆ. ಅದರಲ್ಲಿ ಈ ಕನ್ನಡದಲ್ಲಿ ಇಷ್ಟೊಂದು ರಾಮಾಯಣಗಳು ಸೃಷ್ಟಿ ಆಗಿದ್ರೂ ಕೂಡ ಇಲ್ಲಿ ಏನು ಒಂದು ವಿಶೇಷ ಅಂತಂದ್ರೆ, ಕನ್ನಡಿಗರೆಲ್ಲರ ನಾಲಿಗೆಯಲ್ಲಿ, ನಮ್ಮ ನಿಮ್ಮೆಲ್ಲರ ನಾಲಿಗೆಯಲ್ಲಿ ಮತ್ತೆ ಮಾತಿನಲ್ಲಿ ನಲಿದಾಡುತ್ತಿರುವುದು ನಮ್ಮ ಕುವೆಂಪುರವರ ಶ್ರೀ ರಾಮಾಯಣ ದರ್ಶನಂ ಅಂತ ಹೇಳೋದಕ್ಕೆ ನಮ್ಗೆ ಹೆಮ್ಮೆ ಅನಿಸ್ತಾ ಇದೆ. ಅದರಲ್ಲಿ ಇದು ಛಂದಸ್ಸಿನ ದೃಷ್ಟಿಯಿಂದ ಯಾಕೆ ಇದು ಅಂತ ಹೇಳ್ಬಿಟ್ಟು, ಛಂದಸ್ಸಿನ ದೃಷ್ಟಿಯಿಂದ, ಭಾಷೆಯ ಕನ್ನಡ ಭಾಷೆಯ ದೃಷ್ಟಿಯಿಂದ, ಪಾತ್ರಗಳ ಪ್ರಭುತ್ವತೆಯಿಂದ, ಮತ್ತೆ ಪ್ರಾಕೃತಿಕ ಸೊಬಗಿನ ವರ್ಣನೆಯಿಂದ. ಕುವೆಂಪುರವರು ಅಂತಂದ್ರೆ ವರ್ಣನೆ ಮಾಡುವಂಥದ್ದು ವಿಶೇಷವಾಗಿ ಪ್ರಕೃತಿಯನ್ನ ವರ್ಣನೆ ಮಾಡುವಂಥದ್ದು, ಅಲ್ಲದೆ ವೈಜ್ಞಾನಿಕ ದೃಷ್ಟಿಕೋನದಿಂದಲೂ ವೈಚಾರಿಕತೆಯ ವಿಚಾರ ಸರಣಿಯಿಂದಲೂ, ಮತ್ತು ಕೆಲವೆಡೆಗಳಲ್ಲಿ ಮೂಲಕತೆಯಿಂದ, ಅಂದ್ರೆ ಮೂಲಕತೆ ರಾಮಾಯಣ ದರ್ಶನ ಏನಿತ್ತು ಆ ಮೂಲಕತೆಯಿಂದ ಸ್ವಲ್ಪ ವಿಭಿನ್ನವಾಗಿ ಮೊದಲ ಮಾರ್ಪಾಡು ಮಾಡಿಕೊಂಡು ಮಾಡಿರೋದ್ರಿಂದ ಇದು ಎಲ್ಲ ಕನ್ನಡಿಗರ ನಾಲಿಗೆಯಲ್ಲಿ ಅವರವರ ಮನಸ್ಸಿನಲ್ಲಿ ಹಚ್ಚೆಳೆಯದೆ ಉಳಿದಿದೆ ಅಂತ ಇವತ್ತು ಹೇಳ್ಬೋದಾಗಿದೆ. ಅದರಲ್ಲಿ ಈ ಬೃಹತ್ ಕಾವ್ಯವನ್ನ ಮತ್ತು ಅದರ ಸೌಂದರ್ಯವನ್ನ ಆಸ್ವಾದಿಸುವಂತಹ ಕಾವ್ಯಾನಂದವನ್ನು ಪಡೆಯುವ ಭಾಗ್ಯ ಎಲ್ಲ ಓದಿಗರಿಗೂ ಮತ್ತೆ ಎಲ್ಲ ಕೇಳುಗರಿಗೂ ಲಭಿಸ್ಲಿ ಅಂತ ನಾನಾದರೂ ಪ್ರಾರ್ಥನೆ ಮಾಡ್ಕೋತೀನಿ. ಅದರಲ್ಲಿ ಈ ಕುವೆಂಪುರವರು ಈ ಕಾವ್ಯವನ್ನ ಪ್ರಾರಂಭ ಮಾಡಬೇಕಾದ್ರೆ ಒಂದು ವಿಶೇಷತೆಯನ್ನ ಮರೀತಾರೆ. ಇದು ಬೇರೆ ಎಲ್ಲೂ ಕಾಣಲ್ಲ ಅಂತ ನನ್ನ ಭಾವನೆ. ಏನಪ್ಪ ಅದು ವಿಶೇಷತೆ ಅಂತಂದ್ರೆ, ಈ ಇವರು ವಾಲ್ಮೀಕಿಯವರನ್ನ ವಿದ್ಯಾಗುರು ಅಂತ ಸ್ವೀಕರಿಸ್ತಾರೆ ಇದನ್ನ ಬರಿಬೇಕು ಅಂತ ಸಂದರ್ಭದಲ್ಲಿ, ಈ ಮಹಾಕಾವ್ಯವನ್ನ ಪ್ರಾರಂಭ ಮಾಡುವಾಗ. ಯಾಕಂದ್ರೆ ಮೂಲ ಅದೇ, ಅಲ್ಲಿನ ಆ ಮೂಲ ಕಥೆಯನ್ನೇ ಆಧರಿಸಿ ಸ್ವಲ್ಪ ಮಾರ್ಪಾಡು ಮಾಡಿರುವಂತದ್ದು ಇದು. ಬರೀ ಅಷ್ಟೇ ಅಲ್ಲ, ಇವರ ಆಧ್ಯಾತ್ಮಿಕ ಗುರುಗಳನ್ನು ಜ್ಞಾಪ ಮಾಡ್ಕೋತಾರೆ ಇದನ್ನ ಬರಿಬೇಕಾದ್ರೆ, ಮತ್ತೆ ದೇವರುಗಳನ್ನು ಪ್ರಾರ್ಥನೆ ಮಾಡ್ಕೋತಾರೆ. ಮತ್ತೆ ಬರೀ ಇಷ್ಟನ್ನೇ ಇವರು ಮುಂದುವರಿಸ್ಲಿಲ್ಲ, ಅಲ್ಲಿಂದ ಮುಂದಕ್ಕೆ ಹೋದ್ರೆ ಈ ಸಾಮಾನ್ಯವಾಗಿ ಈ ಪ್ರಾಚೀನ ಕನ್ನಡ ಕಾವ್ಯಗಳು ಇದೆಯಲ್ಲ, ಈ ಮತ್ತು ಈ ಮಧ್ಯಕಾಲೀನ ಕಾವ್ಯಗಳು ಮತ್ತು ಕವಿಗಳು, ಪೂರ್ವ ಕವಿಗಳು ಇವರು ಸ್ಮರಣೆ ಮಾಡಿ ತಮ್ಮ ಗ್ರಂಥಗಳನ್ನ ಕೃತಿಗಳನ್ನ ಪ್ರಾರಂಭ ಮಾಡೋದು ಇದ್ದೇ ಇದೆ. ಅದರಲ್ಲಿ ತಮ್ಮ ಹಿಂದಿನ ಕವಿಗಳು, ಆಚಾರ್ಯರು, ಗುರುಗಳು ಅವರುಗಳನ್ನೆಲ್ಲ ಅನನ್ಯ ಭಕ್ತಿಯಿಂದ ಮತ್ತೆ ಶ್ರದ್ಧೆಯಿಂದ
ನಮ್ಮ ಮಹಾಕವಿ ಕುವೆಂಪುರವರು ನೆನಪು ಮಾಡ್ಕೊಳ್ತಾ ಮುಂದುವರಿತಾರೆ. ಆದರೆ ಕುವೆಂಪುರವರು ಈ ವಿಷಯದಲ್ಲಿ ತುಂಬಾ ವಿಶೇಷ. ಯಾಕೆ ಅಂತ ಹೇಳಿದ್ರೆ, ತಾವು ಬದುಕಿದ್ದ ಕಾಲದ ಆಚೆಗೆ ಇದ್ದಂತಹ ಕವಿಗಳು ಅವರನ್ನೂ ನೆನಪು ಮಾಡ್ಕೋತಾರೆ. ಮತ್ತೆ ವಿಶ್ವ ಸಾಹಿತ್ಯದಲ್ಲಿನ ಯಾವುದೇ ಕವಿ ಇರಲಿ, ಯಾವುದೇ ಭಾಷೆಯ ಕವಿ ಇರಲಿ, ಅವ್ರನ್ನೂ ಕೂಡ ಅವರೆಲ್ಲರನ್ನೂ ಕೂಡ ನನಗೆ ಪೂಜ್ಯರು ಅಂತ ಹೇಳ್ಕೊತಾರೆ. ನನಗೆ ಪೂಜ್ಯರು ಇವರು ಅಂತ ಹೇಳ್ಕೊತಾರೆ. ವಿಶ್ವದ ಎಲ್ಲಾ ಭಾಷೆಯ ಕವಿಗಳನ್ನು ಸಹ, ಹಿರಿಯ ಕವಿಗಳನ್ನ ನನಗೆ ಪೂಜ್ಯರು ಅಂತ ಹೇಳ್ಕೊತಾರೆ. ಮತ್ತೆ ಎಲ್ಲಾ ಭಾಷೆಯ ಕವಿಗಳನ್ನು ಸಹ ಸ್ಮರಣೆ ಮಾಡೋದಿದೆಯಲ್ಲ, ಇದರಲ್ಲಿ ಸರ್ವ ಸಮಾನತೆ, ಎಲ್ಲರೂ ಸಮಾನರು, ಎಲ್ಲಾ ಭಾಷೆನೂ ಒಂದೇ ಅಂದ್ರೆ, ಯಾಕಂದ್ರೆ ನಮ್ಮ ವಿಶ್ವ ಮಟ್ಟದಲ್ಲಿ ಇವರು ಚಿಂತನೆ ಮಾಡುವಂತವರು ನಮ್ಮ ಮಹಾಕವಿ ಕುವೆಂಪುರವರು. ಹೋಮರನನ್ನ ನೆನಪು ಮಾಡ್ಕೋತಾರೆ. ಹೋಮರನನ್ನ ಗ್ರೀಕ್ ಸಾಹಿತ್ಯದಲ್ಲಿ ಬಹಳ ದೊಡ್ಡ ಕವಿ ಅವರು, ಈ ಹೋಮರ್ ಅವರು. ಮತ್ತೆ ವರ್ಚಿಲರ್ ಅವ್ರನ್ನ ರೋಮನ್ ಸಾಹಿತ್ಯದಲ್ಲಿ ಅವರು ಸಾಹಿತ್ಯವನ್ನ ಪ್ರಾರಂಭ ಮಾಡ್ತಾರು, ಅವ್ರ ನೆನಪು ಮಾಡ್ಕೋತಾರೆ. ಮತ್ತೆ ಡಾಂಟೆಯವರಿಗೆ ಇಟಲಿ ಸಾಹಿತ್ಯದಲ್ಲಿ ಇವರು ನೋಡಿ, ಎಲ್ಲಿಯ ಕನ್ನಡ, ಎಲ್ಲಿಯ ಕರ್ನಾಟಕ, ಎಲ್ಲಿಯ ಈ ಬೇರೆ ಬೇರೆ ಭಾಷೆಯ ಕವಿಗಳು. ಮತ್ತೆ ಮಿಲ್ಟನ್ ಅವ್ರನ್ನು ಸಹ ನೆನಪು ಮಾಡ್ಕೋತಾರೆ. ಇಂಗ್ಲಿಷ್ ನಲ್ಲಿ ಮಹಾಕಾವ್ಯವನ್ನ ಬರೆದಂತವರು ಮಿಲ್ಟನ್ ರವರು. ಅದೇ ಟಾಲ್‌ಸ್ಟಾಯ್ನ ಅಂತೂ ಇವರು ತುಂಬಾ ಅಚ್ಚುಮೆಚ್ಚು ಇವರಿಗೆ, ಟಾಲ್‌ಸ್ಟಾಯ್ ಅಂದ್ರೆ ಅವ್ರನ್ನ ನೆನಪು ಮಾಡ್ಕೋತಾರೆ. ಹೀಗೆ ಪಶ್ಚಿಮದ ಗ್ರೀಕ್, ರೋಮು, ಇಟಲಿ, ಇಂಗ್ಲಿಷ್, ಈ ಭಾಷೆಯ, ಈ ದೇಶದ ಎಲ್ಲಾ ಕವಿಗಳನ್ನ ನಮಸ್ಕಾರ ಮಾಡುತ್ತಾ ಈ ಕಾವ್ಯವನ್ನ ಪ್ರಾರಂಭ ಮಾಡ್ತಾರೆ. ಇನ್ನು ಇದೆಲ್ಲ ವಿಶ್ವ ಮಟ್ಟದಲ್ಲಿ ಆದ್ರೆ, ಇನ್ನು ನಮ್ಮಲ್ಲಿರುವಂತಹ ಈ ಹಿರಿಯ ಕವಿಗಳು, ಅದರಲ್ಲಿ ನಾರಾಯಣಪ್ಪ ಇರ್ಬೋದು, ಕುಮಾರವ್ಯಾಸ ಇರ್ಬೋದು, ಪಂಪ ಇರ್ಬೋದು, ಋಷಿ ವ್ಯಾಸರಿರ್ಬೋದು, ಮತ್ತೆ ಭಾಸ ಅವರಿರ್ಬೋದು, ಮತ್ತೆ ಭಾವಭೂತಿ ಇರ್ಬೋದು, ಕಾಳಿದಾಸ ಅವರಿರ್ಬೋದು, ನರಹರಿ ಅವರಿರ್ಬೋದು, ಮತ್ತೆ ಹಿಂದಿ ಭಾಷೆಯ ತುಳಸಿದಾಸರು ಅವರು ಇರ್ಬೋದು, ಮತ್ತೆ ಕೃತ್ತಿವಾಸನನ್ನ ನೆನಪು ಮಾಡ್ಕೋತಾರೆ. ಮತ್ತೆ ತೆಲುಗಿನ ನನ್ನಯ್ಯನವರನ್ನ ಜ್ಞಾಪಕ ಮಾಡ್ಕೋತಾರೆ. ಅಲ್ಲದೆ ಪರ್ಷಿಯನ್ ಭಾಷೆಯ ಫಿರ್ದೋಶಿ ಅವರನ್ನು ನೆನಪು ಮಾಡ್ಕೋತಾರೆ. ಮತ್ತೆ ತಮಿಳ್ ಭಾಷೆಯ ಈ ಕಂಬದ ರಾಮಾಯಣವನ್ನ ಬರೆದಂತಹ ಅರವಿಂದರು, ಕಂಬದ ಅರವಿಂದರು ಅಂತಾನೆ ಕರೀತಾರೆ ಅವರನ್ನ, ಮತ್ತೆ ನಮ್ಮ ಅರವಿಂದರು ಇವ್ರನ್ನು ಸಹ ನೆನಪು ಮಾಡ್ಕೋತಾರೆ. ನೆನಪು ಮಾಡಿಕೊಂಡು ಇವ್ರನ್ನೆಲ್ಲ ನೆನಪು ಮಾಡಿಕೊಂಡು ಮತ್ತೆ ಅವ್ರಿಗೆಲ್ಲೋ ಒಂದು, ಇನ್ನೂ ಬಹಳ ಜನ ಇದ್ದಾರೆ ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಕವಿಗಳು, ಕಿರಿಯರು ಇರ್ಬೋದು, ದೊಡ್ಡವರು ಇರ್ಬೋದು ಅಂತ ಅನಿಸಿರ್ಬೇಕು ಅಂತ ಕಾಣ್ತದೆ. ಆಗ ಹಳಬರಿಗೆ, ಹೊಸಬರಿಗೆ, ಹಿರಿಯರಿಗೆ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾರೆ. ಯಾರನ್ನು ಬಿಡಲ್ಲ ಅವರು, ಎಷ್ಟೇ ದೊಡ್ಡವರಿರ್ಲಿ ಚಿಕ್ಕವರಿರ್ಲಿ ಎಲ್ರಿಗೂ ನಮಸ್ಕಾರ ಅಂತ ಹೇಳ್ತಾರೆ. ಕಿರಿಯಲ್ಲಿರುವುದು ಅದೇ ಸಾಹಿತ್ಯನೇ, ಅದೇ ಬರವಣಿಗೆನೆ, ಅದೇ ಕಲಾಲಕ್ಷ್ಮಿ ಅಂತ ಇವರು ಅನ್ಕೋತಾರೆ. ಮತ್ತೆ ಅದೇ ಈ ಕಾಲ ದೇಶದ ನಡಿಯ ಜಾತಿಯ ವಿಭೇದಂ ಅಂತ ಒಂದು ಪದ ಹೇಳ್ತಾರೆ, ಒಂದು ವಾಕ್ಯವನ್ನ ಹೇಳ್ತಾರೆ ಕುವೆಂಪುರವರು. ಕುವೆಂಪುರವರಿಗೆ ಈ ಕಾಲ, ಈ ದೇಶ, ಗಡಿ ಅನ್ನೋದೇ ಇರಲಿಲ್ಲ ಅವರು. ಇಷ್ಟೇ ಕಾಲದಲ್ಲಿ ನಾವು ಬರೀಬೇಕು, ಇಷ್ಟೇ ಒಂದು ಸಮಯ ಇಟ್ಕೊಂಡು ಬರೀಬೇಕು, ಮತ್ತೆ ಇದೇ ಪ್ರಾಂತ್ಯದಲ್ಲಿ ಇಷ್ಟರಲ್ಲೇ ಬರೀಬೇಕು ಅನ್ನೋದಿಲ್ಲ. ಇದು ವಿಶ್ವವ್ಯಾಪಿ ಇವ್ರದ್ದು, ಕನ್ನಡತನ ಇರ್ಬೋದು, ಸಾಹಿತ್ಯತನ ಇರ್ಬೋದು, ಈ ರೀತಿಯ ಒಂದು ಒಡ್ಡು. ಬಹಳ ದೊಡ್ಡ ವೈಚಾರಿಕ ಮತ್ತು ಋಷಿತ್ವವನ್ನ ಹೊಂದಿದ್ದಂಥವರು ನಮ್ಮ ಮಹಾಕವಿ ಕುವೆಂಪುರವರು ಅಂತ ಹೇಳ್ಬೋದು. ಜಾತಿಯ ವಿಭೇದಂ, ನುಡಿಯ ವಿಭೇದಂ, ಕಾಲದ ದೇಶದ ಭೇದವೆಲ್ಲವನ್ನೂ ಲೆಕ್ಕಿಸದೆ, ಯಾವುದನ್ನೂ ಲೆಕ್ಕಿಸದೆ ಇವರು ಸಾಹಿತ್ಯ ಕೃಷಿಯಲ್ಲಿ ತೊಡಗಿಸಿದ್ದಂಥವ್ರು. ಜಗತ್ತಿನಲ್ಲಿ ಯಾರ್ಯಾರು ಕಲೆಯನ್ನ ಪೋಷಣೆ ಮಾಡ್ತಾರೋ, ಮಹಾಕಾವ್ಯ ಕೃತಿಗಳನ್ನ ಬರೆದಿದ್ದಾರೋ ಅವರೆಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾರೆ. ಯಾಕೆಂದ್ರೆ ಈ ಹೆಸರುಗಳನ್ನ ಹೇಳಿದಾರೆ ಅವರು, ಆ ಹೆಸರುಗಳನ್ನ ಹೇಳಿ ಆ ಕೆಲವರ ಹೆಸರು ಬಿಟ್ಟು ಹೋಗಿದ್ರೆ ಈ ಜಗತ್ತಿನಲ್ಲಿ ಯಾರ್ಯಾರು ಮಹಾಕಾವ್ಯಗಳನ್ನ ಬರೆದಿದ್ದಾರೋ ಅವರೆಲ್ಲರಿಗೂ ನಮಸ್ಕಾರ ಅಂತ ಹೇಳ್ಬಿಟ್ಟು ಇವರು ನೆನಪು ಮಾಡ್ಕೋತಾರೆ. ಜ್ಯೋತಿ ಇರ್ಪಡೆಯಲ್ಲಿ ಭಗವತ್ ವಿಭೂತಿಯಂ ದರ್ಶಿಸಿ ಅಂತ ಒಂದು ವಾಕ್ಯವನ್ನ ಹೇಳ್ತಾರೆ. ಎಲ್ಲೆಲ್ಲಿ ಬೆಳಕಿದೆಯೋ ಅಲ್ಲೆಲ್ಲ ಭಗವಂತ ಇದ್ದಾನೆ ಅಂತ. ಭಗವಂತ ಜ್ಯೋತಿಯಲ್ಲಿ ಭಗವಂತನ ಕಾಣುವಂತ ಎಲ್ಲ ಗೊತ್ತೇ ಇದೆ ಅವರು, ವಿಗ್ರಹಗಳನ್ನ, ದೇವಸ್ಥಾನಗಳನ್ನ ಪೂಜೆ ಮಾಡುತ್ತಾ ತಮ್ಗೆಲ್ಲ ಗೊತ್ತಿದೆ. ಅದಕ್ಕೋಸ್ಕರ ಜ್ಯೋತಿಯನ್ನ
ಜ್ಯೋತಿ ಎಲ್ಲೆಲ್ಲಿರುತ್ತೋ, ಪ್ರಕಾಶ ಎಲ್ಲೆಲ್ಲಿರುತ್ತೋ ಅಲ್ಲಿ ಎಲ್ಲ ನಾವು ಭಗವಂತನನ್ನ ಕಾಣಬಹುದು ಅಂತ ಹೇಳ್ತಾರೆ. ಅಲ್ಲದೆ ಅಷ್ಟಕ್ಕೆ ಇವರು ಸುಮ್ಮನೆ ಆಗಲ್ಲ, ಇನ್ನೂ ಮುಂದುವರೆದ ಏನ್ ಹೇಳ್ತಾರೆ ಇವರು ಅಂತಂದ್ರೆ, ಪ್ರಾಣಿ ಪಕ್ಷಿ ಮರ ಗಿಡ ಪ್ರತಿಯೊಂದನ್ನು ಒಂದೊಂದು ವಿಶೇಷತೆ ಇದೆ ಅಂತ ಹೇಳ್ತಾರೆ. ಇವು ಅವು ನಾವು ಮನುಷ್ಯರಲ್ಲ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಕಡೆಗಣಿಸಂಗಿಲ್ಲ. ಅದು ಪ್ರಾಣಿ ಇರಲಿ, ಪಕ್ಷಿ ಇರಲಿ, ಮರ ಇರಲಿ, ಗಿಡ ಇರಲಿ, ಪ್ರತಿಯೊಂದರಲ್ಲೂ ಒಂದೊಂದು ವಿಶೇಷತೆ ಇದೆ. ಅದನ್ನ ನೋಡಿ ನಾವು ಕಲಿಯುವಂಥದ್ದು ಇದೆ ಅಂತಾನು ಹೇಳ್ತಾರೆ. ಆ ಎಲ್ಲ ವಿಶೇಷತೆಗಳನ್ನು ಕೊಟ್ಟಿರುವ ಎಲ್ಲ ಜಗತ್ತಿನ ಕವಿಗಳಿಗೆ ಮತ್ತು ಎಲ್ಲ ಕಲಾವಿದರನ್ನು ಇವರು ನೆನಪು ಮಾಡ್ಕೋತಾರೆ. ಅಲ್ಲಿ ಒಂದು ವಾಕ್ಯ ಹೇಳ್ತಾರೆ ಇವರು, ಮುಡಿಬಾಗಿ ತಲೆಬಾಗಿಸಿ ಮಣಿತು ಕೈ ಜೋಡಿಸುವೆ ಅಂತ ಹೇಳ್ತಾರೆ. ಎಂತ ಅನನ್ಯವಾದ ಭಕ್ತಿ ನೋಡಿ ಇವರಿಗೆ, ಮುಡಿಬಾಗಿ ತಲೆಬಾಗಿಸಿ ಮಣಿದು ಕೈ ಜೋಡಿಸುವೆ. ಕನ್ನಡ ಕಾವ್ಯದಲ್ಲಿ ಇದು ಅತ್ಯಂತ ಅನನ್ಯವಾದಂತಹ ಕವಿಸ್ಮರಣೆ ಅಂತ ನಾವು ಹೇಳ್ಬೋದಾಗಿದೆ. ಹಾಗೆ ಮುಂದುವರೆದು ಹೇಳ್ತಾರೆ, ಈ ನಮ್ಮ ಕನ್ನಡದ ಬಗ್ಗೆ ಇಷ್ಟು ಕಾಳಜಿ ಇದೆ ಅಂತ ನಾವೇನದನ್ನ ವಿಶೇಷವಾಗಿ ನಾವೇನು ಹೇಳ್ಬೇಕಾಗಿಲ್ಲ. ಕನ್ನಡ ಭಾಷೆಯ ಬಗ್ಗೆ ಶ್ರೀಕನ್ನಡಂ ಗೆಲ್ಗೆ ಅಂತ ಹೇಳ್ಬಿಟ್ಟು ಅಲ್ಲಿ ದಾಖಲಿಸ್ತಾರೆ ಅವರು. ಚೆಲುವಾದ ಶ್ರೀಮಂತವಾದ ಕನ್ನಡಕ್ಕೆ ಗೆಲುವಾಗಲಿ ಅಂದ್ರೆ ಶ್ರೀಕನ್ನಡಂ ಗೆಲ್ಗೆ ಅನ್ನೋ ಪದದಲ್ಲಿ ಅಂದರೆ ಶ್ರೀಮಂತವಲ್ಲದ ಬಡಕಲುತನದ ಕನ್ನಡ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಶ್ರೀಮಂತಿಕೆಯಿಂದ ತುಂಬಿರುವ ಸಮೃದ್ಧಿಯಿಂದಿರುವ ಸಂಸ್ಕೃತಿ ಸುಸಂಪನ್ನತೆಯ ಕನ್ನಡಕ್ಕೆ ಗೆಲುವಾಗಲಿ ಅಂತ ಹೇಳ್ತಾರೆ. ಆಮೇಲೆ ಲೋಕ ಗುರು ಕೃಪೆ ಇರಲಿ ಅಂತ ಹೇಳ್ತಾರೆ. ಇದೆಲ್ಲ ಆಯ್ತಲ್ಲ, ಲೋಕ ಗುರು ಕೃಪೆ ಇರಲಿ, ನಾನು ಮಾಡ್ತಾ ಇರೋ ಈ ಕೆಲಸದಲ್ಲಿ ಲೋಕ ಗುರು ಕೃಪೆ ಇರಲಿ ಅಂತ ಹೇಳ್ತಾರೆ. ಲೋಕ ಹೃದಯದ ಬಯಕೆ ಆಶೀರ್ವಾದವೈ ತರಲಿ ಅನ್ನೋ ಒಂದು ವಾಕ್ಯವನ್ನ ಹೇಳ್ತಾರೆ. ಈ ಜಗತ್ತಿನ ಎಲ್ಲಾ ಹೃದಯಗಳಲ್ಲಿರುವಂತಹ ಬಯಕೆಯ ಒಳ್ಳೆಯತನ ಸಮೃದ್ಧಿ ಮಾನವ ಕುಲ ಶಾಂತಿಯಿಂದಿರಬೇಕು, ಎಲ್ಲಾ ಬಯಕೆಗಳು ಈ ಕಾವ್ಯದಿಂದ ಈಡೇರಲಿ ಅಂತ ಹೇಳ್ತಾರೆ. ನಾವೇನು ಈ ಕಾವ್ಯನನ್ನು ಮಹಾಕಾವ್ಯನ ಕೈ ಹಾಕಿದ್ದೀನಿ ನಾನು, ಅವು ಈ ಎಲ್ಲ ವಿಶ್ವ ಶಾಂತಿ ಇಡೀ ಮಾನವ ಕುಲ ಇದು ವಿಶ್ವನ ಬಿಟ್ಬಿಟ್ರೆ ಅವರು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋದವ್ರು, ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಸಮೃದ್ಧಿ ಈ ಒಳ್ಳೆಯತನ ಸಮೃದ್ಧಿ ಮಾನವ ಕುಲ ಇಡೀ ಮಾನವ ಕುಲ ಶಾಂತಿಯಿಂದಿರಬೇಕು ಅಂತ ಹೇಳ್ತಾರೆ. ಈ ಎಲ್ಲವೂ ಈಡೇರುವಂತಹ ಎಲ್ಲ ರೀತಿಯ ಆಶೀರ್ವಾದ ಈ ಕಾವ್ಯದ ಮೇಲೆ ಬರಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಂತಾರೆ. ಹಾಗೆ ಮುಂದುವರೆದು, ಮಣಿದಿರಲಿ ಮುಡಿ ಮಣಿದಿರಲಿ ಮುಡಿ ಮುಗಿದಿರಲಿ ಕೈ ಮಡಿಯಾಗಿರಲಿ ಬಾಳ್ವೆ ಮಡಿಯಾಗಿರಲಿ ಬಾಳ್ವೆ ಅಂತ ಹೇಳ್ತಾರೆ. ಮಣಿದಿರಲೇ ಮುಡಿ ತಲೆಬಾಗಿರಲಿ, ಮುಗಿದಿರಲೇ ಕೈ ಮುಗಿದಿರಲಿ, ಬರೀ ಎರಡೇ ಇದ್ರೆ ಸಾಲದು. ಮಡಿಯಾಗಿರಲಿ ಮೈ ಅಂದ್ರೆ ನಮ್ಮ ದೇಹ ನಮ್ಮ ಮನಸ್ಸು ಏನಿದೆ ಅದು ಸಹ ಮಡಿಯಾಗಿರಲಿ ಅಂತ ಹೇಳ್ತಾರೆ. ಯಾರ ಜೀವನ ತ್ರಿಕರಣ ಪೂರ್ವಕ ಶುದ್ಧಿಯಾಗಿದೆ ಅಂತಹ ಅವರ ಕಾವ್ಯದಲ್ಲೇ ಶಾಶ್ವತ ಸಾಹಿತ್ಯ ಇರುತ್ತದೆ ಅಂತ ಹೇಳ್ತಾರೆ. ಇಂತಹ ವಿನಯದ ವ್ಯಕ್ತಿತ್ವ ಕುವೆಂಪು ಅವರು. ತಲೆಬಾಗಿ ಬದುಕಿದವರು, ಕೈ ಮುಗಿದು ಬದುಕಿದವರು, ಮಡಿವಂತಿಕೆಯ ಬದುಕನ್ನ ಬದುಕಿದವರು ಕುವೆಂಪುರವರು. ಹಾಗಾಗಿ ಜೈಷುಗೆ ರಸ ತಪಸ್ಸಿಗೆ, ಜೈಷುಗೆ ರಸ ತಪಸ್ಸಿಗೆ, ನಾನು ರಸ ತಪಸ್ಸು ಏನು ಮಾಡಿದೆ ಅದಕ್ಕೆ ಗೆಲುವಾಗಲಿ. ನಾನು ಈ ಕಾವ್ಯದಲ್ಲಿ ರಸ ತಪಸ್ಸನ್ನ ಮಾಡೋದು ಕೊಟ್ಟಿದ್ದೀನಿ, ಅದರಲ್ಲಿ ಗೆಲುವಾಗಲಿ. ಗೆಲುವಾಗುವ ಮೂಲಕ ಎಲ್ಲರಿಗೂ, ಎಲ್ಲ ಓದುಗರಿಗೂ, ಎಲ್ಲ ಕೇಳುಗರಿಗೂ, ಎಲ್ಲ ಸಹೃದಯರಿಗೂ ಶಾಂತಿ ಉಂಟಾಗಲಿ ಅಂತ ಹೇಳ್ತಾರೆ. ಆ ಮೂಲಕ ಇವೆಲ್ಲ ಹೇಳಿದ್ರಲ್ಲ ಕನ್ನಡ ಭಾಷೆಯಲ್ಲಿ, ಈ ಎಲ್ಲ ಮೂಲಕ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಗೆಲ್ಗೆ ಅಂತ ಹೇಳ್ತಾರೆ. ಈ ಕೆಲಸವನ್ನ ನಾನು ಕನ್ನಡದಲ್ಲಿ ಮಾಡುತ್ತಿದ್ದೇನೆ, ಇಂತಹ ಸಮೃದ್ಧ ಕನ್ನಡಕ್ಕೆ ಗೆಲುವಾಗಲಿ ಎಂದು ಕುವೆಂಪುರವರು ಹೇಳುವಂತಹದ್ದು. ಆಮೇಲೆ ಈ ರಾಮಾಯಣ ಇದೆಯಲ್ಲ, ಈ ರಾಮಾಯಣ ಎಲ್ಲಿಯವರೆಗೆ ಈ ಭೂಮಿ ಮೇಲೆ ಇರುತ್ತದೆ ಅಂತಂದ್ರೆ, ಪರ್ವತಗಳು ನದಿಗಳು ಎಲ್ಲಿಯವರೆಗೆ ಇರ್ತವೋ ಅಲ್ಲಿಯವರೆಗೆ ರಾಮಾಯಣದ ಕಥೆ ಲೋಕದಲ್ಲಿ ಪ್ರಚಾರ ಆಗುತ್ತಲೇ ಇರುತ್ತದೆ, ಈ ಬಗ್ಗೆ ಚರ್ಚೆ ಮಾಡುತ್ತಲೇ ಇರುತ್ತದೆ. ಮತ್ತೆ ಇಡೀ ಭಾರತದಲ್ಲಿ ಅಂದ್ರೆ ಇಡೀ ಭಾರತದಿಂದ ಆಚೆಯೂ ಸಹ
ರಾಮಾಯಣದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಾವುಗಳು ಇಟ್ಟಿರುವ ಹೆಸರುಗಳನ್ನ ನಮ್ಮ ಮನುಷ್ಯರಿಗಿರ್ಬೋದು ಅಥವಾ ಯಾವುದೇ ಒಂದು ಅಂಗಡಿ ಮುಂಗಟ್ಟಿಗಳಿರ್ಬೋದು, ಯಾವುದೇ ವಿಚಾರದಲ್ಲಿ ಯಾವುದೇ ವಿಷಯದಲ್ಲಿ ಈ ರಾಮನ ಹೆಸರನ್ನ, ಸೀತೆಯ ಹೆಸರನ್ನ, ಮತ್ತೆ ರಾಮಾಯಣದಲ್ಲಿ ಬರುವ ಪಾತ್ರಗಳ ಹೆಸರುಗಳನ್ನ ನಾವು ಕರೆದಾಗ ನೋಡಿದಾಗ ಈ ಹೆಸರು ಇದ್ದೇ ಇರ್ತದೆ, ಯಾವುದಾದ್ರಲ್ಲೂ ಒಂದರಲ್ಲಿ ಇದ್ದೇ ಇರ್ತದೆ. ಈ ರಾಮಾಯಣದ ಕತೆ ಯಾವ ಯಾವುದೋ ಕಾರಣದಿಂದ ನಮ್ಮ ಕಿವಿ ಮೇಲೆ ಬೀಳ್ತಾನೆ ಇರ್ತದೆ, ಯಾವುದೋ ಒಂದು ಕಾರಣದಿಂದ ಈ ರಾಮಾಯಣಕ್ಕೆ ಸಂಬಂಧಪಟ್ಟ ಪಾತ್ರಗಳ ಹೆಸರುಗಳು ಯಾವ್ದಾವುದೋ ಕಾರಣದಿಂದ ಕ್ಷಣ ಕ್ಷಣದಲ್ಲೂ ಗಂಟೆ ಗಂಟೆಗಳಲ್ಲೂ ದಿನ ದಿನಗಳಲ್ಲೂ ಎಲ್ಲಾದ್ರೂ ಒಂದ್ ಕಡೆ ನಮ್ಮ ಕಿವಿ ಮೇಲೆ ಅದು ಬೀಳ್ತಾನೆ ಇರ್ತದೆ. ಭಾರತ ದೇಶದಾದ್ಯಂತ ನಾವು ಎಲ್ಲೆಲ್ಲಿ ಪ್ರಯಾಣ ಮಾಡಿದ್ರು ಸಹ, ಎಲ್ಲೇ ನಾವು ಪ್ರಯಾಣ ಮಾಡಿದ್ರು ಕೂಡ ಒಂದು ರಾಮದೇವರ ಗುಡಿಯಾಗ್ಲಿ, ಸೀತಾಮಾತೆಯ ಗುಡಿಯಾಗ್ಲಿ, ಆಂಜನೇಯ ದೇವರ ಗುಡಿಯಾಗ್ಲಿ, ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ದೇವಸ್ಥಾನ ನಮ್ಮ ಕಣ್ಣಿಗೆ ಕಾಣೆ ಕಾಣ್ತದೆ, ಆ ಭಕ್ತಿ ಭಾವನೆ ನಮಗೆ ಬಂದೇ ಬರ್ತದೆ. ಮತ್ತೆ ಈ ರಾಮಾಯಣವನ್ನ ನಾವು ಇಷ್ಟೊಂದು ಭಕ್ತಿಯಿಂದ ಪ್ರೀತಿಯಿಂದ ಕಾಣುತ್ತೇವೆ ಅಂದ್ರೆ, ಅಲ್ಲ ಇಷ್ಟೊಂದು ಭಕ್ತಿ ಪ್ರೀತಿಯಿಂದ ನಾವು ಕಾಣ್ತೇವೆ ಅಂದ್ರೆ ಅದಕ್ಕೆ ಕಾರಣ ಏನು ಅಂತಂದ್ರೆ, ಅದರಲ್ಲಿರುವ ರಾಮಾಯಣದಲ್ಲಿ ವಿಶೇಷವಾಗಿ ನಮ್ಮ ಕುವೆಂಪುರವರ ಶ್ರೀ ರಾಮಾಯಣ ದರ್ಶಂನಲ್ಲಿ ಅದರಲ್ಲಿರುವಂತಹ ಆದರ್ಶಗಳು, ಆ ಪಾತ್ರಗಳಲ್ಲಿ ಇದೆಯಲ್ಲ, ಆ ವ್ಯಕ್ತಿತ್ವ ಇದೆಯಲ್ಲ ಪಾತ್ರಗಳ ವ್ಯಕ್ತಿತ್ವ, ಅಂದ್ರೆ ಅದನ್ನ ಇನ್ನೂ ಒಂದು ಚೂರು ನಾವು ಹೆಮ್ಮೆಯಿಂದ ಹೇಳ್ಬೇಕಂದ್ರೆ ಕುವೆಂಪುರವರ ಚಿಂತನೆ, ಕುವೆಂಪುರವರು ಆ ಪಾತ್ರಗಳಲ್ಲಿ ತುಂಬಿರುವಂತಹ ವ್ಯಕ್ತಿತ್ವ ಇದೆಯಲ್ಲ, ಅದು ಆ ಮೌಲ್ಯವನ್ನ ಎತ್ತಿ ಹಿಡಿಯುತ್ತದೆ. ಮತ್ತೆ ಅದೇ ರೀತಿ ಬದುಕನ್ನ, ಪ್ರತಿಯೊಬ್ಬರ ಬದುಕನ್ನ ಹೇಗೆ ಹೇಗೆ ರೂಪಿಸಿಕೊಳ್ಳಬಹುದು, ಒಬ್ಬ ಮನುಷ್ಯನಾದವನು ಆ ಬದುಕ, ನಮ್ಮ ಬದುಕನ್ನ ನಾವು ಯಾವ್ಯಾವ ರೀತಿಯಲ್ಲಿ ನಾವು ರೂಪಿಸ್ಕೋಬಹುದು ಅನ್ನೋದು ಆ ತತ್ವ ಕೂಡ ಇದರಲ್ಲಿ ಇರುತ್ತೆ ಈ ರಾಮಾಯಣದಲ್ಲಿ. ಮತ್ತೆ ರಾಮ, ಸೀತೆ, ಲಕ್ಷ್ಮಣ, ಹನುಮಂತ ಮತ್ತು ಅನೇಕ ಪಾತ್ರಗಳು ನಡೆದುಕೊಂಡ ರೀತಿ, ಆ ಪಾತ್ರಗಳು ಇದೆಯಲ್ಲ, ಆ ಪಾತ್ರಗಳು ನಡೆದುಕೊಳ್ಳುವಂತಹ ರೀತಿ, ಅವರ ಅಳವಡಿಸಿಕೊಳ್ಳುವಂತಹ ತತ್ವಗಳು, ಅವರು ನೀಡುವಂತಹ ಸಂದೇಶಗಳು, ಇವೆಲ್ಲವೂ ಸಹ ನಮಗೆ, ನಮ್ಮ ಸಮಾಜಕ್ಕೆ, ನಮ್ಮ ಮಾನವ ಕುಲಕ್ಕೆ ಮಾದರಿಯಾಗಿರುತ್ತವೆ. ಅಲ್ಲಿಂದ ಮತ್ತೆ ನಮ್ಮ ಇದು ನಮ್ಮದು ಎಂಬ ಭಾವನೆ, ಅಂದ್ರೆ ರಾಮಾಯಣ ಅಂದ್ರೆ ಇದು ನಮ್ಮದು, ನಮ್ಮದು, ಇದು ನಮ್ಮ ಧರ್ಮ, ನಮ್ಮ ಭಕ್ತಿ, ನಮ್ಮ ಪ್ರೀತಿ, ನಮ್ಮ ರಾಮಾಯಣ ಅನ್ನೋದು ನಮ್ಮ ಪ್ರತಿಯೊಬ್ಬರ ಮನಸ್ಸಿಗೂ ಬಂದು ಬಿಡ್ತದೆ. ಮತ್ತೆ ಇದು ವಾಲ್ಮೀಕಿಯಿಂದ ಪ್ರಾರಂಭವಾದ ಈ ಕತೆ ಇಲ್ಲಿಯವರೆಗೂ ರಾಮಾಯಣದ ಪಾತ್ರವನ್ನ, ರಾಮಾಯಣದ ಪ್ರಸಂಗವನ್ನ ರಚನೆ ಮಾಡುವ, ಅದು ಕಾವ್ಯ ರೂಪದಲ್ಲಿರ್ಬೋದು, ಕವನ ರೂಪದಲ್ಲಿರ್ಬೋದು, ಮತ್ತೆ ಕಥೆಯ ರೂಪದಲ್ಲಿರ್ಬೋದು, ಇದು ಮುಂದುವರಿತಾನೇ ಇದೆ, ಇದು ನಿಲ್ಲುವಂಥದ್ದೇ ಅಲ್ಲ ಇದು. ಹಾಗಾಗಿ ಈ ವಾಲ್ಮೀಕಿ ರಾಮಾಯಣ ರಚನೆ ಮಾಡಿದಂತ ಸಂದರ್ಭದಲ್ಲಿ ಅವರು ಮಾಡಿಕೊಂಡ ವಿಭಾಗ ಕ್ರಮಗಳಿದೆಯಲ್ಲ, ಆ ವಿಭಾಗ ಕ್ರಮಗಳನ್ನು ಸಹ ನಮ್ಮ ಮಹಾಕವಿಯವರು, ಕುವೆಂಪುರವರು ಬದಲು ಮಾಡ್ಕೊಂಡಿದ್ದಾರೆ. ಅಯೋಧ್ಯ ಸಂಪುಟ, ಕಿಷ್ಕಿಂಧಾ ಸಂಪುಟ, ಲಂಕಾ ಸಂಪುಟ, ಶ್ರೀ ಸಂಪುಟ ಅಂತ ಮಾಡ್ಕೊಂಡಿದ್ದಾರೆ ಅವರು. ನಮ್ಮ ವಾಲ್ಮೀಕಿ ಅವರು ಮಾಡ್ಕೊಂಡಿರೋದು ಅದು ಬಿಡಿ, ಅದು ಅದು ಮತ್ತೆ ಅದಕ್ಕೊಂದು ಒಂದೆರಡು ನಿಮಿಷ ನಾವು ಸಮಯ ವ್ಯರ್ಥ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಇದರೊಳಗಿನ ಅಧ್ಯಾಯಗಳು ಸಂಚಿಕೆಯಾಗಿ ಬರ್ತವೆ. ಅನೇಕ ವಿಭಿನ್ನ ಪಾತ್ರಗಳನ್ನ ಸೃಷ್ಟಿ ಮಾಡಿದ್ದಾರೆ ನಮ್ಮ ಕುವೆಂಪುರವರು, ಸ್ವಲ್ಪ ಬದಲಾವಣೆಯನ್ನ ಮಾಡ್ಕೊಂಡಿದ್ದಾರೆ. ಈ ಊರ್ಮಿಳೆಯ ಇದೆಯಲ್ಲ, ಈ ಊರ್ಮಿಳೆಗೆ ನಮ್ಮ ಮೂಲ ರಾಮಾಯಣದಲ್ಲಿ ಅವ್ರ ಬಗ್ಗೆ ಪ್ರಾಶಸ್ತ್ಯನ ಕೊಟ್ಟಿರಲಿಲ್ಲ ಅವರು. ಇದನ್ನ ಹಲವಾರು ಸರಿ ನಾವು ಇದ್ರ ಬಗ್ಗೆ ಕೆಲವರಿಗೆ ಅನ್ನಿಸ್ತದೆ, ಇದರಲ್ಲಿ ಈ ಊರ್ಮಿಳೆಯ ಬಗ್ಗೆ ಹೆಚ್ಚಿನ ಮಾಹಿತಿನೇ ಇಲ್ಲ ಯಾವುದರಲ್ಲಿ, ನಮ್ಮ ವಾಲ್ಮೀಕಿ ರಾಮಾಯಣದಲ್ಲಿ. ಅಲ್ಲಿ ಕವಿ ರವೀಂದ್ರನಾಥ ಟಾಗೂರ್ ಅವರು ವಾಲ್ಮೀಕಿ ರಾಮಾಯಣದಲ್ಲಿ ಅನಾದರಕ್ಕೆ ಗುರಿಯಾದ ಮಹಿಳೆಯರು ಅನ್ನೋ ಒಂದು ಲೇಖನದಲ್ಲಿ ಸ್ತ್ರೀ ಪಾತ್ರಗಳ ಅವಗಣನೆ ಆಗಿದೆ ಅಂತ ಲೇಖನದಲ್ಲಿ ಬರೆದಿದ್ದಾರೆ ಅನ್ನೋದನ್ನ ನಾವೆಲ್ಲ ಕೇಳಿದೀವಿ. ನಾವು ಇದನ್ನ ತಿಳಿದ ನಮ್ಮ ಕುವೆಂಪುರವರು ಈ ಪ್ರತಿಯೊಂದು ಪಾತ್ರಕ್ಕೂ, ಅದು ಅನಲೆ ಆಗ್ಬೋದು, ಮಂತ್ರೆ ಆಗ್ಬೋದು, ಮತ್ತೆ ಊರ್ಮಿಳೆ ಆಗ್ಬೋದು, ಇನ್ನೂ ಹಲವಾರು ಪಾತ್ರಗಳಲ್ಲಿ ಅವರು ವಿಶೇಷತೆಯನ್ನ, ಅವ್ರನ್ನ ಕಡೆಗಣನೆ ಮಾಡಿಲ್ಲ, ಅವರಿಗೂ ಒಂದು ಗೌರವ ಘನತೆಯನ್ನ ಕೊಟ್ಟು ಒಂದು ಒಳ್ಳೆ ತತ್ವಗಳನ್ನ ಅವ್ರ ಕಡೆಯಿಂದ ನಮ್ಗೆ ಹೇಳಿಸಿದ್ದಾರೆ. ಇದು ಒಂದು ವಿಶೇಷತೆ. ಆದರೆ ಈ ಊರ್ಮಿಳೆ ಇದರಲ್ಲ, ಊರ್ಮಿಳೆ ಈ ಸೀತೆ ಆದರೂ ಕೂಡ ರಾಮನ ಜೊತೆಯಲ್ಲಿ ಕಾಡಿಗೆ ಹೋಗ್ತಾಳೆ, ಹದಿನಾಲ್ಕು ವರ್ಷ ಇರ್ತಾಳೆ, ಅದು ಒಂದು ಇರಲಿ. ಮತ್ತೆ ಊರ್ಮಿಳೆ ಇದೆಯಲ್ಲ, ಅದ ಗಂಡನನ್ನ ಬಿಟ್ಟು, ಅರಮನೆಯನ್ನ ಬಿಟ್ಟು, ತವರಮನೆಯನ್ನು ಬಿಟ್ಟು, ಮತ್ತೆ ಸರಯೂ ನದಿಯ ತೀರದಲ್ಲಿ
ಒಂದು ಪರ್ಣಕುಟೀರವನ್ನ ಕಟ್ಟಿಕೊಂಡು 14 ವರ್ಷಗಳು ತನ್ನ ಗಂಡನಿಗಾಗಿ ಪತಿಗಾಗಿ ಮತ್ತೆ ತನ್ನ ಅಕ್ಕನಿಗಾಗಿ ಮತ್ತೆ ಶ್ರೀರಾಮನಿಗೋಸ್ಕರ ಮೌನ ವ್ರತವನ್ನ ಆಚರಣೆ ಮಾಡಿಕೊಂಡು ಘೋರ ತಪಸ್ಸನ್ನ, ಅದು 1 ತಿಂಗಳು 2 ತಿಂಗಳಲ್ಲ 14 ವರ್ಷಗಳ ಕಾಲ ಅವಳು ತಪಸ್ಸು ಮಾಡ್ತಾಳೆ. ಆ ತಪಸ್ಸಿನ ಶಕ್ತಿಯೆಲ್ಲ ಈ ರಾಮರಿಗೆ ಸೀತೆಯವರಿಗೆ ಮತ್ತೆ ಲಕ್ಷ್ಮಣರವರಿಗೆ ರಕ್ಷಣೆಗಾಗಿ ಅವಳು 14 ವರ್ಷ ಮೌನ ವ್ರತ ಆಚರಣೆ ಮಾಡಿ ತಪಸ್ಸನ್ನ ಮಾಡ್ತಾ ಇರ್ತಾಳೆ ಅವರ ಶ್ರೇಯಸ್ಸಿಗೋಸ್ಕರ. ಇದು ಈ ಇದನ್ನು ಸಹ ಇದರಲ್ಲಿ ಚಿತ್ರಿಸಿದ್ದಾರೆ. ಅಂದ್ರೆ ಕುವೆಂಪುರವರು ಊರ್ ಮೇಳೆಗೆ ಪ್ರಶ್ನೆಗಳನ್ನ ಹಾಕಿ ಉತ್ತರ ತಗೊಳ್ಳೋ ಉದ್ದೇಶ ಅವ್ರಿಗಿದೆ. ಆದ್ರೆ ಮೌನ ವ್ರತವನ್ನ ಆಚರಣೆ ಮಾಡ್ತಾ ಇದ್ದಂತ ಊರ್ ಮೇಳೆ ಮಾತಾಡೋದಕ್ಕೆ ಅವಕಾಶ ಇಲ್ಲ. ಅದಕ್ಕೋಸ್ಕರ ಮಹಾಕವಿ ಕುವೆಂಪುರವರೇ ಊರ್ ಮೇಳೆಗೆ ಪ್ರಶ್ನೆಗಳನ್ನ ಹಾಕಿ ಅದಕ್ಕೆ ಉತ್ತರವನ್ನು ಸಹ ಕುವೆಂಪುರವರೇ ಹೇಳಿರೋದನ್ನ ಈ ಶ್ರೀರಾಮಾಯಣ ದರ್ಶನದಲ್ಲಿ ನಾವು ಕಾಣಬಹುದಾಗಿದೆ. ಅದೇ ರೀತಿ ವಿಭೀಷಣನ ಮಗಳು, ಲಂಕೆಯ ವಿಭೀಷಣನ ಮಗಳು ಅನಲೆ ಎನ್ನುವ ಹೆಣ್ಣು ಮಗಳ ಪಾತ್ರ ಬಹಳ ಅಚ್ಚರಿಯನ್ನು ಕೂಡ ಮೂಡಿಸ್ತದೆ ಈ ರಾಮಾಯಣ ದರ್ಶನದಲ್ಲಿ. ಈ ಕಾವ್ಯದಲ್ಲಿ ಕುವೆಂಪುರವರು ತರುವ ಕವನಗಳ ಕಲ್ಪನೆ ಇದೆಯಲ್ಲ, ಈ ಕವನಗಳನ್ನ ಕಟ್ಟುವ ಕಲ್ಪನೆ ಇದೆಯಲ್ಲ, ಅದು ನಿಜವಾಗ್ಲೂ ಅದು ಅರ್ಥ ಮಾಡ್ಕೊಳ್ಳೋರಿಗೆ ಅದರ ರುಚಿ ಗೊತ್ತಾಗುತ್ತೆ. ಅಂತಹ ರಸಋಷಿ ಅನ್ನೋ ಉದ್ದೇಶ ಅದಕ್ಕೆ ಹೇಳ್ತಾ ಇರೋದು, ಅವರಿಗೆ ಅರ್ಥ ಮಾಡ್ಕೋಬೇಕು, ಅನುಭವಿಸಿ ಅರ್ಥ ಮಾಡ್ಕೋಬೇಕು. ಅವರು ನೀಡಿರುವಂತಹ ತತ್ವಗಳು, ಸಂದೇಶಗಳು ಅಷ್ಟೊಂದು ಅದ್ಭುತವಾಗಿರುವಂಥದ್ದು. ಆ ಕನಸುಗಳನ್ನ ನೀಡ್ತಾರೆ ಇದರಲ್ಲಿ, ಹಲವಾರು ಕನಸುಗಳಿದೆ. ಆ ಕನಸುಗಳನ್ನ ಕಾಣೋದಿದೆಯಲ್ಲ, ಅದು ಯಾವ್ಯಾವ ರೀತಿಯಲ್ಲಿ ಯಾವ ಯಾವ ಪಾತ್ರದಲ್ಲಿ ಯಾವ ಯಾವ ಸನ್ನಿವೇಶದಲ್ಲಿ ಯಾವ ಸನ್ನಿವೇಶಕ್ಕೆ ತಕ್ಕನಾಗಿ ಒಂದು ಕನಸನ್ನ ಕಾಣುವಂಥದ್ದು ಇದೆಯಲ್ಲ, ಇದು ಬಹಳ ಅದ್ಭುತವಾಗಿ ಮೂಡಿ ಬರ್ತದೆ. ಇದು ಮುಂದೆ ಬರ್ತದೆ, ಇದೆಲ್ಲ ಮುಂದೆ ಬರ್ತದೆ. ಮತ್ತೆ ಆ ಕನಸುಗಳು ನೀಡುವಂತಹ ಸೂಚನೆಗಳಿದೆಯಲ್ಲ, ಮುಂದೆ ಏನಾಗುತ್ತದೆ ಅನ್ನೋ ಸೂಚನೆಯನ್ನ ಕನಸಿನ ಮೂಲಕ ಕೊಡ್ತಾರೆ ಕುವೆಂಪುರವರು. ಇದು ಸಾಮಾನ್ಯವಾದದ್ದಲ್ಲ. ಇದಕ್ಕೆ ಇದೇ ವಿಶೇಷ. ಕುವೆಂಪುರವ್ರನ್ನ ನಾವು ಯಾಕೆ ಪ್ರೀತಿಯಿಂದ ಭಕ್ತಿಯಿಂದ ಧ್ಯಾನಿಸ್ಬೇಕು ಅಂದ್ರೆ, ಈ ಒಂದು ಚಿಂತನೆಯನ್ನ ನಮಗೆ, ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ, ನಮ್ಮ ವಿಶ್ವಕ್ಕೆ, ಮಾನವ ಕುಲಕ್ಕೆ ಕೊಡ್ತಾರಲ್ಲ, ಇದಕ್ಕೋಸ್ಕರ ನಾವು ಗೌರವಿಸ್ಬೇಕಾಗಿದೆ, ಅವ್ರನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕಾಗಿದೆ. ಈ ಬಹಳ ವಿಸ್ತಾರವಾಗಿ, ಅದು ಏನು ಸುಮ್ಮನೆ ಏನೋ ಕಾಟಾಚಾರಕ್ಕೋಸ್ಕರ ಅವರು ಬರೆಯಲ್ಲ, ನಮ್ಗೆ ಹೇಳಲ್ಲ ಅವರು. ಆ ಕನಸನ್ನ, ಆ ಚಿಂತನೆಯನ್ನ ಸವಿಸ್ತಾರವಾಗಿ ಮುಂದೆ ಏನಾಗ್ತದೆ ಅನ್ನೋದನ್ನ ಕನಸಿನ ಮೂಲಕ ಕಟ್ಟಿಕೊಟ್ಟು ನಮಗೊಂದು ಮಾರ್ಗದರ್ಶನ ಮಾಡ್ತಾರೆ ಅವರು. ಇನ್ನು ಈ ಮಂತ್ರೆ ವಿಷಯ ಇರ್ಬೋದು, ಯಾಕಂದ್ರೆ ಈ ಮುಂದೆ ಬರೋ ಪಾತ್ರಗಳಲ್ಲಿ ಸೂಕ್ಷ್ಮವಾಗಿ ನಾನು ಪೀಠಿಕೆಯಲ್ಲಿ ಹೇಳ್ತಾ ಇದ್ದೀನಿ. ಮಂತ್ರೆ ಎಲ್ಲರ ಕಣ್ಣಿಗೆ ಕಳನಾಯಕಿ ಅಂತ ಅದು ಈ ಮೂಲ ರಾಮಾಯಣದಲ್ಲಿ ಎಲ್ರಿಗೂ ಗೊತ್ತಿರುವಂಥದ್ದು, ಕಳನಾಯಕಿ ಅಂತ ಹೇಳ್ಬಿಟ್ಟು. ಆದ್ರೆ ಇಲ್ಲಿ ಮಮತೆಯ ಸುಳಿ ಮಂತ್ರೆ ಅಂತ ಒಂದು ವಿಶೇಷತೆಯನ್ನ, ಅವಳಿಗೊಂದು ಘನತೆ ಗೌರವವನ್ನ ಕೊಟ್ಟು ಮಮತೆಯ ಸುಳಿ ಅಂದ್ರೆ ಏನಲ್ಲಿ ವಿಲನ್ ಆಗಿ ತೋರಿಸಿದ್ರಲ್ಲ ಆ ವ್ಯಕ್ತಿತ್ವವನ್ನ ಮಮತೆಯ ಸುಳಿ ಮಂತ್ರೆ ಅಂತ ಮಾರ್ಪಾಟನ್ನ ಮಾಡಿದ್ದಾರೆ. ಇದೇ ರೀತಿಯ ವಿಭಿನ್ನ ಆಲೋಚನೆಗಳನ್ನ ಹೊಂದಿರುವ ಕಾವ್ಯವಾಗಿ ಕುವೆಂಪುರವರು ಶ್ರೀ ರಾಮಾಯಣ ದರ್ಶನ ಮಹಾಛಂದಸ್ಸಿನಿರುವ ಕಾವ್ಯದಲ್ಲಿ ಇದನ್ನ ಕಟ್ಟಿಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಈ ರಾಮಾಯಣ ದರ್ಶನ ಮಹಾಕಾವ್ಯವನ್ನ ಈ ಯಾರ್ಯಾರಿಗೆ ನಮಸ್ಕಾರ ಮಾಡಿದ್ರು, ಯಾರ್ಯಾರಿಗೆ ವಂದಿಸಿದ್ರು, ಯಾರ್ಯಾರಿಗೆ ನೆನಪು ಮಾಡ್ಕೊಂಡ್ರು, ಇದು ಮೊದ್ಲಿದು. ಆದರೆ ಈ ಮಹಾಕಾವ್ಯವನ್ನ ಯಾರಿಗೆ ಅರ್ಪಣೆ ಮಾಡಿದ್ರು, ಇದು ಒಂದು ನಾವು ಪ್ರಶ್ನೆ ಹಾಕೋಬೇಕಾಗಿದೆ. ಯಾಕಂದ್ರೆ ಕೆಲವರು ಒಂದು ವರ್ಗದ ಜನರು ಕುವೆಂಪುರವರು ನಮ್ಮ ವಿರೋಧಿಗಳು ಅಂತ ಹೇಳೋವರ್ಗೆ ಇದೊಂದು ಉತ್ತರ ಅಂತ ನಾನಾದ್ರೂ ಭಾವಿಸ್ತೀನಿ. ಈ ಮಹಾಕಾವ್ಯವನ್ನ ಆರಂಭ ಮಾಡುವ ಮುನ್ನ ಕುವೆಂಪುರವರು ನಡೆದುಕೊಳ್ಳುವ ರೀತಿ ಇದೆಯಲ್ಲ, ಆರಂಭ ಮಾಡುವ ನಡೆದುಕೊಂಡ ರೀತಿ, ಇದುವರೆಗೂ ನಾನು ಹೇಳಿದ್ದು ಬರೆದುಕೊಳ್ಳುವ ರೀತಿ, ನಡೆದುಕೊಳ್ಳುವ ರೀತಿ ಮತ್ತು ಬರೆದುಕೊಳ್ಳುವ ರೀತಿ, ಕೃತಜ್ಞತಾಪೂರ್ವಕ ಮಾತುಗಳು, ಇವರಿಂದ ಬರುವಂತ ಕೃತಜ್ಞತಾಪೂರ್ವಕ ಮಾತುಗಳು ಎಲ್ರಿಗೂ ಸಂತೋಷ ತರುವಂತದ್ದಾಗಿರ್ತದೆ. ಮತ್ತೆ ಆಶ್ಚರ್ಯವೂ ಆಗುತ್ತದೆ, ಬರೀ ಸಂತೋಷ ಅಲ್ಲ, ಆಶ್ಚರ್ಯನೂ ಆಗ್ತದೆ. ಮತ್ತೆ ಈ ಕಾವ್ಯವನ್ನ ಕುವೆಂಪುರವರು ಅರ್ಪಣೆ ಮಾಡಿರೋದು ಅವರ ವಿದ್ಯಾಗುರುಗಳಾದ ಪ್ರೊಫೆಸರ್ ವೆಂಕಣ್ಣಯ್ಯನವರಿಗೆ, ಅವರಿಗೆ ಅರ್ಪಣೆಯನ್ನ ಮಾಡಿದ್ದಾರೆ. ಇವರು ಹೇಳ್ತಾರೆ, ಇದೋ ಮುಗಿಸಿ ತಂದಿಹೇನ್ ಈ ಬೃಹತ್ ಗಾನಮಂ, ನಿಮ್ಮ ಸಿರಿಯ ಅಡಿಗೆ ಒಪ್ಪಿಸಲಿಕ್ಕೆ ಅಂತ ಹೇಳ್ತಾರೆ. ಈ ಗಾನ ಅಂತ ಹೇಳ್ತಾರೆ ಈ ಕಾವ್ಯವನ್ನ, ಮಹಾನ್ ಗಾನ ಅಂತ, ಗಾನಮಂ ಅಂದ್ರೆ ಗಾನ ಅಂತ ಹೇಳ್ತಾರೆ. ಇದನ್ನ ಮುಗಿಸಿ ತಂದಿದ್ದೀನಿ,
ಅಡಿಗೆ ಒಪ್ಪಿಸುತ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಓ ಪ್ರಿಯ ಗುರುವೇ ಕರುಣಿಸಿ ನಿಮ್ಮ ಹರಕೆ ಎಂ ಬಲದ ಶಿಷ್ಯ ನಮ್, ನಿಮ್ಮ ಹರಕೆ ಏನಿದೆ ಅವನಿಗೆ ಒಂದು ಬಲ ಕೊಟ್ಟು ನನ್ನ ಕಾಪಾಡಿ ನಿಮ್ಮ ಶಿಷ್ಯನನ್ನ ಅಂತ ಹೇಳ್ತಾರೆ. ಇದ್ರಲ್ಲಿ ಹೇಳ್ತಾರೆ ನೀವು ಉದಯ ರವಿಗೈ ತಂದು ಕೇಳಲು ಎಳೆಸಿದಿರಿ ಅಂದು. ಅಂದ್ರೆ ವೆಂಕಣ್ಣಯ್ಯನವರು ಕುವೆಂಪುರವ್ರ ಮನೆಗೆ ಮಾತಾಡ್ತಾ ಇದಾರೆ ಯಾರೋ ಅವರು, ಪ್ರತಿ ಸಾರಿನೂ ಹಾಗೆ ಮಾಡ್ತಾರೆ ಯಾರು ಅಂತ ಗೊತ್ತಿಲ್ಲ ಅವರು. ಹೇಳಿ ಗೌಡ್ರೆ, ಯಾರು ಅವ್ರು ನೋಡಿ ಸ್ವಲ್ಪ ಅವರು ಮಧ್ಯದಲ್ಲಿ ಮಾತಾಡ್ತಾರೆ. ಆ ತರ ಆದ್ರೆ ನಮ್ಗೆ ಇದು ಸ್ವಲ್ಪ ತೊಂದರೆ ಆಗ್ತದೆ. ಅದರಲ್ಲಿ ಉದಯ ರವಿಗೆ ಬರ್ತಾರೆ ಈ ರಾಮಾಯಣ ದರ್ಶನ ಮಹಾಕಾವ್ಯ ಶಿಷ್ಯ ಬರ್ದಿದನಲ್ಲ ಅದನ್ನ ಓದಿಸಿ ಕೇಳೋದಕ್ಕೋಸ್ಕರ ಬರ್ತಾರೆ. ಅದು ಕೇಳ್ತಾರೆ, ಕೇಳಿದಾಗ ಸಂಜೆ ಆಗ್ತದಂತೆ. ಸಂಜೆ ಆಗ್ದಾಗ ಅದು ಮುಗ್ದಿರಲ್ಲ, ಸಂಜೆ ಆದಾಗ ಹೋಗ್ತಾರೆ, ಮತ್ತೊಂದ್ಸರಿ ಬರ್ತೀನಿ ನಾನು ಈ ನಿನ್ನ ಮಹಾಕಾವ್ಯವನ್ನ ನನಗೆ ಓದಿ ಹೇಳುವಂತೆ. ಈ ರಾಮಾಯಣ ಇದು ಒಂದು ದಿವಸದಲ್ಲಿ ಮುಗಿಯುವಂತದ್ದಲ್ಲ, ಇದು ವಿರಾಮಾಯಣ ಕಣ, ಇದಕ್ಕೆ ವಿರಾಮ ಅನ್ನೋದೇ ಇಲ್ಲ ಈ ರಾಮಾಯಣಕ್ಕೆ. ಈ ತರ ಬರ್ತೀನಿ ಅಂತ ಹೇಳಿದ್ರಂತೆ. ಈ ರಾಮಾಯಣ ಮಹಾಕಾವ್ಯವನ್ನು ಎಷ್ಟು ಸರಿ ಕೇಳಿದ್ರು ಎಷ್ಟು ಸರಿ ಓದಿದ್ರು ಅದಕ್ಕೆ ಒಂದು ವಿರಾಮ ಅನ್ನೋದೇ ಇರೋದಿಲ್ಲ, ವಿರಾಮ ಅನ್ನೋದು ಇರೋದಿಲ್ಲ. ಅದಕ್ಕೋಸ್ಕರ ಹಾಗಾಗಿ ಈ ಕುವೆಂಪುರವರು ಅವರು ಅಲ್ಲಿಂದ ಹೋದಾಗ ದಿಟದ ಮನೆಗೆ ಹೋದ್ರು ಅಂತ ಬರೀತಾರೆ ಕುವೆಂಪುರವರು. ಗುರುಗಳು ಮತ್ತೊಂದ್ಸಲಿ ಬರ್ತೀನಿ, ನೀನು ಮಹಾಕಾವ್ಯವನ್ನ ನೀನು ಓದಿವೆಯಂತೆ, ನನಗೆ ಹೇಳುವೆಯಂತೆ, ಇದು ಒಂದು ದಿವ್ಸಕ್ಕೆ ಆಗೋ ಕೆಲಸ ಅಲ್ಲ ರಾಮಾಯಣ, ಇದು ವಿರಾಮಾಯಣ, ನೀನೊಂದ್ಸಲಿ ಬರ್ತೀನಿ ಅಂತ ಹೇಳೋದಾಗ ಅವ್ರು ಮತ್ತೆ ಬರ್ಲಿಲ್ಲಂತೆ. ದಿಟದ ಮನೆಗೆ ಹೋದಿರಿ ಅಂತ ಹೇಳ್ತಾರೆ, ಅಂದ್ರೂ ಮರಳಿ ಬಾರದ ಮನೆಗೆ ಹೋದ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಕುವೆಂಪುರವರು. ಮತ್ತೆ ಈ ರೀತಿ ಅವರಿಗೆ ಅರ್ಪಣೆಯನ್ನ ಮಾಡ್ತಾರೆ. ಈಗ ಈ ಕಥೆಗೆ ಬಂದ್ಬಿಡೋಣ ಇವಾಗ. ಈಗ ಅಯೋಧ್ಯೆಯಲ್ಲಿ ಸಾಕೇತ ನಗರಿ ಅಂತಾನು ಕರೀತಾರೆ. ಅಯೋಧ್ಯೆಯ ಅರಸನಾಗಿ ದಶರಥ ಇದ್ದಾನೆ, ದಶರಥ ಮಹಾರಾಜ ಚಕ್ರವರ್ತಿ ಆಗಿದ್ದಾನೆ. ಈ ದಶರಥ ಎಷ್ಟು ಒಳ್ಳೆಯ ರಾಜ, ಎಷ್ಟು ಒಳ್ಳೆಯ ಚಕ್ರವರ್ತಿ ಅಂತಂದ್ರೆ ಎಲ್ಲದರ ಬಗ್ಗೆಯೂ ಹಲವಾರು ಕಾರಣಗಳನ್ನ ತಿಳ್ಕೊಂಡು ಅವರು ತಮ್ಮ ಪ್ರಜೆಗಳನ್ನ ಅಷ್ಟೊಂದು ಚೆನ್ನಾಗಿ ಮಕ್ಕಳಂತೆ ಪ್ರೀತಿಸಿ ರಾಜ್ಯಭಾರವನ್ನ ಮಾಡ್ತಾ ಇರುವಂತವ್ರು. ಇದ್ರ ಬಗ್ಗೆ ಕುವೆಂಪುರವರು ವಿವರವಾಗಿ ಹೇಳ್ತಾ ಹೋಗ್ತಾರೆ. ಈ ದಶರಥ ಸಮದರ್ಶಿಯಾಗಿದ್ದಂತಹ ರಾಜ ಅವನ ಆಳ್ವಿಕೆಯಲ್ಲಿ ಎಲ್ಲವೂ ಚೆನ್ನಾಗಿತ್ತಂತೆ. ಇದು ಮಾತ್ರ ಚೆನ್ನಾಗಿದೆ, ಇದು ಸರಿಯಿಲ್ಲ ಅನ್ನೋದೇ ಇಲ್ವಂತೆ ಆ ಅಯೋಧ್ಯೆಯ ರಾಜ ದಶರಥನಲ್ಲಿ. ಪ್ರತಿಯೊಂದು ಎಲ್ಲದರಲ್ಲೂ ಸಹ ಸಮದರ್ಶಿಯಾಗಿದ್ದಂತಹ ರಾಜ, ಸುಭಿಕ್ಷವಾಗಿದ್ದಂತೆ ಅವನ ರಾಜ್ಯ, ಅವನ ಆಳ್ವಿಕೆಯಲ್ಲಿ ಎಲ್ಲವೂ ಚೆನ್ನಾಗಿತ್ತಂತೆ. ಅವನು ಎಲ್ಲರನ್ನೂ ಸಹ, ದೊಡ್ಡವರಿರಲಿ ಚಿಕ್ಕವರಿರಲಿ ಬಡವರಿರಲಿ ಶ್ರೀಮಂತರಿರಲಿ ಎಲ್ಲರನ್ನೂ ಸಹ ಒಂದೇ ರೀತಿಯಾಗಿ ಯಾವುದೇ ಭೇದ ಭಾವ ಇಲ್ಲದಂತೆ ಸರಿ ಸಮಾನವಾಗಿ ಕಾಣುತ್ತಿದ್ದ ದಶರಥ ಮಹಾರಾಜ. ಜನ್ಮ ಕುಲ ಧನ ಜಾತಿ ವರ್ಣ ಭೇದ ಮಂ ಗಣಿಸದೆ, ಯಾವುದನ್ನು ಲೆಕ್ಕ ತಗೊಳ್ಳದೆ ಎಲ್ಲರನ್ನೂ ಸಹ ಸರಿ ಸಮಾನವಾಗಿ ಕಾಣದಂತ ಚಕ್ರವರ್ತಿ ಅವರು. ಅಯೋಧ್ಯೆ ಅತ್ಯಂತ ಸುಭಿಕ್ಷವಾಗಿತ್ತಂತೆ. ಜನ್ಮ ಕುಲ ಧನ ಜಾತಿ ವರ್ಣ ಪ್ರಭೇದಂ ಗಣಿಸದೆ ಸಮದರ್ಶಿಯಾಗಿ ಎಲ್ಲವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದ. ಅವನು ಮನದ ಹೃದಯದ ಧರ್ಮ ಕರ್ಮದ ಮನ್ನಣೆಯನ್ನ ಹಿಡಿದು ರಾಜ್ಯ ಮರ, ಅಂದ್ರೆ ಅವನು ಮನದ ಹೃದಯದ ಧರ್ಮ ಕರ್ಮ ಮನ್ನಣೆ ಎಲ್ಲವನ್ನು ಗಣನೆಗೆ ತಗೊಂಡು ರಾಜ್ಯಭಾರ ಮಾಡ್ತಾ ಇದ್ದಂತೆ. ಧರ್ಮವನ್ನು ಲೆಕ್ಕಿಸುವಂತಹ ರಾಜನಾಗಿದ್ದುದರಿಂದ ಈ ಕಾರಣಗಳಿಂದ ಇಡೀ ಅಯೋಧ್ಯೆಯಲ್ಲಿ ಧರ್ಮ ಇತ್ತಂತೆ. ಅಯೋಧ್ಯೆಯಲ್ಲಿ ಈ ರಾಜ ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತಾರೆ, ಆ ರೀತಿ ಆ ಧರ್ಮ ಅಲ್ಲಿ ಇತ್ತು ಅಂತ ಹೇಳ್ತಾರೆ. ಈ ಕಾರಣಗಳಿಂದ ದಶರಥ ಚಕ್ರವರ್ತಿಯ ಬಗ್ಗೆ ಪ್ರಜೆಗಳಿಗೆ ಅಪಾರವಾದ ಪ್ರೀತಿ, ಅಪಾರವಾದ ಗೌರವ, ಒಳ್ಳೆಯ ಹೆಸರು ಇತ್ತು ಅಂತ ಹೇಳ್ತಾರೆ. ಮತ್ತೆ ಅಲ್ಲಿ ಈ ದೇವಿ ಕೌಸಲ್ಯಂ ಸಾಧ್ವಿ ಸುಮಿತ್ರಯಂ ಚೆಲ್ವು ಮೈವೆತ್ತಿರ್ದನೆ ಮೆನವ ಮೆರವ ಕೈಕೇಯಂ,
ಇವರು ಮೂರು ಜನ ಇಂತಹ ಒಳ್ಳೆಯ ರಾಜನಿಗೆ ಅತ್ಯಂತ ಸೂಕ್ತರಾದ ಪತ್ನಿಯರು ಕೌಸಲ್ಯ, ಸುಮಿತ್ರೆ ಮತ್ತು ಕೈಕೇಯಿ, ಮೂರು ಜನ ಇರ್ತಾರೆ. ಆದ್ರೆ ಈ ಮೂರು ಜನ ಪತ್ನಿಯರು ಇದ್ರೂ ಕೂಡ ವಂಶಕರ ಸಂತಾನ ಮಂ ಕಾಣದ ನೃಪತಿ, ನೃಪತಿ ಅಂದ್ರೆ ರಾಜ. ಈ ರಾಜನಿಗೆ ಮೂರು ಜನ ಪತ್ನಿಯವರು ಇದ್ರೂ ಕೂಡ ಅವರಿಗೆ ಮಕ್ಕಳು ಇರಲಿಲ್ಲ. ಆದರೆ ಇವರಿಗೆ ಯಾರಿಗೂ ಸಂತಾನ ಭಾಗ್ಯಿರಲಿಲ್ಲ. ಈ ಬಗ್ಗೆ ಕುವೆಂಪು ಅವರು ತುಂಬಾ ಚೆನ್ನಾಗಿ ಅವರ ಚಿಂತನೆಯನ್ನ ಇಲ್ಲಿ ಕಟ್ಕೊಡ್ತಾ ಹೋಗ್ತಾ ಇರ್ತಾರೆ. ಹಾಗೆ ಈ ತಾನೊರ್ಮೆ ತಿರುಗುತ್ತಿರೆ ಅರಮನೆಯ ಸಿರಿದೋಟದೊಳ್, ಇದರಲ್ಲಿ ಕುವೆಂಪುರವರ ಭಾಷೆಯಲ್ಲಿ ಒಂದು ಎರಡು ಸಾಲ ಹೇಳೋಣ. ತಾನೊರ್ಮೆ ತಿರುಗುತ್ತಿರೆ ಅರಮನೆಯ ಸಿರಿದೋಂಟದೋಳ್, ಮರಿಯ ತೆರೆವಾಗಿಡುತ್ತೆ ತನ್ನ ಕೊಕ್ಕಂ ಅಂತ ಹೇಳ್ತಾರೆ. ಅದರಲ್ಲಿ ದಶರಥ ತನ್ನ ಅರಮನೆಯ ಉದ್ಯಾನವನದಲ್ಲಿ ತೋಟದಲ್ಲಿ ಅರಮನೆಯ ತೋಟದಲ್ಲಿ ಓಡಾಡ್ತಾ ಇರುವಂತ ಸಂದರ್ಭದಲ್ಲಿ ಒಂದು ಪುಟ್ಟ ಹಕ್ಕಿ ಗುಬ್ಬಚ್ಚಿ ತನ್ನ ಮರಿಗೆ ಪ್ರೀತಿಯಿಂದ ತಾನು ಹುಡುಕಿ ತಂದಂತಹ ಕಾಳು ಕಡಿ ಯಾವುದೋ ಒಂದನ್ನ ಆ ಮರಿಯ ಕೊಕ್ಕಿ ತನ್ನ ಕೊಕ್ಕಿನಿಂದ ಮರಿಯ ಕೊಕ್ಕಿಗೆ ಗುಟುಕನ್ನ ಕೊಡ್ತಾ ಇತ್ತಂತೆ. ಅದನ್ನ ನೋಡಿ ಈ ಮರುಗಿದನು ಅಂದ್ರೆ ಒಂದು ಒಂದು ಹೊಟ್ಟೆ ಕಿಚ್ಚು ಬಿಡ್ತದೆ. ಇಷ್ಟೊಂದು ಪ್ರಜೆಗಳನ್ನ ಇಷ್ಟೊಂದು ಸಮೃದ್ಧಿಯಾಗಿ ಪ್ರೀತಿಯಿಂದ ಸಮಾನತೆಯಿಂದ ನೋಡ್ಕೊಳ್ತಾ ಇದ್ದಂತಹ ರಾಜ ಆ ಒಂದು ತಾಯಿ ಹಕ್ಕಿ ತನ್ನ ಮರಿಗೆ ಗುಟುಕನ್ನ ಕೊಡುವುದನ್ನ ನೋಡಿ ಕುರುಬಿದನು ಅಂದ್ರೆ ಹೊಟ್ಟೆ ಕಿಚ್ಚು ಬಂದಂಗೆ ಅನ್ನಿಸ್ತದೆ ಅವನಿಗೆ. ಇದನ್ನ ಕಂಡ ದಶರಥ ಅಂದ್ಕೊಳ್ತಾನೆ, ಮಕ್ಕಳಂ ಪಡೆದ ಪಕ್ಷಿಯ ಸಿರಿತನಂ ಚಕ್ರವರ್ತಿಗಿಲ್ಲವೇ. ಅಂದ್ರೆ ನನ್ಗೆ ಚಕ್ರವರ್ತಿ ಅಂದ್ಮೇಲೆ ಎಲ್ರಿಗೂ ಗೊತ್ತೇ ಇರೋಂಥದ್ದು ಅವನಿಗೆ ಏನೇನು ಇರುತ್ತೆ, ಯಾವುದು ಕೊರತೆ ಇರುತ್ತೆ, ಏನು ಕೊರತೆ ಇರಲ್ಲ ಅವನಿಗೆ. ಆದ್ರೆ ಮಕ್ಕಳಿಲ್ವಲ್ಲ ದಶರಥನಿಗೆ, ಇದೆಲ್ಲ ನನಗೆ ರಾಜ್ಯಭಾರ, ನಾನು ಚಕ್ರವರ್ತಿ ಆಗಿದ್ರು ಕೂಡ ಆ ಪಕ್ಷಿಗೆ ಇರುವಷ್ಟು ಸಿರಿವಂತಿಕೆ ನನಗಿಲ್ವಲ್ಲ ಅಂತ ಒಂದು ಚಿಂತೆ ಮಾಡ್ತಾನೆ. ಆಗ ನಾವು ನಮ್ಮ ಮಕ್ಕಳುಗಳನ್ನ ನಾವು ನಮ್ಮ ಘನತೆ ಮಟ್ಟಕ್ಕೆ ನಾವು ಮಕ್ಕಳುಗಳನ್ನ ಬೆಳೆಸ್ತಾ ಇರ್ತೀವಿ. ಅದು ನಮ್ಮ ಮಕ್ಕಳು ನಮಗೆ ಪ್ರೀತಿ, ನಾವು ಸಾಕೋದು ನಮಗೆ ಪ್ರೀತಿ. ಆದರೆ ನಮ್ಮ ರೀತಿಯೇನೆ ಅದು ಒಂದು ಪುಟ್ಟ ಹಕ್ಕಿ ಕೂಡ ತನ್ನ ಪುಟ್ಟ ಹಕ್ಕಿ ಮರಿಯನ್ನ ಸಾಕೋದಕ್ಕೋಸ್ಕರ ಎಲ್ಲೆಲ್ಲೋ ಹುಡುಕಿ ಒಂದು ಕಾಳು ಕಡಿಯನ್ನ ತಂದು ಕೊಡ್ತಾರಲ್ಲ, ಅದ್ರದ್ದು ದೊಡ್ಡ ಸೇವನೆ. ಅದ್ರದ್ದು ಮಮತೆ ಪ್ರೀತಿ ಎಲ್ಲ ಪಕ್ಷಿಗಳಿಗೂ ಇರುತ್ತದೆ. ಮತ್ತೆ ಇಲ್ಲಿ ಒಂದು ಸಣ್ಣ ಗಾತ್ರದ ಗುಬ್ಬಚ್ಚಿ ಕೂಡ ತನ್ನ ಮರಿಗಳನ್ನ ಚೆನ್ನಾಗೆ ಬೆಳೆಸ್ತಾ ಇದೆಯಲ್ಲ, ಮತ್ತೆ ನನಗೂ ಗುಬ್ಬಚ್ಚಿಗೂ ವ್ಯತ್ಯಾಸ ಏನು ಅಂತ ಹೇಳ್ಬಿಟ್ಟು ಮನಸ್ಸಿನಲ್ಲಿ ಮಾಡ್ಕೋತಾರೆ. ಹಾಗಾದರೆ ಆ ಪುಟ್ಟ ಗುಬ್ಬಚ್ಚಿಗೂ ಈ ದಶರಥ ಚಕ್ರವರ್ತಿಗೂ ಇರುವ ವ್ಯತ್ಯಾಸ ಏನು, ಈ ಪುಟ್ಟ ಪಕ್ಷಿಗಿರುವ ಸಿರಿವಂತಿಕೆ ಚಕ್ರವರ್ತಿಯಾದ ನನಗಿಲ್ವಲ್ಲ ಅಂತ ನೊಂದ್ಕೊಳ್ತಾನೆ. ಆಗ ದಶರಥ ಚಕ್ರವರ್ತಿಗೆ ಅನಿಸಿದ್ದು, ಎಲ್ಲವೂ ನನಗೆ ಇದೆ, ಏನು ಬೇಕೋ ಎಲ್ಲವೂ ನನಗಿದೆ, ಆದರೆ ಪುತ್ರ ಸಂತಾನದ ಬಡತನವಿದೆಯಲ್ಲ, ಈ ಪುತ್ರ ಸಂತಾನ ಅನ್ನೋ ಬಡತನ ಇದೆಯಲ್ಲ, ಏನ್ ಮಾಡೋದು ಇದಕ್ಕೆ ಅಂತ ಹೇಳ್ಬಿಟ್ಟು ಉದ್ಯಾನದಿಂ ನೇರ ಮರಮನೆಗೈದಿ ಪುತ್ರಾಭಿವಾಂಚಯತಿ ಚಿಂತೆಯಂ ಬರಿಸಿದನ್ ದುಡಿಸಿದನ್ ಗುರಿಗಳಂ ವಾಮದೇವ ವಸಿಷ್ಠರಂ ಸಚಿವರಂ ಮಂತ್ರಪಾಲ ಸುಮಂತ್ರರಂ ಕರೆಸಿದನ್ ಕೂಡಲೇ. ಎಲ್ಲ ಇವರೆಲ್ಲ ಗುರುಗಳನ್ನ, ಆಸ್ಥಾನದ ಗುರುಗಳನ್ನ, ಕವಿಗಳನ್ನ, ಯಾರ್ಯಾರು ಹಿರಿಯರು ಇರ್ತಾರೋ ಅವ್ರನ್ನೆಲ್ಲ ಕೂಡ ಆಸ್ಥಾನಕ್ಕೆ ಕರೆಸ್ತಾನೆ. ಅಂದ್ರೆ ಇದಕ್ಕೆ ಇವಕ್ಕೊಂದು ಸಲಹೆ, ಇದನ್ನ ನನ್ನ ಅನಿಸಿಕೆಯನ್ನ ಇವ್ರಿಗೆ ಹೇಳಿ ಏನು ಸಲಹೆ ಕೊಡ್ತಾ ನೋಡೋಣ, ಏನು ಪರಿಹಾರ ಆಗ್ತದೆ ನನಗೆ ಅನ್ನೋ ಒಂದು ಚಿಂತನೆಯಲ್ಲಿ ಅವ್ರನ್ನೆಲ್ಲ ಕರೆಸ್ತಾರೆ. ದಶರಥನಲ್ಲಿ ನೇರಿಗೆ ಆ ತೋಟದಿಂದ ನೇರವಾಗಿ ಬಂದು ಇವ್ರನ್ನೆಲ್ಲ ಕರೆಸ್ತಾನೆ. ಸಂಸಾರಗಳು ತುಂಬದಿರಲ್ಲದೆ ಹೋದರೆ, ಸಂಸಾರಗಳು ತುಂಬದಿದ್ದರೆ, ಮನೆಯಲ್ಲಿ ತುಂಬಿರುವಂತ ಒಂದು ವಾತಾವರಣ ಇಲ್ಲದಾದ್ರೆ, ಅಂದ್ರೆ ಮಕ್ಕಳು ಮನೆಯಲ್ಲಿ ಇಲ್ಲ ಅಂದ್ರೆ ಶವದ ಸಿಂಗಾರದಂತೆ ಅಂತ ಹೇಳ್ತಾರೆ. ಅಂದ್ರೆ ಶವಕ್ಕೆ ಎಷ್ಟು ಶೃಂಗಾರ ಮಾಡಿದ್ರೆ ಏನು ಪ್ರಯೋಜನ ಅಂದ್ರೆ, ಮನೆ ಅಂದ ಮೇಲೆ ಮನೆಯಲ್ಲಿ ಒಂದು ಮಗು ಇಲ್ಲ, ಮಕ್ಕಳಿಲ್ಲ ಅಂದ್ಮೇಲೆ ಎಲ್ಲವೂ ವ್ಯರ್ಥ ಅನ್ನೋ ಚಿಂತನೆಯನ್ನ ಇಲ್ಲಿ ಕೊಡ್ತಾ ಹೋಗ್ತಾರೆ. ಮತ್ತೆ ನಾನು ಚಕ್ರವರ್ತಿಯಾಗಿದ್ದರೂ ಸಂಸಾರದ ಹಿರಿಯ, ನಾನು ಯಜಮಾನ, ಯಾವುದೇ ಕೊರತೆ ನನಗೆ ಇಲ್ದಿದ್ರು ಕುಟುಂಬದ ಪೂರ್ಣ ಪ್ರಮಾಣದ ವ್ಯವಸ್ಥೆ ಇಲ್ಲ ಅಂದ್ರೆ ಕೊರತೆ, ಕುಟುಂಬದಲ್ಲಿ ಏನೇನಿರ್ಬೇಕೋ ಆ ವ್ಯವಸ್ಥೆ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಇಲ್ಲ ನನಗೆ ಅಂತ ಯೋಚನೆ ಮಾಡ್ತಾರೆ.
ದಶರಥ ಮಹಾರಾಜನ ಕರೆಗೆ ಓಗೊಟ್ಟು ಆಗಮಿಸಿದ ಗುರು ಹಿರಿಯರು ಮಂತ್ರಿಗಳು ಪುತ್ರ ಸಂತಾನಕ್ಕಾಗಿ ಪುತ್ರ ಕಾಮೇಷ್ಠಿಯಾಗ ಮಾಡುವಂತೆ ಸೂಚನೆಯನ್ನ ಕೊಡ್ತಾರೆ. ಪುತ್ರ ಕಾಮೇಷ್ಠಿ ಯಾಗವನ್ನ ನೀನು ಮಾಡು, ನಿನಗೆ ಅದರ ಭಾಗ್ಯ ಒಲಿತದೆ, ಸಂತಾನ ಪ್ರಾಪ್ತಿ ಆಗ್ತದೆ ಅಂತ ಒಂದು ಸಲಹೆಯನ್ನ ಕೊಡ್ತಾರೆ. ಇದರ ಜೊತೆಗೆ ಮತ್ತೊಂದು ಸೊಗಸಾದ ಅದ್ಭುತವಾದ ಅರ್ಥಪೂರ್ಣವಾದ ಮಾತನ್ನು ಸಹ ಹೇಳ್ತಾರೆ. ಬರೀ ಪುತ್ರ ಕಾಮೇಷ್ಠಿ ಯಾಗವನ್ನು ಮಾತ್ರ ಮಾಡಿದ್ರೆ ಸಾಲದು, ಇನ್ನೊಂದು ವಿಶೇಷವಾದ ಕೆಲಸವನ್ನ ನೀನು ಮಾಡಬೇಕಾಗ್ತದೆ. ಏನಪ್ಪ ಅದು ವಿಶೇಷವಾದ ಕೆಲಸ ಅಂತಂದ್ರೆ, ಯಾಗ ಯಜ್ಞ ಹವನ ಹೋಮ ಎಲ್ಲವೂ ಆಗ್ಲಿ, ಅವು ಆಗ್ಲಿ, ಆದರೆ ಮತ್ತೊಂದು ರೀತಿಯಲ್ಲಿ ನಿನ್ನ ಪ್ರಾರ್ಥನೆ ಸಲ್ಲಬೇಕು. ಮತ್ತೊಂದು ರೀತಿಯಲ್ಲೂ ಕೂಡ ನಿನ್ನ ಪ್ರಾರ್ಥನೆ ಸಲ್ಲಬೇಕು. ಅಗ್ನಿಯನ್ನ ಭಜಿಸು, ಅಗ್ನಿಯನ್ನ ಭಜಿಸು, ಅಗ್ನಿಯನ್ನ ಪ್ರಾರ್ಥಿಸು, ಜೊತೆಗೆ ಪ್ರಜೆಗಳಂ ಬಡವರಂ ಸತ್ಕರಿಸವರ್ಗೆ ಬಗೆ ತಣಿವವೋಳ್ ತೃಪ್ತಿಯಂ ದೊರೆಗೊಳ್ಳತಕೆ. ಅಂದ್ರೆ ಯಾರು ಬಡವರಿರ್ತಾರೆ ಮತ್ತೆ ಅವ್ರಿಗೆ ಯಾರು ಹಸ್ಕೊಂಡಿರ್ತಾರೆ ಅವ್ರಿಗೆ ನೀನು ಸಹಾಯವನ್ನ ಮಾಡು. ಅವರನ್ನ ಸಹಾಯ ಮಾಡಿದಾಗ ಅವರು ತೃಪ್ತಿಯಿಂದ ನಮ್ಮ ದೊರೆಗೆ ಒಳ್ಳೆಯದಾಗ್ಲಿ ಶುಭವಾಗ್ಲಿ ಎಂದು ಅವರು ಹರಸಿದರೆ, ಆ ಆಶೀರ್ವಾದ ಮಾಡಿದರೆ ನಿನಗೆ ಅದು ಒಳ್ಳೆಯದಾಗ್ತದೆ. ಅಂದ್ರೆ ಇಲ್ಲಿ ಕುವೆಂಪುರವರು ಎಂತ ಚಿಂತನೆ ತಂದಿದ್ದಾರೆ ಅಂದ್ರೆ, ಒಳ್ಳೆಯದನ್ನ ಬಯಸ್ಬೇಕು ಅಂತಂದ್ರೆ, ಒಂದು ಪ್ರಾರ್ಥನೆಯನ್ನ ಮಾಡ್ಬೇಕು ಅಂದ್ರೆ ಅಥವಾ ಶುಭವನ್ನ ಕೋರ್ಬೇಕು ಅಂದ್ರೆ ದೊಡ್ಡ ವ್ಯಕ್ತಿಯೇ ಆಗ್ಬೇಕು ಅಂತ ಏನಿಲ್ಲ ಅವನು. ಅಂದ್ರೆ ಒಂದು ಮಾತು ನನಗೆ ನೆನಪಡ್ತದೆ, ನಮಗೆ ಈ ಸಣ್ಣ ಬುದ್ಧಿ ಇರುವ ದೊಡ್ಡರ ಅವಶ್ಯಕತೆ ನಮಗೆ ಬೇಕಾಗಿಲ್ಲ. ಈ ಸಣ್ಣ ಬುದ್ಧಿ ಇರುತ್ತಲ್ಲ ಆ ದೊಡ್ಡವರು ನಮಗೆ ಬೇಕಾಗಿಲ್ಲ, ಅದ ದೊಡ್ಡತನ ಇರ್ತದಲ್ಲ ಅವರು ಸಣ್ಣವರೇ ನಮ್ಗಾದ್ರೂ ಆಗ್ಲಿ ಅನ್ನೋ ಒಂದು ಮಾತು ನಾಪ್ಕೊ ಬರ್ತಾ ಇದೆ ನನಗೆ. ಅದಕ್ಕೋಸ್ಕರ ಯಾರಿಗೆ ಅಗತ್ಯ ಇದೆಯೋ ಅವರನ್ನ ಕರೆಸಿ ಅವರಿಗೆ ಹೊಟ್ಟೆ ತುಂಬಾ ಊಟ ಹಾಕು, ಅವ್ರಿಗೆ ಏನ್ ಅಗತ್ಯ ಇದೆಯೋ ಅವರಿಗೆ ಅದನ್ನ ಸಹಾಯ ಮಾಡು, ಅವರು ನಿನಗೆ ಆಶೀರ್ವಾದ ಮಾಡ್ಲಿ, ನಿನ್ನ ಹರಸಲಿ, ಆ ನಿನ್ನ ಕೋರಿಕೆ ನೆರವೇರ್ತದೆ ಅನ್ನೋದು ಅಂತನ್ನ ಇಲ್ಲಿ ಹೇಳ್ತಾರೆ. ಮತ್ತೆ ಈ ಅವ್ರು ದೊಡ್ಡವರಲ್ಲದಿದ್ರು ಬಡವರಾಗಿದ್ರು ಹಸಿದವರಾಗಿದ್ದಾಗ ಹಸಿವು ನೀಗಿಸಿಕೊಂಡು ತೃಪ್ತಿಯಿಂದ ಹಾರೈಸುವುದು ದೇವರ ಆಶೀರ್ವಾದಕ್ಕಿಂತಲೂ ಮಿಗಿಲು ಅಂತ ಹೇಳ್ತಾರೆ. ಈ ಬಡವಾದನು ನಿಷ್ಕಲ್ಮಶವಾದ ಮನಸ್ಸಿನಿಂದ ಸಂತೋಷವಾಗಿ ಅವನ ಒಳಗಡೆ ಅಂತರಾಳದಿಂದ, ಓ ನನಗೆ ಹೊಟ್ಟೆ ತುಂಬಾ ಊಟ ಹಾಕುನಪ್ಪ, ನಿನ್ನ ಮಕ್ಕಳು ತಣ್ಣಗಿರ್ಲಿ ಅಂತ ಹೇಳ್ತಾರಲ್ಲ, ಆ ಮಾತು ಅವನ ಹೃದಯದಿಂದ ಬರ್ತದಲ್ಲ, ಅಂತ ಸಂದರ್ಭ ಅಂತ ಮಾತು ದೇವರಿಗಿಂತಲೂ ಮಿಗಿಲಾದದ್ದು ಅಂತ ಕುವೆಂಪುರವರು ಇಲ್ಲಿ ಹೇಳ್ತಾರೆ. ಹಾಗಾಗಿ ಯಜ್ಞದ ಜೊತೆಯಲ್ಲೂ ಈ ಕೆಲಸವನ್ನ ಮುಖ್ಯವಾಗಿ ನೀನು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಿರಿಯರೆಲ್ಲ. ಮತ್ತೆ ಈ ನಾವು ಈ ಸಹಾಯವನ್ನ ಯಾರಿಗೆ ಮಾಡಬೇಕು ಹೇಗ್ ಮಾಡಬೇಕು ಎಂಬುದರ ಬಗ್ಗೆ ಚಿಂತೆ ಮಾಡೋದ್ರಲ್ಲಿ ಹಲವಾರು ಜನ ನಾವೆಲ್ಲ ಸೋಲ್ತಾ ಇರ್ತೀವಿ. ಅದ ನಾವು ಈಗ ನಾವು ಈ ಕೊರೋನಾ ಬಂದಾಗೆಲ್ಲ ನಾವು ಸಲವ ನೋಡಿದೀವಿ, ಒಂದೆರಡು ಬಾಳೆಹಣ್ಣು ಕೊಟ್ಟರು ಕೂಡ ನಾವು ಒಂದು ಫೋಟೋ ತಗೊಂಡು ನಾವು ಪ್ರಚಾರ ಮಾಡುವಂಥದ್ದು ಈ ತರದ್ದು ಅಲ್ಲೆಲ್ಲ ನೋಡಿದೀವಿ. ಅದ ಅದಕ್ಕಿಂತ ಈ ಒಂದು ಕೈಯಿಂದ ಕೊಟ್ಟಿದ್ದು ಇನ್ನೊಂದು ಕೈ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಇದನ್ನ ಪಾಲಿಸ್ಬೇಕು ಅನ್ನೋದು ಅರ್ಥ ಇದ್ರಲ್ಲಿ ಬರ್ತದೆ. ಮತ್ತೆ ಅಂದ್ರೆ ಅದ್ರ ಪ್ರಯೋಜನ ಯಾರಿಗೆ ಎಷ್ಟು ಹೇಗೆ, ಮತ್ತೆ ಇದನ್ನು ಬಿಡಿಸಿ ಹೇಳ್ತಾರೆ ಅವರು, ಯಾರಿಗೆ ಕೊಡಬೇಕು ಎಷ್ಟು ಕೊಡಬೇಕು ಹೇಗೆ ಕೊಡಬೇಕು ಅನ್ನೋದನ್ನು ಕೂಡ ಅವ್ರು ಹೇಳ್ತಾ ಹೋಗ್ತಾರೆ. ಮತ್ತೆ ನಮ್ಮ ನಮ್ಮ ಮನೆಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ನಾವು ಅನಾವಶ್ಯಕವಾಗಿ ಅಗತ್ಯಕ್ಕಿಂತ ಹೆಚ್ಚಾಗಿ ಅಡುಗೆಯನ್ನ ಮಾಡಿ ತರತರದ ಅಡುಗೆಗಳನ್ನ ಮತ್ತೆ ಭಕ್ಷ್ಯ ಭೋಜನಗಳನ್ನ ಮಾಡಿ ಅಗತ್ಯ ಇಲ್ಲದವರಿಗೆ ನಾವು ಎಲೆ ತುಂಬಾ ತಟ್ಟೆ ತುಂಬಾ ಹಾಕಿ ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚಿಗೆ ವ್ಯರ್ಥವಾಗೋದನ್ನ ನೋಡ್ತೀವಿ. ಇದನ್ನ ತಡೆಗಟ್ಟಲಿ ಅನ್ನೋ ಉದ್ದೇಶ ಸಂದೇಶವನ್ನ ಕುವೆಂಪುರವರು ಇಲ್ಲಿ ಆಸ್ಥಾನದಲ್ಲಿ ಹೇಳುವಂತ ಒಂದು ಕಾರ್ಯವನ್ನ ಮಾಡಿದ್ದಾರೆ. ಮತ್ತೆ ಈ ಕೆಲಸವನ್ನ ನೀನು ಮಾಡು ಎಂದು ಹಿರಿಯರು ತಿಳಿಸಿದಾಗ ದಶರಥ ಅದನ್ನ ಒಂದು ಕೃತಜ್ಞತಾ ಭಾವದಿಂದ ಅದನ್ನ ನಾನು ಪಾಲಿಸ್ತೀನಿ, ಶಿರಸಾ ವಹಿಸಿ ಪಾಲಿಸ್ತೀನಿ ಅಂತ ಹೇಳ್ತಾನೆ. ಸರಿಯಾದ ರೀತಿಯಲ್ಲಿ ತಿಳುವಳಿಕೆ ಬುದ್ಧಿ ಹೇಳುವವರು ಗುರು, ಅದರಂತೆ ನಡೆಯುವವನು ಶಿಷ್ಯ ಇದ್ದಾಗ ಅದು ಸರಿಯಾದ ರೀತಿಯಲ್ಲಿ ಬದುಕುವ ದಾರಿಯನ್ನು ತೋರಿಸ್ತದೆ. ಸರಿಯಾದ ರೀತಿಯಲ್ಲಿ ಹೇಳುವಂತ ಗುರು, ಅದನ್ನು ಸರಿಯಾದ ರೀತಿಯಲ್ಲಿ ಪಾಲಿಸುವಂತಹ ಶಿಷ್ಯ ಇದ್ರೆ ಅದು ಒಂದು ಸರಿಯಾದ ದಾರಿ ತೋರುವಂತಾಗ್ತದೆ ಅನ್ನೋದನ್ನ ಇಲ್ಲಿ ನಾವು ನೋಡ್ಬೇಕಾಗಿದೆ. ಮತ್ತೆ ಈ ರೀತಿ ಮಾಡಿದಾಗ ತೃಪ್ತಿಯ ತಣಿದು ತೇಗಿದುದೋ ಎನಲ್ಕೆ ನಲಿದಿದು ಜನಂ, ಅಂದ್ರೆ ತೃಪ್ತಿಯ ತಣಿದು ತೇಗಿದಾದೋ ಎನಲ್ಕೆ ನಲಿದಿದಂ ಜನ, ಅಂದ್ರೆ ಜನ ಆ ರೀತಿ ನಿಮ್ ಬಗ್ಗೆ ಒಂದು ತೃಪ್ತಿಕರವಾದ ಒಂದು ಸಂತೋಷಕರವಾದ ಆನಂದಕರವಾದ
ಒಂದು ಆಶೀರ್ವಾದ ಅರಸುವಂತ ಕೆಲಸ ಆಗ್ಲಿ ಅನ್ನೋದು ಇದ್ರಲ್ಲಿ ಇದೆ. ಬಂದವರೆಲ್ಲ ಹಸಿದವರೆಲ್ಲ ತೃಪ್ತಿಯಿಂದ ನಲಿದು ದೊರೆಯಿಚ್ಛೆ ನೆರವೇರಿ ಸೊಗವಾಗಲೆಂಬ ಹರಕೆ ಜನರ ಹೃದಯದಿಂದ ವ್ಯೂಮಾಂತರಕ್ಕೆ ಬರಬೇದಿತ್ತು. ಅಂದ್ರೆ ಏನು ಗುರುಗಿರಿಯವರು ಹೇಳಿದಂತೆ ಮಾಡದ್ನಲ್ಲ ದಶರಥ, ಅಲ್ಲಿ ಬಂದಂತ ಅವನ ಪ್ರಜೆಗಳು ಅವನ ಜನಗಳು ಅವರ ಆತಿಥ್ಯವನ್ನ ಸ್ವೀಕರಿಸಿ ಅವರಿಂದ ಸಹಾಯ ಪಡೆದು ಅವರ ಆಶೀರ್ವಾದ ಮಾಡಿದ್ದು ಆಕಾಶಕ್ಕೆ ಮುಟ್ಟುತ್ತು ಅವ್ರು ಹೇಳ್ತಾ ಇರೋ ಮಾತು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಜನರ ಹೃದಯದಿಂದ ಒಳ್ಳೆಯದಾಗಲಿ ಎಂಬ ಮಾತು ಅದು ಆಕಾಶದೆತ್ತರಕ್ಕೆ ಹಬ್ಬಿತು ಅಂತ ಹೇಳ್ತಾರೆ. ಮತ್ತೆ ಈ ಪುತ್ರ ಕಾಮೇಷ್ಠಿ ಯಾಗ ನಡೆಯುವಾಗ ಆ ಯಜ್ಞ ಕುಂಡದ ಅಗ್ನಿಯ ಜ್ವಾಲೆಯ ಮಧ್ಯದಿಂದ ಒಂದು ಮೂರ್ತಿ ಹೊರಗಡೆ ಗೆದ್ದು ಅಂತೆ. ಏನು ಈ ಯಾಗ ಮಾಡಿದ್ರಲ್ಲ ಇವರು, ಆ ಅಗ್ನಿಕುಂಡದ ಮಧ್ಯದ ಉರಿ ದಗದಗ ಅಂತ ಏನು ಉರಿತದೆ, ಆ ಉರಿಯ ಮಧ್ಯದಿಂದ ಒಂದು ಮೂರ್ತಿ ಹೊರಗಡೆಗೆ ಎದ್ದು ಬಂತಂತೆ. ಇವ್ರದ್ದೆಲ್ಲ ಮುಗಿತು, ಇವರಿಗೆಲ್ಲ ಆತಿಥ್ಯ ಕೊಟ್ಟಿದ್ದೆಲ್ಲ ಮುಗಿತು. ಯಜ್ಞ ಮಾಡಿದಾಗ ಆ ಸಂದರ್ಭದಲ್ಲಿ ಯಜ್ಞ ಕುಂಡದಿಂದ ಆ ಬೆಂಕಿಯ ಜ್ವಾಲೆಯ ಮಧ್ಯದಿಂದ ಒಂದು ಮೂರ್ತಿ ಹೊರಗಡೆ ಬಂತಂತೆ. ಅದ್ರಲ್ಲಿ ಹೇಳ್ತಾರೆ ಅವರು, ಸಿಮಿ ಸಿಮಿಸಿ ಚಟಿ ಚಟಿಸಿ ದಗದಗಿಸಿ ದುಲ್ಬೇಳುವ ರಕ್ತಾತಿ ತಾಂಡವ ಜ್ವಾಲ ಜಲದ ಮಧ್ಯೆ ತಾನೊರ್ವನೆಲ್ಲೇ ಮೈದೋರಿದನ್ ಜಗಜಗಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವರು. ಅಲ್ಲಿಂದ ಒಬ್ಬ ಪುರುಷ ಹೊರಗಡೆ ಬಂದು ಒಂದು ಮಿಸುಮಿಸನೆ ಅಂದ್ರೆ ಒಂದು ಚಿನ್ನದ ಪಾತ್ರೆಯಲ್ಲಿ ಒಂದು ಪಾಯಸವನ್ನ ಕೊಡ್ತಾರೆ. ಒಂದು ಚಿನ್ನದ ಪಾತ್ರೆಯಲ್ಲಿ ಪಾಯಸವನ್ನ ಆ ಮೂರ್ತಿ ಬಂದು ಬೆಂಕಿಯಿಂದ ಹೊರಗಡೆ ಗೆದ್ದು ಬಂದು ದಶರಥ ಮಹಾನಿ ಕೊಡ್ತಾರೆ. ಅಲ್ಲಿ ಚಿನ್ನದ ಪಾತ್ರೆಯಲ್ಲಿ ಇದ್ದಂತ ಪಾಯಸವನ್ನ ಕೊಟ್ಟು ಆಶೀರ್ವದಿಸಿ ಆಗ ಆಶೀರ್ವದಿಸಿದ ದಶರಥ ತುಂಬಾ ವಿನಯದಿಂದ ಭಕ್ತಿ ಭಾವದಿಂದ ವಿನಯದಿಂದ ಅದನ್ನ ಸ್ವೀಕರಿಸ್ತಾನೆ. ಅದನ್ನ ಅಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಎಲ್ಲಾ ದೇವಾನದೇವತೆಗಳು ಬಂದು ಪ್ರಾರ್ಥನೆ ಮಾಡಿ ಶಿಷ್ಟ ರಕ್ಷಣೆ ಮಾಡುವಂಥದ್ದು ಅಲ್ಲಿದೆ ಮೂಲ ರಾಮಾಯಣದಲ್ಲೇ. ಅಂದ್ರೆ ಇಲ್ಲಿ ಈ ಪಾಯಸವನ್ನ ಕೊಡುವಂತ ಅದನ್ನ ಕುವೆಂಪುರವರ ಚಿಂತನೆಯಲ್ಲಿ ತೋರಿಸಿದ್ದಾರೆ. ಆಮೇಲೆ ಮುಂದೆ ಈ ದಶರಥ ಮಹಾರಾಜ ಏನ್ ಮಾಡ್ತಾನೆ, ಈ ಪಾಯಸವನ್ನ ತೆಗೆದುಕೊಂಡು ಅರಮನೆಯತ್ತ ಬಂದು ಅವನ ಮೂರು ಜನ ಪತ್ನಿಯರಿಗೆ ಕೊಟ್ಟು ಸ್ವೀಕರಿಸಲು ತಿಳಿಸುತ್ತಾನೆ. ಏನು ಆ ಮೂರ್ತಿ ಅಂದ್ರೆ ಅದೆಲ್ಲ ದೈವಾನುಗ್ರಹ. ಆ ಕೊಟ್ಟಂತ ಪಾಯಸವನ್ನ ದಶರಥ ಮನೆಗೆ ಬಂದು ಅರಮನೆಗೆ ಬಂದು ಅದನ್ನ ಮೂರು ಜನ ಪತ್ನಿಯರಿಗೂ ಸಹ ನೀವು ಇದನ್ನ ಸ್ವೀಕರಿಸಿ ಸೇವಿಸಿ ಎಲ್ಲ ನಡೆದಿದ್ದೆಲ್ಲ ವಿಷಯ ಹೇಳ್ತಾರೆ, ಒಳ್ಳೇದಾಗ್ತದೆ ಶುಭ ಆಗ್ತದೆ. ಆಗ ದಶರಥನ ಮೂರು ಜನ ಪತ್ನಿಯರು ಸಹ ಆ ಪಾಯಸವನ್ನ ಸೇವಿಸುತ್ತಾರೆ. ಅಲ್ಲಿಂದ ಈ ಸೇವಿಸಿದ ನಂತರ ಕೌಶಲ್ಯಗೆ ಒಂದು ಕನಸು ಬೀಳ್ತದೆ. ಈ ಎಲ್ಲ ಸೇವಿಸಿದ್ದಾಯ್ತು ಎಲ್ಲ ಆಯ್ತು, ಒಂದು ಕನಸು ಬೀಳ್ತದೆ. ಆ ಕನಸಿನಲ್ಲಿ ಹಾಲಿನ ಕಡಲು, ಹಾಲಿನ ಕಡಲು, ಆ ಕಡಲಿನಲ್ಲಿ ಒಂದು ಚಂದ್ರ ಶಿಶು, ಆ ಕಡಲಿನಲ್ಲಿ ಒಂದು ಚಂದ್ರ ಶಿಶು ತೆರೆಗಳ ಮೇಲೆ ಅಂದ್ರೆ ಅಲೆಗಳ ಮೇಲೆ ತೇಲುತ್ತಾ ಬಂದು ಕೌಶಲ್ಯ ತೊಡೆಯ ಮೇಲೆ ಬಂದು ಕುಳಿತುಕೊಂಡಂತೆ. ಈ ರೀತಿ ಕನಸು ಬೀಳ್ತದೆ ಕೌಶಲ್ಯ. ಈ ಕನಸು ಕಂಡ ನಂತರ ಕೌಶಲ್ಯಗೆ ತುಂಬಾ ಸಂತೋಷ ಆಗ್ತದೆ. ಆ ಕನಸು ಒಂದು ಹಾಲಿನ ಕಡಲಿನಲ್ಲಿ ಒಂದು ಮಗು ತೇಲ್ಕೊಂಡು ಬಂದು ಇವಳು ತೊಡೆ ಮೇಲೆ ಕೂತ್ಕೊಂಡು ಕೂತ್ಕೊಂಡು ಸಂತೋಷ ಆಗಲ್ವಾ ಮಕ್ಳು ಇಲ್ಲದೆ ಇರೋರಿಗೆ ಅಂತ ಕನಸು ಬೀಳ್ತದೆ. ನಂತರ ಚೈತ್ರ ನವಮಿಯ ದಿನ ಶುಭ ಮುಹೂರ್ತದಲ್ಲಿ ಶ್ರೀರಾಮ ಹುಟ್ಟುತ್ತಾನಂತೆ. ಚೈತ್ರ ನವಮಿಯ ಶುಭ ಮುಹೂರ್ತದಲ್ಲಿ ಶ್ರೀರಾಮ ಹುಟ್ಟುತ್ತಾನಂತೆ. ನಂತರ ಈ ಕೌಶಲ್ಯಗೆ ರಾಮ ಹುಟ್ಟದ ನಂತರ ಕೈಕೇಯಿಗೆ ಭರತ ಹುಡ್ತಾನೆ. ಮತ್ತೆ ಲಕ್ಷ್ಮಣ ಮತ್ತು ಶತ್ರುಘ್ನರು ಸುಮಿತ್ರೆ ಜನ್ಮ ತಾಳ್ತಾರೆ. ಅಲ್ಲಿಂದ ಮುಂದೆ ಈ ಶ್ರೀರಾಮನ ಲೀಲೆ ಇದನ್ನ ಕುವೆಂಪುರ ಅದ್ಭುತವಾಗಿ ಹೊಣ್ತಾರೆ. ಬಾಲಲೀಲೆಯನ್ನ ಕುವೆಂಪುರವರು ಅತ್ಯಂತ ವಿಶೇಷವಾಗಿ ಇದರ ರಚನೆಯನ್ನ ಮಾಡಿದ್ದಾರೆ. ಶ್ರೀರಾಮ ಹುಟ್ಟಿದ ಮೇಲೆ ಕೌಶಲ್ಯಗೆ ಶಿಶುವದೊಂದೇ ಮುದ್ದಿನ ವಿಷಯವಾಯಿತು. ಅಂದ್ರೆ ಮಕ್ಕಳಿಲ್ಲದೆ ಇರುವಾಗ ಆ ಮಕ್ಕಳು ನಮ್ಗೆ ಹುಟ್ಟಿದ್ರು ಅಂದ್ರೆ ಎಂತವರೆಗೂ ಪ್ರೀತಿ ಬಂದೇ ಬರ್ತದೆ. ಅದರಲ್ಲಿ ಇದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಶಿಶು ಒಂದೇ ಮುದ್ದಿನ ವಿಷಯವಾಯಿತು ಕೌಶಲ್ಯಗೆ. ಆ ಮಗು ಬಿಟ್ರೆ ಬೇರೆ ಪ್ರಪಂಚನೇ ಇಲ್ಲ ಕೌಶಲ್ಯಗೆ, ಅಷ್ಟೊಂದು ಪ್ರೀತಿ ಆ ಮಗುನ ಮೇಲೆ ಇಟ್ಟಿದ್ಲು ಅವಳಿಗೆ. ಅವಳ ಮಗುವನ್ನ ಬಿಟ್ರೆ ಬೇರೆ ಪ್ರಪಂಚನೇ ಇಲ್ಲ, ಇನ್ನೇನು ಈ ಜಗತ್ತಲ್ಲಿ ಇಲ್ವೇ ಇಲ್ಲ ಅನ್ನಿಸಿಬಿಡ್ತು ಕೌಶಲ್ಯಗೆ. ನಂತರ ಆಲಂಗಿಸುತ್ತೆ ಮುದ್ದಿಸುತ್ತೆ ಮಂಡೆಯ ಮೂಸಿ ಕೆನ್ನೆಗೆ ಕುರುಳ ನೊತ್ತಿ ಬೆಣ್ಣೆ ನೊಂದ ದೋಳಗಂ ತನ್ನ ನಲಿಗೋಳ್ಗಳ ಮುಚ್ಚಿ ಮುಟ್ಟಿ
ನಲಿದೋಳ್ಗಳ ಮುಟ್ಟಿ ಸೋಂಕಿಂಗೆ ಸೊಗಸುವಳು ತಾಯಿ. ಇದು ಕುವೆಂಪುರವರ ಭಾಷಣ. ಅಂದ್ರೆ ಬೆಣ್ಣೆಯಂತಿದ್ದ ಶ್ರೀರಾಮನಿಗೆ ಗುಂಗೂರು ತಲೆ ಕೂದಲು ಇದ್ದಂತೆ, ಅದನ್ನ ತಾಯಿ ಕೆನ್ನೆಗೆ ಒತ್ತಿಕೊಂಡು ಸಂಭ್ರಮಿಸುತ್ತಿದ್ದಳಂತೆ ಅಂತ ಹೇಳ್ಬಿಟ್ಟು ಕುವೆಂಪುರವರು ಹೇಳ್ತಾರೆ. ಈ ರೀತಿಯಲ್ಲಿ ಕೌಸಲ್ಯ ತನ್ನ ಮಗನನ್ನ ಮುದ್ದಿಸುತ್ತಿದ್ಲು, ಆದರೂ ಆಕೆಗೆ ಆಗಾಗ ಹೆದರಿಕೆ ಆಗ್ತಾನೆ. ಈ ಮಗುನ ಇಷ್ಟೊಂದು ಪ್ರೀತಿಯಿಂದ ನೋಡ್ತಾ ಇದ್ಲು, ಸಾಕ್ತಾ ಇದ್ಲು, ಬೆಳೆಸ್ತಾ ಇದ್ಲು, ಇಷ್ಟೊಂದು ಪ್ರೀತಿ ಇದ್ರೂ ಕೂಡ ಆ ಕೆಲವು ಸಾರಿ ಆ ಮಗುವನ್ನ ನೋಡಿದಾಗ ಕೌಸಲ್ಯಗೆ ಭಯ ಬರ್ತಾ ಇತ್ತು, ಹೆದರಿಕೆ ಬರ್ತಾ ಇತ್ತಂತೆ. ಆ ಮಗು ರಾಮ ಮಾತನಾಡುವ ತೊದಲು ನೋಡಿ, ಆ ಮಗು ರಾಮ ಮಾತಾಡ್ತಾನಲ್ಲ ತೊದಲು ನೋಡಿ, ಮಕ್ಕಳು ಮಾತಾಡ ಅತತ್ತ ಪತತ್ತ ಚತತ್ತ ಅಂತ ಮಾತಾಡ್ತಾರಲ್ಲ ಆ ಮಕ್ಕಳು ತೊದಲು ನೋಡಿ, ಆ ನುಡಿಗಳು ಒಮ್ಮೊಮ್ಮೆ ಗಂಭೀರ ತೊದಲು ನುಡಿಗಳು, ಆ ತೊದಲು ನುಡಿಗಳು ಸಹ ಗಂಭೀರವಾಗಿರ್ತದಂತೆ. ಇದ್ದಕ್ಕಿದ್ದಂತೆ ಹಗುರಾಗಿದ್ದಂತಹ ಮಗು ಇದ್ದಕ್ಕಿದ್ದಂತೆ ತುಂಬಾ ಭಾರ, ತುಂಬಾ ತೂಕ ಆಗ್ಬಿಡ್ತಾ ಇತ್ತಂತೆ, ಈ ರೀತಿಯಾಗಿದ್ದಂತೆ. ಅಲ್ಲದೆ ಹೂವಿನಂತೆ ಇದ್ದ ಮಗು ಇದ್ದಕ್ಕಿದ್ದಂತೆ ಇಷ್ಟೊಂದು ಭಾರವಾಗಿ ಆಗಿತ್ತಲ್ಲ, ಇದು ಗಿರಿಭಾರಮಾಗಿ ಬರೇ ಅಂತ ಒಂದು ಪದವನ್ನ ಹೇಳ್ತಾರೆ ಇಲ್ಲಿ. ಅಂದ್ರೆ ಶಿಶು ರಾಮ ಎತ್ತರ ಆದಷ್ಟು, ಅಂದ್ರೆ ಎತ್ತರ ಎತ್ತರ ಬೆಳೆದಷ್ಟು ಭಾರವಾಗಿ ಬಿಡ್ತಿದ್ದಂತೆ, ಅಷ್ಟೊಂದು ಭಾರ ಆಗ್ತಿದ್ದಂತೆ. ನಾಲ್ಕು ಕೈಗಳ ಪುರುಷ ಮಲಗಿದ್ದಂತೆ ಕಾಣ್ತಿದ್ದಂತೆ. ಒಂದೊಂದ್ಸಾರಿ ನಾಲ್ಕು ಕೈ ಇದೆಯೇ ಇವನಿಗೆ, ನಾಲ್ಕು ಭುಜಗಳು ಇದೆ, ಆ ರೀತಿಯೂ ಕಾಣ್ತಾ ಇದ್ದಂತೆ. ಮತ್ತೆ ಒಂದೊಂದ್ಸರಿ ಹೂವಿನಂತ ಹಗುರ ಇರ್ತದಂತೆ, ಮತ್ತೊಂದ್ಸರಿ ತುಂಬಾ ಭಾರವಾಗಿರ್ತದಂತೆ. ನಾಲ್ಕು ಭುಜ ನಾಲ್ಕು ಕೈಗಳು ಇದ್ದಂತೆ ಕಾಣ್ತಾ ಇದ್ದಂತೆ. ಕೌಸಲ್ಯಗೆ ಇದು ಆಶ್ಚರ್ಯ, ಭೀತಿ, ಭಯ ಮತ್ತೆ ದಿಗ್ಭ್ರಾಂತಿ ಎಲ್ಲವೂ ಸಹ ಆಗ್ತದೆ. ಇದನ್ನ ಯಾರಿಗಾದ್ರೂ ಹೇಳಿ ಇದನ್ನು ತಿಳ್ಕೊಬೇಕಲ್ಲ ಏನು, ನಾವು ಸಾಮಾನ್ಯ ಕನಸು ಬಿದ್ದಾಗ ಅಥವಾ ಈ ರೀತಿ ಘಟನೆಗಳಾದಾಗ ನಾವು ಯಾರಾದ್ರೂ ಕಿರಿಕಿರಿ ಕೇಳುವಂಥದ್ದು ಇದ್ದೇ ಇರುತ್ತೆ. ಅದನ್ನ ಅವರ ಕುಲಗುರುಗಳನ್ನ ಕರೆಸಿ ಕೇಳ್ತಾರಂತೆ, ಏನ್ ಈ ತರ ಆಗ್ತಾ ಇದೆಯಲ್ಲ ಯಾಕೆ ಅಂತ ಕೇಳಿದಾಗ, ಏನು ದೆವ್ವನ ಭೂತನ ಏನು ಗ್ರಹ ಚೇಷ್ಟೆನ ಏನಿರ್ಬೋದು ಅಂತ ಕೇಳಿದಾಗ, ಆಗ ಬ್ರಹ್ಮ ಋಷಿ ವಶಿಷ್ಠರು ಅವ್ರನ್ನ ಇವ್ರನ್ನ ಕರೆಸ್ತಾಳಂತೆ. ಕೌಸಲ್ಯ ಕರೆಸಿ ಕೇಳಿದಾಗ, ಬಿಡುಮಗಳೇ ಭೀತಿಯಂ ಅಂತ ಹೇಳ್ತಾರೆ ಅವಳು. ಬಿಡುಮಗಳೇ ಭೀತಿಯಂ, ಭಯ ಬಿಡು ಅಂತ ಹೇಳ್ತಾಳೆ. ನಿನ್ನ ಮಗನ ಅಪ್ರಾಕೃತಂ, ನಿನ್ನ ಮಗನ ಅಪ್ರಾಕೃತಂ, ನಿನ್ನೆ ನಾಂ ಜಾಲದೊಳಿರ್ದು ಕಂಡುದಂ ಪೇಳ್ವೆ ಕೇಳುವೆ ನಾಲಿಸು. ನಿನ್ನೆ ನಾನು ಒಂದು ಕನಸಿನಲ್ಲಿ ಕಂಡೆ, ಆ ಕನಸಿನಲ್ಲಿ ಕಂಡಿದ್ದನ್ನ ಹೇಳ್ತೀನಿ ಕೇಳು ಅಂತ ಹೇಳ್ತಾರೆ. ಶ್ರೀರಾಮನ ಅವತಾರವನ್ನು ಕಲ್ಪನೆಯನ್ನ ಕವಿ ಕುವೆಂಪುರವರು ಇಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ ಅವರ ಕಲ್ಪನೆಯನ್ನು. ಅಲ್ಲಿ ಜ್ಯೋತಿ ಶರೀರಿ ಅಂತ ಹೇಳ್ತಾರೆ, ಜ್ಯೋತಿ ಶರೀರಿ ನಿನ್ನ ಅಂಕದಲ್ಲಿ ಮಲಗಿದ್ದಾನೆ, ಆತ ಬಂದು ನಿನ್ನ ತೊಡೆಯ ಮೇಲೆ ಮಲಗಿದ್ದಾನೆ, ಈತ ದಿವ್ಯ ಪುರುಷ, ಇವನು ಸಾಮಾನ್ಯದನಲ್ಲ, ಇವನು ದಿವ್ಯ ಪುರುಷ ಅಂತ ಹೇಳ್ತಾರೆ. ಧನ್ಯ ನಾನ್ ಧನ್ಯ ನೀನ್ ಧನ್ಯ ಮೀ ರಘುಕುಲಂ ಅಂತ ಹೇಳ್ತಾರೆ. ನೋಡಿ ಅವ್ರು ಕಟ್ಕೊಟ್ಟಿರುವಂತ ಪದಗಳು ಇದೆಯಲ್ಲ, ಆ ವಾಕ್ಯ ಇದೆಯಲ್ಲ ಕುವೆಂಪುರವರು, ಅದು ಪ್ರಾಸಬದ್ಧವಾಗಿಯೂ ಹೇಳ್ತಾರೆ ಮತ್ತೆ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ. ಧನ್ಯ ನಾನ್ ಧನ್ಯ ನೀ ಧನ್ಯ ಮೀ ರಘುಕುಲಂ, ಎಲ್ಲವೂ ಧನ್ಯವಾಯ್ತು ಈ ಮಗು ಜನನ ಆಗಿರೋದ್ರಿಂದ ಅಂತ ಹೇಳ್ತಾರೆ. ರಾಮ ಹುಟ್ಟಿದ್ದರಿಂದ ಮತ್ತೆ ನಾನು ಕಂಡಿದ್ದರಿಂದ ನಾನು ಧನ್ಯ, ನೀನು ಹೆತ್ತಿದ್ದರಿಂದ ನೀನು ಧನ್ಯೆ, ಇಡೀ ಕುಲ ರಘುಕುಲ ಧನ್ಯ ಆಯ್ತು. ವಶಿಷ್ಠ ಇದನ್ನ ಹೇಳ್ತಾರೆ. ನಂತರ ಈ ಶಿಶು ಶ್ರೀರಾಮ ಬೆಳೀತಾ ಇರ್ತಾನೆ, ತಿಪ್ಪ ತಿಪ್ಪನೆ ದಟ್ಟುತ್ತ ಹಡಿಯನ್ನಿಟ್ಟು, ಅಂದ್ರೆ ಮಕ್ಕಳು ಓಡಾಡೋದ್ ನಾವೆಲ್ಲ ಕೇಳ್ತೀವಿ, ತಪ್ಪ ತಪ್ಪ ಅಂತ ಓಡ್ತಾರೆ, ಹೇಳ್ತಾರೆ, ಬೀಳ್ತಾರೆ, ಅವ್ರು ಎಲ್ಲಿ ಹೋಗ್ತಾರೆ, ಹೆಂಗ್ ಹೋಗ್ತಾರೆ, ಯಾವ ರೀತಿ ನಡೀತಾರೆ ಏನೂ ಗೊತ್ತಾಗಲ್ಲ, ಹೋಗ್ತಾರೆ ಬೀಳ್ತಾರೆ, ಇದೆಲ್ಲ ನೋಡ್ಕೊಂಡು ಬೆಳೀತಾ ಇರ್ತದೆ, ಆಟ ಆಡ್ಕೊಂಡು ಬೆಳೀತಾ ಇರ್ತದೆ. ಈ ಪುಟ್ಟ ಮಕ್ಕಳು ತಪ್ಪೆಜ್ಜೆ ಎತ್ತೆಂದ ರಕ್ತ ಹೆಜ್ಜೆ ಆಗ್ತವೆ, ಇದನ್ನೆಲ್ಲ ನೋಡ್ತಾ ಇದ್ರೆ ಮನಸ್ಸಿಗೆ ತುಂಬಾ ಆನಂದ ಆಗ್ತದೆ. ಅದನ್ನ ಬಿಡಿಸಿ ಹೇಳ್ತಾರೆ ಕುವೆಂಪುರವರು ಆ ಮಗು ಬಗ್ಗೆ ಸ್ವಾರಸ್ಯವಾಗಿ ಹೇಳ್ತಾರೆ. ಹೀಗೆ ಮಗುವನ್ನು ನಡೆಸುತ್ತಾ ಆಟ ಆಡಿಸುತ್ತಾ ಆ ಪುಟ್ಟ ರಾಮ ಅವನ್ನ ಒಂದು
ವಿಡಿಯೋ ಕಟ್ ಆಗ್ತಾ ಇದೆ ಸರ್. ತುಂಬಾ ಸಂತೋಷ ಆಗುತ್ತೆ ಈ ಬಾಲಕ ರಾಮಚಂದ್ರನಿಗೆ ನಗ್ತಾ ಇರ್ತದೆ. ಮತ್ತೆ ಅದನ್ನ ತೋರಿಸಿ ಅಮ್ಮ ಅದು ನನಗೆ ಬೇಕು ಅಂತ ಹೇಳ್ತಾನೆ ಶ್ರೀರಾಮಚಂದ್ರ. ತಾಯಿ ಕೌಶಲ್ಯ ಹೇಳ್ತಾಳೆ ಹಾಗೆಲ್ಲ ಆಗಲ್ಲ ಮಗನೇ, ಅದು ಆಕಾಶದಲ್ಲಿ ಇರುವಂತದ್ದು. ಅಂದ್ರೆ ಇಲ್ಲಿ ನಾವು ಗಮನಿಸ್ಬೇಕಾಗಿದೆ ಈ ಶ್ರೀರಾಮ ಅನ್ನೋ ವ್ಯಕ್ತಿತ್ವ ಪಾತ್ರ ಕುವೆಂಪುರವ್ರು ಕಟ್ಕೊಟ್ಟಿದಾರಲ್ಲ, ಈ ಚಂದ್ರನನ್ನ ನೋಡಿ ನನಗೆ ಬೇಕು ಅಂತ ಹೇಳ್ತಾನಲ್ಲ, ಅಂದ್ರೆ ಶ್ರೀರಾಮನಿಗೆ ಕೆಳಮಟ್ಟದ್ದು ಚಿಕ್ಕದು ಅವಶ್ಯಕತೆ ಇಲ್ಲ, ದೊಡ್ಡ ಮಟ್ಟದ್ದೇ ಅವನಿಗೆ ಬೇಕಾಗಿತ್ತು ಅಂತ ನಾವು ಅದನ್ನ ತಿಳ್ಕೋಬೇಕು. ಇದು ಸಂದೇಶ, ಇದು ನಾವು ಅದರಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರಗಳು. ಅಂದ್ರೆ ಅಷ್ಟು ಉನ್ನತ ಮಟ್ಟದಲ್ಲಿ ಯೋಚನೆ ಮಾಡುವಂತ ವ್ಯಕ್ತಿತ್ವ ಶ್ರೀರಾಮನದು ಅನ್ನೋದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಮತ್ತೆ ತಾಯಿ ಕೌಶಲ್ಯ ಹೇಳಿದಲು ಅದೆಲ್ಲ ಆಗಲ್ಲಪ್ಪ, ಅದೆಲ್ಲ ಕೊಡಕ್ಕಾಗಲ್ಲ, ಬೇರೆ ಏನ ತಿಂಡಿ ಬೇಕಾ ಅದ್ ಬೇಕಾ ಇದ್ ಬೇಕಾ ಆಟ ಸಾಮಾನು ಬೇಕಾ ಇದೆಲ್ಲ ಕೇಳಿ ಅವನ ಸಮಾಧಾನ ಪಡೋದಕ್ಕೆ ನೋಡ್ತಾರೆ. ಆದ್ರೆ ಶ್ರೀರಾಮ ಅದಕ್ಕೆಲ್ಲ ಒಪ್ಪೋದಿಲ್ಲ, ಏನ್ ಕೇಳಿದ್ರು ಒಪ್ಪಲ್ಲ ಒಪ್ಪಲ್ಲ. ಅದಕ್ಕೆ ಯಾವ ರೀತಿ ಅವನಿಗೆ ಸಮಾಧಾನ ಮಾಡಕ್ ಪ್ರಯತ್ನ ಪಟ್ರು ಅದು ವ್ಯರ್ಥ ಆಗ್ತದೆ. ಅದೇ ರೀತಿ ಚಂದ್ರನೇ ಬೇಕು ನನಗೆ, ಅದು ಕೊಡು ನನಗೆ, ಕಿತ್ತು ಕೊಡು ಅದನ್ನ, ಅದೇನು ಹೂವನ ಕಿತ್ತು ಕೊಟ್ಟು ಬಿಡ್ಬೇಕೆ, ಆ ರೀತಿ ಕಿತ್ತು ಕೊಡು ನನಗೆ ಅಂತ ಮಗು ಕೇಳ್ತದೆ. ಎದುರಿಸಿ ನೋಡ್ತಾರೆ, ಬೆದರಿಸಿ ನೋಡ್ತಾರೆ, ಮತ್ತೆ ಏನು ತಿಂಡಿ ಕೊಟ್ಟು ನೋಡ್ತಾರೆ, ಆಟ ಸಾಮಾನು ಕೊಟ್ಟು ನೋಡ್ತಾರೆ, ಏನು ಕೊಟ್ಟರು ಶ್ರೀರಾಮ ಒಪ್ಪೋದಿಲ್ಲ. ಇಲ್ಲ ನನಗೆ ಅದು ಕಿತ್ತು ಕೊಡು, ಆ ಚಂದ್ರ ಬೇಕು ನನಗೆ, ನಾನು ಆಟ ಆಡ್ಬೇಕು ಅದ್ರ ಜೊತೆಯಲ್ಲಿ, ಕಿತ್ತು ಕೊಡು ಅಂತ ಹೇಳ್ತಾನೆ. ಆಗ ರಾಮ ಮತ್ತಷ್ಟು ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಏನು ಸಮಾಧಾನ ಮಾಡಿದ್ರು ರಚ್ಚೆ ಹಿಡಿತಾನೆ, ರಚ್ಚೆ ಹಿಡಿದಿದೆ ಮಗು ಅಂತ ಹೇಳ್ತಾರೆ. ಆ ರೀತಿ ಉಸಿರು ಕಟ್ಟುವಂತೆ, ಉಸಿರು ಕಟ್ಟಿಕೊಂಡ್ಬಿಡ್ತದೆ ಮಗು, ಅಳಿಸ್ಬೇಡ್ರಿ ಅಂತಾರಲ್ಲ, ಅದೇ ಉಸಿರು ಕಟ್ಟುವಂತೆ ಎಲ್ರು ಅಳ್ತಾನೆ, ಅಳ್ತಾನೆ, ಎಲ್ರು ಭಯಭೀತರಾಗೋಗ್ಬಿಡ್ತಾರೆ. ಏನಪ್ಪ ಮಗು ಈ ತರ ಹಿಂಗ ಉಸಿರು ಕಟ್ಬಿಟ್ರೆ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಆಗ್ತಾರೆ. ಮಗು ರಚ್ಚೆ ಹಿಡ್ದಿದೆ, ಉಸಿರು ಕಟ್ಟುವಂತೆ ಅಳ್ತಿದೆ. ಮತ್ತೆ ಇಂಥ ಸಂದರ್ಭದಲ್ಲಿ ಈ ತಂದೆನ ಕರ್ಸ್ಬಿಡಣ, ದಶರಥನ ಕರ್ಸ್ಬಿಡಣ, ಮತ್ತೆ ಏನಾದ್ರು ಹೆಚ್ಚು ಕಡಿಮೆ ಆದಾಗ ಮತ್ತೆ ಯಾಕೆ ನನಗೆ ಹೇಳಿಲ್ಲ ಅಂತ ಯಜಮಾನರು ಕೇಳ್ತಾರಲ್ಲ ಮನೆಯಲ್ಲಿ, ಅದಕ್ಕೋಸ್ಕರ ತಂದೆನೇ ಕರ್ಸ್ಬಿಡಣ, ರಾಜನ್ನೇ ಕರ್ಸ್ಬಿಡಣ, ದಶರಥನ್ನೇ ಕರ್ಸ್ಬಿಡಣ ಅಂತ ಹೇಳ್ಬಿಟ್ಟು ದಶರಥನ ಅಲ್ಲಿ ಕರೆಸ್ತಾರೆ. ಕರೆಸ್ತಂತ ಸಂದರ್ಭದಲ್ಲಿ ದಶರಥ ಅಲ್ಲಿಗೆ ಬರ್ತಾನೆ. ದಶರಥ ಅಲ್ಲಿಗೆ ಬಂದು ಅಳುವ ಮಗುವನ್ನ ನೋಡ್ತಾನೆ. ನೋಡ್ಬಿಟ್ಟು ತೆರೆಗೆ ಅರಸನಾದೊಡೇನ್, ಒಂದು ಕೂಸಿನ ಬಯಕೆಯನ್ನು ತೀರಿಸಲಾಗದ ಬಡತನ ಇದೆಯಲ್ಲ ನನಗೆ, ಇದು ಎರಡನೇ ಸರಿ ಬಂತು ನೋಡಿ. ಅಲ್ಲಿ ಆ ಪಕ್ಷಿ ಗುಟ್ಟುಕು ಕೊಡುವಾಗ ಆ ಪಕ್ಷಿಗೆ ಒಂದು ಮಗು ಒಂದು ಪಕ್ಷಿಗೆ ಒಂದು ಮರಿ ಪಕ್ಷಿ ಇದೆ, ಅಂದ್ರೆ ನನ್ ಎಲ್ಲರೂ ಇದು ಕೂಡ ನಾನು ಆ ಪಕ್ಷಿಗಿಂತ ಬಡವ ಅಂತ ಅಲ್ಲಿ ಹೇಳ್ತಾರೆ. ಮತ್ತೆ ಇಲ್ಲಿ ನಾನು ಚಕ್ರವರ್ತಿ ಆದ್ರೂ ಕೂಡ ನನ್ನ ಮಗುವಿಗೆ ಬೇಕಾದನ್ನ ಕೊಡುವ ಶಕ್ತಿ ನನಗಿಲ್ಲ, ಅಂತ ಬಡವ ನಾನಾಗಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಹೇಳ್ತಾರೆ. ಮತ್ತೆ ಎಷ್ಟೇ ಸಿರಿವಂತನಾದರೂ ಕೆಲವೊಮ್ಮೆ ಮಕ್ಳನ್ನ ನಾವು ಇದನ್ನೆಲ್ಲ ಕೊಡ್ಸಕ್ ಆಗಲ್ಲ, ಆ ರೀತಿ ಪ್ರಸಂಗ ಬರುತ್ತೆ. ಹಾಗಾಗಿ ಈಗ ಕೌಶಲ್ಯ ಚಂದ್ರನನ್ನ ದುರುಗುಟ್ಟಿ ನೋಡ್ತಾಳಂತೆ ಈ ಸನ್ನಿವೇಶದಲ್ಲಿ. ಚಂದ್ರನ್ನ, ಏ ಚಂದ್ರ ಏನಪ್ಪ ನೀನು, ನಾವು ರಘುಕುಲದವ್ರು, ನಾವು ಆ ರಘುಕುಲದವ್ರು ಆಗಿರೋದನ್ನ ನೀನು ಹೊಟ್ಟೆ ಕೆಚ್ಚ, ನಿನ್ಗೆ ನನ್ನ ಮಗುಗೆ ನೀನು ಪ್ರಕಾಶಮಾನವಾಗಿ ಅಷ್ಟೊಂದು ಚೆನ್ನಾಗಿ ನೀನು ಕಾಣ್ತಾ ನನ್ನ ಮಗುನ್ನ ಮನಸ್ಸು ಕತ್ತಿದೀಯ ನೀನು, ಅವನ್ ನಿನ್ನೇ ಬೇಕು ಅಂತ ಕೇಳ್ತಾ ಇದ್ದಾನೆ, ನೀನ್ ನಮ್ಮ ರಘುಕುಲದವ್ರ ಮೇಲೆ ನಿನ್ ದ್ವೇಷನ ಸಿಟ್ಟ ನಿನಗೆ ಅಂತ ಬೈತಾಳಂತೆ ಚಂದ್ರನ ಕಡೆ. ಚಂದ್ರನ್ ನೋಡಿ ಬೈತಾಳಂತೆ ಕೌಶಲ್ಯ, ಯಾಕಂದ್ರೆ ಮಗ ಅಳ್ತಾ ಇದ್ದಾನೆ ಅನ್ನೋ ಕೋಪಕ್ಕೆ. ಹಾಗೆ ಈಗ ಯಾರು ಏನು ಮಾಡಿದ್ರು ಏನು ಸಮಾಧಾನ ಮಾಡ್ಕೊಳ್ಳೋದೇ ಇಲ್ಲ ಅಂತ ಸಂದರ್ಭದಲ್ಲಿ, ಈಗ ಅಲ್ಲಿಗೆ ಇಂತಹ ಸಂದರ್ಭದಲ್ಲಿ ಅಲ್ಲಿಗೆ ಒಂದು ಮುದುಕಿ ಬರ್ತಾಳೆ. ಈ ಮುದುಕಿ ಬರ್ತಾಳೆ, ಈ ಮುದುಕಿನ ತುಂಬಾ ಅದ್ಭುತವಾಗಿ ವರ್ಣನೆಯನ್ನ ಮಾಡಿದ್ದಾರೆ ಕುವೆಂಪುರವರು. ಬಂದಳ್ ಮುದುಕಿಯೋರ್ವಳ ತಾಣಕ್ಕೆ, ಕಿಶೋರ ಬಡತನ ನಾಂತು ಕಂಕುಳಲಿ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ಮುದುಕಿ ಆ ಭರತನನ್ನ ಕಂಕುಳಲ್ಲಿ ಇಟ್ಟುಕೊಂಡು ಎತ್ತುಕೊಂಡು ಆ ಮುದುಕಿ ಅಲ್ಲಿಗೆ ಬಂದಳು ಅಂತ ಹೇಳ್ತಾರೆ. ಈ ಮಗು ಅಳುತ್ತಾ ರಂಪ ಮಾಡ್ತಿದ್ದನ್ನ ನೋಡ್ತಾಳೆ ಅವಳು. ಅಲ್ಲಿಗೆ ಬಂದು ಈ ಮುದುಕಿ ಅಲ್ಲಿಗೆ ಬಂದಾಗ ಅಲ್ಲಿದ್ದ ರಾಣಿಯರು ಮತ್ತೆ ಅರಮನೆಯ ದಾದಿಯರು ಅಲ್ಲಿ ಇರ್ತಾರಲ್ಲ, ಆ ಮುದುಕಿನ ಅವಳಿಗೆ ಬೈತಾರಂತೆ. ಅವಳಿಗೆ ಏನ್ ಮುದುಕಿ ನೀನು ಇಲ್ಲಿ ಬಂದೆ, ನೀನು ನನ್ನ ಮಗು ಅಳ್ತಾ ಇದೆ, ಅವನ್ ಸಮಾಧಾನ ಮಾಡ್ಬೇಕು, ನೀನೊಬ್ಬ ಅಂದ್ರೆ ಅವಳು ಆ ರೀತಿ ಇರ್ತಾಳೆ
ಆ ರೀತಿ ಕುರೂಪಿಯಾಗಿರ್ತಾಳೆ, ಗೂನಾಗಿರ್ತಾಳೆ, ತೊನ್ನತ್ತಿರ್ತದೆ, ಉಬ್ಬಲ್ಲಿರ್ತದೆ, ತಲೆ ಕೂದಲು ಸರಿಯಾಗಿರೋದಿಲ್ಲ, ಗಿಡ್ಡಗಿರ್ತಾಳೆ, ಕುಬ್ಜಗಳಾಗಿರ್ತಾಳೆ, ವಿಕಾರ ರೂಪದಲ್ಲಿ ಇರ್ತಾಳೆ. ನೀನೊಬ್ಳು ಅನಿಷ್ಟ, ನೀನು ಬಂದೆ ಇಲ್ಲಿಗೆ, ನೀನೊಬ್ಳು ಕಡಿಮೆ ಆಗಿದ್ದೆ ನನಗೆ, ನಮ್ಮ ಮಗು ಸಂತೈಸಕ್ಕಾಗ್ತಾ ಇಲ್ಲ, ನಾವು ಆ ಚಿಂತೆಯಲ್ಲಿ ನಾವಿದ್ದೀವಿ. ಇಂಥ ಸರ್ಮನ್ನ ನೀನು ಅಮಂಗಲ, ನೀನು ಇಲ್ಲಿ ಬಂದಿದ್ದು, ನೀನು ಬಂದಿದ್ದೇ ಅಮಂಗಲ ಆಗೋಯ್ತು ನನಗೆ ಅಂತ ಅವಳನ್ನ ಬೈತಾ ಇರ್ತಾರಂತೆ. ಕಾರಣ ಆ ಮುದುಕಿ ಆಗಿದ್ದಳು. ಮತ್ತೆ ಹೇಗಿದ್ದಳು ಅನ್ನೋದನ್ನ ಕುವೆಂಪುರವರು ಇಲ್ಲಿ ಹೇಳ್ತಾ ಹೋಗ್ತಾರೆ. ಕಡುಬಿಲ್ಲು ಬಾಗಿದ ಮೈ, ತನ್ನ ಬೆಳೆದಲ್ಲೇ ಬಿಡಿದ ಕರ್ರನಯ ಕುಬ್ಜತೆಯ, ಅಂದ್ರೆ ಇದನ್ನ ನಾನೇನು ಬಿಡಿಸಿ ಏನ್ ಹೇಳ್ಬೇಕಲ್ಲ, ಅರ್ಥ ಆಗ್ಬಿಡ್ತದೆ ಎಲ್ರಿಗೂ. ಇದು ಕರ್ರನಯ ಕುಬ್ಜತೆಯ ಗೂಳಿ, ಇಣೇಲ ಓಳು ಗೂನು ಉಬ್ಬಿದ ಬೆನ್ನು ಸುಕ್ಕು, ನಿರಿನೀರಿಯಾಗಿ ಬತ್ತಿದ ತೊಗಲ್ ಪತ್ತಿ, ಬಿಗಿದ ಎಲುಬುಗೂಡಿನ ಶಿಥಿಲ ಕಂಕಾಲತೆಯ ಪಲ್ಲುದುರಿ, ಬೋಡಾದ ಬೊಚ್ಚು ಬಾಯಿಯ ಕುಳಿಯ ಕೆನ್ನೆಗಳ ವಿಕಾರದ ಮಂಡೆಯ ಮುತ್ತಿ, ಕೆದರಿದ ಬೆಳ್ಳನೆಯ ನವಿರ ಅಸ್ಥಿ ಪಂಜರದ ಓಲ್ ಹತ್ತಿರ ಸ್ಥವಿರೆ ಮಂತರೆ, ಇವಳು ಬಂದ್ಲು ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ವಿಕಾರವಾಗಿದ್ಲು ಅವಳು. ಅಂದ್ರೆ ಇಲ್ಲಿ ಕುವೆಂಪುರವರು ಬದಲಾವಣೆ ಮಾಡಿಕೊಂಡಿರುವಂತಹ ಚಿಂತನೆ ಅದರಲ್ಲಿ, ಅಕ್ಷರ ಪದ ವಾಕ್ಯಗಳನ್ನ ಇಲ್ಲಿ ನಾವು ಅದನ್ನು ಬಾಯಿ ತುಂಬ ಓದಿದಾಗ ನಮ್ಗೆ ಅದು ಹಿತ ಅನ್ನಿಸ್ತದೆ, ನಮ್ಮ ಬಾಯಿಗೆ ಆ ನಾಲಿಗೆ ಆ ರೀತಿ ನೃತ್ಯ ಮಾಡ್ತದೆ. ಕುವೆಂಪುರವರ ಪದಗಳನ್ನ, ಅವರ ಕವಿತೆಗಳನ್ನ, ಕಾವ್ಯಗಳನ್ನ ಓದುವಂತ ಸಂದರ್ಭದಲ್ಲಿ ಪ್ರತಿ ಯಾರು ಓದ್ತಾರೋ ಅವರ ಬಾಯಲ್ಲಿರುವ ನಾಲಿಗೆ ನೃತ್ಯ ಮಾಡ್ತದೆ. ಆ ರೀತಿ ಪದಗಳನ್ನ ಜೋಡಿಸಿ ವಾಕ್ಯಗಳನ್ನ ರಚಿಸ್ತಾರೆ ಕುವೆಂಪುರವರು. ಅದನ್ನ ನಾವಿಲ್ಲಿ ನೋಡ್ಬೇಕಾಗಿದೆ. ಮತ್ತೆ ಕಣ್ಣೆಲ್ಲ ಕುಳಿಬಿದ್ಬಿಟ್ಟಿದೆ ಅವಳಿಗೆ, ಮತ್ತೆ ಬೆನ್ನು ಗೂನೋಗ್ಬಿಟ್ಟಿದೆ, ಅಲ್ಲೂ ಉಬ್ಬುಬಿಟ್ಟಿದೆ, ಕಪ್ಪು ಮೈ ಬಣ್ಣ ಇದೆ ಅವಳಿಗೆ, ಬಿಳಿ ಮಚ್ಚೆಗಳಿದೆ, ತೊನ್ನು ಬಂದ್ಬಿಟ್ಟಿದೆ, ಬಾಯಿಯ ಹಲ್ಲುಗಳೆಲ್ಲ ಉದುರಿ ಹೋಗ್ಬಿಟ್ಟಿದೆ, ಬಾಯೆಲ್ಲ ಬೋರ್ಡಾಗ್ಬಿಟ್ಟಿದೆ, ಮತ್ತೆ ಬೋಚು ಬೈ ಆಗ್ಬಿಟ್ಟಿದೆ. ಈ ರೀತಿಯ ವಿಕಾರವಾದ ಕುರೂಪದ ಮುದುಕಿ ಅಲ್ಲಿಗೆ ಬಂದು ಕೈಕೇಯಿಯನ್ನ ಏ ಬಾಯಿಲ್ಲಿ ಅಂತ ಕರೀತಾಳೆ. ಕೈಕೇಯನ್ನ ಬಾಯಿಲ್ಲಿ ಅಂತ ಕರೀತಾಳೆ. ಅಂದ್ರೆ ಕೈಕೇಯನ್ನ ಅವಳು ಎತ್ತಿ ಆಡಿಸಿ ಸಾಕಿರೋಂಥವಳು ಆ ಮುದುಕಿ. ಅದು ಮುಂದೆ ಬರುತ್ತೆ, ಅವಳು ಯಾರು ಏನು ಅಂತ ಮುಂದೆ ಬರುತ್ತೆ. ಕರೆದಳು ಕೈಕೇಯಿಗೆ ಈ ಮುದುಕಿಯನ್ನ ಕಂಡ್ರೆ ಬಹಳ ಪ್ರೀತಿ, ಅವಳೇ ಸಾಕಿರೋದು, ಅವಳು ಬಹಳ ಪ್ರೀತಿ ಇರ್ತದೆ. ಮತ್ತೆ ಕೈಕೆ ಅದ್ಭುತವಾದ ಸೌಂದರ್ಯವತಿ, ಇಲ್ಲಿ ಒಂದು ವಿಶೇಷತೆ ತರ್ತಾರೆ ಕುವೆಂಪುರವರು. ಈ ಕೈಕೆ ಇದಳಲ್ಲ, ಅದ್ಭುತವಾದ ಸೌಂದರ್ಯವತಿ, ಅಷ್ಟೊಂದು ಸುಂದರವಾಗಿರ್ತಾಳೆ. ಆದ್ರೆ ಈಗ ಹೇಳದ್ನಲ್ಲ ನಾನು ಈ ಮಂತ್ರೆ, ಇವಳು ಈ ರೀತಿ ವಿಕಾರವಾಗಿರ್ತಾಳೆ. ಅಂತ ಸುಂದರವಾಗಿರುವಂತಹ ಒಬ್ಬ ಯುವತಿ ಅಥವಾ ಮಹಿಳೆ ಇಂಥ ವಿಕಾರವಾಗಿರುವವಳನ್ನ ಕಂಡ್ರೆ ಪ್ರೀತಿ. ಎಂತ ವೈಚಿತ್ರ್ಯ ನೋಡಿ ಇಲ್ಲಿ. ಅದು ಮುಂದೆ ಇನ್ನೂ ಬರ ಸವಿವರ ಕೊಡ್ತೀನಿ, ಮುಂದೆ ಬರ್ತದೆ. ಮತ್ತೆ ನಂತರ ಅವಳು ಮಡಿಲಿನಿಂದ ಹೇಳಿದ್ರು, ಕುವೆಂಪು ಅವ್ರ ಭಾಷೆಯಲ್ಲಿ ಹೇಳ್ತಾರೆ, ನಂತರ ಮಡಿಲಿನಿಂದೊಂದು ಮಕುರಮ್ಮಂ ಹೊರತೆಗೆದು ನೀಡಿದಳು. ಅಂದ್ರೆ ಮಡಲಲ್ಲಿ ಒಂದು ಈ ಮಕುರಮ್ ಅಂದ್ರೆ ಕನ್ನಡಿ, ಒಂದು ಮಡಲಲ್ಲಿ ಒಂದು ಕನ್ನಡಿಯನ್ನ ಇಟ್ಕೊಂಡು ಬಂದಿರ್ತಾಳೆ. ಆ ಕನ್ನಡಿಯನ್ನ ಕೊಡ್ತಾಳೆ, ಕೊಟ್ಬಿಟ್ಟು ಒಂದು ಕನ್ನಡಿಯನ್ನ ಮಡಿಲಿನ ತೆಗೆದು ಕೈಕೇಯಿ ಕೈಗೆ ಕೊಟ್ಟು ಅಳುತ್ತಿದ್ದ ಮಗುವಿಗೆ ರಾಮನ ಕೈಗೆ ಕೊಡು, ಅದನ್ನ ಆ ಕನ್ನಡಿಯನ್ನ ರಾಮನ ಕೈ ಕೊಡು. ಆ ಚಂದ್ರ ಕನ್ನಡಿಯಲ್ಲಿ ಕಾಣ್ತಾನೆ, ಆ ಚಂದ್ರ ಕನ್ನಡಿಯಲ್ಲಿ ಕಂಡಾಗ ಆ ಮಗು ಚಂದ್ರ ನನಗೆ ಸಿಕ್ಬಿಡ್ತು ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾನೆ ಅಂತ ಹೇಳ್ತಾಳೆ. ಅದೇ ರೀತಿ ಅವ್ರು ಮಾಡ್ತಾರೆ, ಆ ಕನ್ನಡಿಯಿಂದ ಆ ಚಂದ್ರನನ್ನ ರಾಮನಿಗೆ ತೋರಿಸ್ತಾರೆ. ರಾಮ ಏನ್ ಮಾಡ್ತಾನೆ ಆ ಮಗು ಬಾಲಕ, ಓ ಚಂದ್ರ ನನ್ನ ಕೈಗೆ ಸಿಕ್ಬಿಡ್ತು ಅಂತ ಕುಣಿಯಕ್ಕೆ ಶುರು ಮಾಡ್ಬಿಡ್ತಾನೆ, ಕುಣಿಯಕ್ಕೆ ಶುರು ಮಾಡ್ಬಿಡ್ತಾನೆ, ಖುಷಿ ಆಗ್ತಾನೆ, ಅವಳು ನಿಲ್ಲಿಸ್ತಾನೆ. ಇದಾಗ್ತದೆ. ಮತ್ತೆ ಅದರಲ್ಲಿ ಕುವೆಂಪು ಅವ್ರು ಹೇಳ್ತಾರೆ, ಪಡೆದ ನಿಂದು ವಿನೆಂದು ಕುಣಿ ಕುಣಿದು ನಲಿಯ ತೊಡಗಿದ ಅಂತ ಒಂದು ವಾಕ್ಯವನ್ನ ಹೇಳ್ತಾರೆ ಇಲ್ಲಿ. ಮತ್ತೆ ಎಲ್ಲರಿಗೂ ಆಶ್ಚರ್ಯ ಆಯ್ತು, ಇದು ಸಣ್ಣ ವಿಷಯ ಅಲ್ವಾ, ಇದು ಇದೇನು ದೊಡ್ಡ ವಿಷಯನ, ಕನ್ನಡಿ ತಗೊಂಬಂದು ತೋರಿಸೋದು ದೊಡ್ಡ ವಿಷಯನ, ಅಂದ್ರೆ ಮಾಡಿದ್ಮೇಲೆ ಎಲ್ಲರಿಗೂ ಸುಲಭನೇ ಅಲ್ವಾ ಆಗೋದು, ಆ ರೀತಿ ಎಲ್ಲರೂ ಅನ್ಕೋತಾರೆ. ಮತ್ತೆ ಏನ್ ದೊಡ್ಡ ವಿಷಯ ಅಲ್ಲ, ಈ ವಿಷಯ ನಮಗೆ ಯಾಕೆ ಉಳಿಲಿಲ್ಲ, ಈ ಸಣ್ಣ ವಿಷಯ ನಮ್ಗೆ ಯಾಕೆ ಉಳಿಲಿಲ್ಲ, ಎಲ್ಲ ಮಾತಾಡ್ಕೋತಾರೆ ಅವರು. ಮಗು ಅಳುವುದನ್ನ ನಿಲ್ಲಿಸಿ ನಲಿದು ಆಟ ಆಡುವುದನ್ನ ಕಂಡ ಮಂತ್ರಿಗೆ ತುಂಬಾ ಸಂತೋಷ ಆಯ್ತು. ಅಂದ್ರೆ ನನ್ನಿಂದ ಆ ಮಗು ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ರಲ್ಲ, ಯಾರ ಕೈಲೂ ಅದನ್ನು ಸುಧಿಸಕ್ಕಾಗಲಿಲ್ಲ, ಅದಕ್ಕೆ ನಾನು ಬಂದು ನನ್ನ ಬುದ್ಧಿವಂತಿಕೆಯಿಂದ ಆ ಕನ್ನಡಿಯನ್ನ ತಂದುಕೊಟ್ಟು ಚಂದ್ರನ ತೋರಿಸಿದಕ್ಕೋಸ್ಕರ ಆ ಮಗು ಆಟ ಆಡ್ತಾ ಇದೆ, ನಗ್ತಾ ಇದೆ, ತುಂಬಾ ಸಂತೋಷ ಆಗ್ತದಂತೆ. ನಂತರ ಆ ಮಂತ್ರಿಗೆ ಒಂದು ಆಸೆ ಆಗ್ತದಂತೆ, ಆ ಮಂತ್ರಿಗೆ ಆ ಮಗು ರಾಮನನ್ನ ಎತ್ತುಕೊಂಡು ಮುದ್ದಾಡಬೇಕು ಅಂತ ಒಂದು ಆಸೆ ಆಗ್ತದೆ ಮಂತ್ರಿಗೆ.
ಏನ ಮಕ್ಕಳನ್ನ ಕಂಡ್ರೆ ಆಸೆ ಅಲ್ವಾ, ಸಣ್ಣ ಮಕ್ಕಳನ್ನ ಕಂಡ್ರೆ ಎಂತವ್ರಿಗೂ ಆಸೆ ಇದ್ದೇ ಇರ್ತದೆ. ನಾನು ಅದ್ರಲ್ಲಿ ಅಳ್ತಿರೋ ಮಗುನ ನಾನು ನಗೋಂಗ್ ಮಾಡ್ಬಿಟ್ನಲ್ಲ, ಎಷ್ಟು ಸಂತೋಷ. ಅದನ್ನ ಎತ್ಕೊಂಡು ಅವ್ನು ಮುದ್ದಾಡ್ಬೇಕು ಅಂತ ಒಂದು ಆಸೆ ಆಗ್ತದೆ ಮಂತ್ರಿಗೆ. ಆ ಮಗುವನ್ನ ಎತ್ಕೊಳ್ಳೋದಕ್ಕೆ ಹೋಗ್ತಾಳೆ. ಎತ್ಕೊಳ್ಳೋದಕ್ಕೆ ಹೋದಂತ ಸಂದರ್ಭದಲ್ಲಿ ಕೌಸಲ್ಯ ಕಂದ ಮಗಳಂ ಮುಟ್ಟದೇರ್ ಅಂದ್ರೆ ನಮ್ಮ ಮಗನ್ನ ಮುಟ್ಟಬೇಡ, ಅಮಂಗಲ ಆಗ್ತದೆ ನೋಡಿ. ಇದೆಂತ ನೋಡಿ, ಕುವೆಂಪುರ ಅವರು ಹೆಂಗೆ ನೃತ್ಯ ಆಡಿಸ್ತಾರೆ ಹಂಗೆ ಮನಸ್ಸುಗಳನ್ನ ಆಟ ಆಡಿಸ್ತಾರೆ, ಚಕ್ಕಂದ ಆಡಿಸ್ತಾರೆ. ಅದು ಈಗಾಗಿದ್ದನ್ನ ಇನ್ನೊಂದು ಗಳಿಗೆಗೆ ಬೇರೆ ರೀತಿ ಆಡಿಸ್ತಾರೆ. ಇದು ಇನ್ನೂ ಹಲವಾರು ಉದಾಹರಣೆಗಳು ಅಲ್ಲಲ್ಲಿ ಹೆಜ್ಜೆ ಹೆಜ್ಜೆಗೂ ಈ ಥರದ್ದು ಬರ್ತಾ ಇರ್ತದೆ, ಹೆಜ್ಜೆ ಬರ್ತದೆ, ಅಮಂಗಲ ಆಗ್ತದೆ. ಈಗ ಮಗು ಅಳುವಾಗ ಸುಮ್ನಿರ್ಸಿಲ್ಲ, ಇವಳು ಬಂದ್ಮೇಲೆ ಮಗುನ ಸುಮ್ನಿರ್ಸಿದ್ಲು, ಆ ಮಗುನ ಮುದ್ದಾಡ್ಬೇಕು ಅಂತಂದು ಮುದ್ದಾಡುವಾಗ ಮಗುನ ಮುಟ್ಬೇಡ ನೀನು ಅಂತ ತಾಯಿ ಹೇಳ್ತಾಳೆ. ಅಂದ್ರೆ ಇದು ಸನ್ನಿವೇಶ ಯಾವ ರೀತಿ ಅವರು ಅದನ್ನ ತರ್ತಾರೆ ಅಂತ. ಮಂತರಿಗೆ ತುಂಬಾ ಬೇಸರ ಆಗೋಗುತ್ತದೆ. ಬೇಸರ ತಕ್ಷಣ ಭರತನಂ ಬಿಗಿದಪ್ಪಿ ತುಳಿದ ಸರ್ಪಿಣಿಯಂತೆ ಅಂತ ಹೇಳ್ತಾರೆ. ಭರತನ ಎತ್ಕೊಂಬಂದಿರ್ತಾಳಲ್ಲ ಕಂದಲಲ್ಲಿ, ಭರತನಂ ಬಿಗಿದಪ್ಪಿ ಭದ್ರವಾಗಿ ತಪ್ಪುಕೊಂತಾಳೆ ಅವನ್ನ. ಅಂದ್ರೆ ಸಿಟ್ಟು ಬಂದ್ಬಿಡ್ತದೆ ಇವಳಿಗೆ. ಆ ಭರತನನ್ನ ಕಂಕ್ಲಲ್ಲಿ ಎತ್ಕೊಂಡು ಬಿಗಿಯಾಗಿ ಹಿಡ್ಕೊಂಡು ತುಳಿದ ಸರ್ಪಿಣಿಯಂತೆ ಅಂದ್ರೆ ಹಾವನ್ ತುಳಿದಾಗ ನಾವ್ ಹೆಂಗೋಗ್ತೀವಿ ಆ ರೀತಿ ಆ ಭರತನ ಎತ್ಕೊಂಡು ಹೊಟ್ಟೋಗ್ತಾಳೆ. ಅಲ್ಲಿಂದ ಅವಮಾನ ಆಗೋಗುತ್ತೆ ಅಂತ ಹೊಟ್ಟೋಗ್ತಾಳೆ. ಅದರಲ್ಲಿ ಬಹುಶಃ ಈ ಇದರಲ್ಲಿ ಒಂದು ನಾವೊಂದು ಸಂದೇಶ ಹುಡುಕ್ಬೇಕಾಗ್ತದೆ. ಈ ರಾಮಾಯಣ ಹಲವಾರು ಜನ ಹೇಳೋದ್ ನಾವ್ ಕೇಳಿದೀವಿ, ರಾಮಾಯಣ ನಡೆಯೋದಕ್ಕೆ ಕಾರಣ ಮಂತ್ರನೇ ಅಂತ ಹೇಳ್ತಾರೆ. ಇದನ್ನ ನಾವು ತಲೆಯಲ್ಲಿ ಇಟ್ಕೊಂಡಾಗ ಈ ಮಂತ್ರಿಗೆ ಇಷ್ಟು ಜನದ ಮುಂದೆ ಅವಮಾನ ಆಗ್ತಲ್ಲ, ನಾನೇನಾದ್ರು ಕೆಡಕ್ ಮಾಡಿದ್ನ, ನಾನು ಮಗುನ ಅಳೋ ಮಗುನ ನಗಿಸ್ದೆ ಅಷ್ಟೇ, ನಾನೇನ್ ತಪ್ಪು ಮಾಡಿದೀನಿ, ನಾನು ಒಳ್ಳೇದು ಮಾಡಿದ್ರು ಕೂಡ ನನ್ನ ಅಮಂಗಲೆ ಅಂತ ಹೇಳ್ಬಿಟ್ಟು ನನಗೆ ಅವಮಾನ ಮಾಡ್ಬಿಟ್ರಲ್ಲ, ಮನಸ್ಸಲ್ಲಿ ಉಳ್ಕೊಂಡ್ಬಿಡ್ತದೆ ಅವಳಿಗೆ. ಇದು ಒಂದು ಕಾರಣ ಇರಬಹುದು ಅಂತ ನಾವು ಚಿಂತೆ ಮಾಡ್ಬೇಕಾಗ್ತದೆ. ಈ ಮನಸ್ಸಲ್ಲಿ ಇದ್ದಂತಹ ಸಿಟ್ಟು ಸಿಡುಕು ದ್ವೇಷ ಅವಳನ್ನ ಇದನ್ನ ಎಲ್ಲಿವರೆಗೂ ತಗೊಂಡೋಗಿರ್ಬೋದು ರಾಮಾಯಣ ಅಂತಂದ್ರೆ, ಕಾಡಿಗೆ ತಗೊಂಡೋಗಿರ್ಬೋದು, ಸಮುದ್ರಕ್ಕೆ ತಗೊಂಡೋಗಿರ್ಬೋದು, ಲಂಕೆಗೆ ತಗೊಂಡೋಗಿರ್ಬೋದು ಅಂತ ನಾವು ಅದನ್ನ ಯೋಚನೆ ಮಾಡ್ಬೇಕಾಗ್ತದೆ. ಈ ಸಂದರ್ಭ ಅದನ್ನ ನಾವು ಒಂಚೂರು ಅದ್ರ ಬಗ್ಗೆ ನಾವು ಚಿಂತೆ ಮಾಡಿದಾಗ ಇದು ನಮಗೆ ಕಾಣ್ತದೆ. ಇದು ಈ ಮಂತ್ರಿಗೆ ಅವಳು ಸಿಡುಕಾಗೋದಕ್ಕೆ, ರಾಮಚಂದ್ರನ ಮೇಲೆ ಕೋಪ ಬರೋದಕ್ಕೆ, ಕೌಸಲ್ಯ ಮೇಲೆ ಕೋಪ ಬರೋದಕ್ಕೆ ಈ ಘಟನೆ ಯಾಕೆ ಕಾರಣ ಆಗಿರಬಾರ್ದು, ಹೆಂಗೆ ತರ್ತಾರೆ ಕುವೆಂಪು ಅವರಲ್ಲಿ ನಾವು ನೋಡ್ಬೇಕಾಗ್ತದೆ. ಇಷ್ಟ ಆದ್ಮೇಲೆ ಕವಿ ಕುವೆಂಪು ಆ ಮುದುಕಿ ಮಂತ್ರಿ ಬಗ್ಗೆ ವಿವರ ಕೊಡ್ತಾರೆ. ಈಗ ಕುವೆಂಪುರವರು ಯಾರು ಈ ಮುದುಕಿ, ಯಾರು ಈ ಮಂತ್ರಿ, ಯಾರು ಎಲ್ಲಿಂದ ಬಂದ್ಲಿ ಇವಳು, ಬಂದವಳು ಈ ರಾಣಿಯನ್ನ ರಾಣಿ ಯಾಕೆ ಇವಳನ್ನ ಇಷ್ಟೊಂದು ಇಷ್ಟಪಡ್ತಾರೆ, ಇದನ್ನೆಲ್ಲ ಇಲ್ಲಿ ಹೇಳ್ತಾರೆ. ಸರಿ, ಅದೇ ಇದು ಒಂದು ಎರಡು ನಿಮಿಷದಲ್ಲಿ ಇದನ್ನು ಮುಗಿಸ್ತೀನಿ, ಇದನ್ನು ಮುಗಿಸ್ತೀನಿ. ಸರಿ, ಹಿಂದೆ ಒಮ್ಮೆ ಈ ಕೈಕೇಯ ರಾಜ ಅಶ್ವಪತಿ ಅಂತ ಇರ್ತಾನೆ, ಕೈಕೇಯಿ ರಾಜ್ಯದ ಅಶ್ವಪತಿ ಅಂತ ಮಹಾರಾಜ ಇರ್ತಾನೆ. ಅವನು ಈ ಬೇಟೆಗೆ ಅಂತ ಹೋಗಿದ್ದಂತ ಸಂದರ್ಭದಲ್ಲಿ, ಆ ಬೇಟೆ ಆಡೋ ಸಂದರ್ಭದಲ್ಲಿ ಆ ಕಾಡಿನಲ್ಲಿ ಒಂದು ಅನಾಥ ಮಗು ಸಿಗ್ತದೆ. ಅನಾಥ ಮಗು ಸಿಕ್ಕಾಗ ಆ ಮಗು ಮೈಗೆ ಇರುವೆಗಳು ಗೊತ್ತಗಳು ಏನೇನೆಲ್ಲ ಹತ್ಕೊಂಡಿರ್ತದೆ, ಮಗು ಕರ್ರಗಿರುತ್ತೆ, ವಿಕಾರವಾಗಿರುತ್ತೆ. ಅದ್ ನೋಡಿದಾಗ ಅದನ್ನ ತಗೊಂಬಂದು ಸಾಕ್ತಾನೆ ಮನೆಯಲ್ಲಿ, ಅರಮನೆಯಲ್ಲಿ ಸಾಕ್ತಾನೆ, ಚೆನ್ನಾಗಿ ಬೆಳೆಸಿ ಅಂತ ಹೇಳ್ತಾನೆ. ಆ ಹೇಳ್ದಂತ ಸಂದರ್ಭದಲ್ಲಿ ಸಾಕ್ತಾರೆ. ಆ ಸಾಕೋದ ಮೇಲೆ ಈ ಕೈಕೇ ಹುಟ್ಟತಾಳೆ. ಆ ಕೈಕೇ ಹುಟ್ಟದಂತ ಸಂದರ್ಭದಲ್ಲಿ ಇವಳನ್ನ ಸಾಕಿರ್ತಾರಲ್ಲ ದಾಸಿ ಅಂತ ಸಾಕಿರ್ತಾರಲ್ಲ, ಇವಳನ್ನ ತೊಟ್ಲು ತೂಗಮ್ಮ ನೀನು, ಮಗುನ ಆಡ್ಸಮ್ಮ ನೀನು, ಮಗುನ ಎತ್ಕೊಂಡೋಗಮ್ಮ ನೀನು ಅಂತ ಹೇಳ್ಬಿಟ್ಟು ಆ ಕೆಲಸವನ್ನ ನೇಮಿಸ್ತಾರೆ. ಹಾಗಾಗಿ ಈ ಸಣ್ಣ ಎಳೆ ಮಗುವಿಂದ ಹಿಡಿದು ಮದುವೆ ಆಗುವವರೆಗೂ ಚೆನ್ನಾಗಿ ಸಾಕಿ ಸಲಹಿ ಈ ಮಂತ್ರಿ ಮಾಡಿರ್ತಲ್ಲ, ಅದಕ್ಕೋಸ್ಕರ ಈ ಮಂತ್ರಿ ಮೇಲೆ ಅಪಾರವಾದ ಪ್ರೀತಿ ಇರುತ್ತೆ. ಪ್ರೀತಿ ಇದ್ದಾಗ ಮದುವೆ ಆದ್ಮೇಲೂ ಕೂಡ ಕೈಕೇಯಿ ರಾಜ್ಯದಿಂದ ದಶರಥ ರಾಜ ಮದುವೆ ಮಾಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಅವಳು ಅಯೋಧ್ಯೆಗೂ ಕೂಡ ಬರ್ತಾಳೆ, ಅರಮನೆಯಲ್ಲೇ ವಾಸ ಮಾಡ್ತಾಳೆ, ಅವಳು ದಾಸಿ ಆಗಿರ್ತಾಳೆ. ಇದಿಷ್ಟಕ್ಕೆ ಮುಗಿಸೋಣ ಅಂತ ಕಾಣ್ತಾ ಇದೆ ಇವತ್ತಿಗೆ. ಇವಳು ಯಾರು ಅನ್ನೋದನ್ನ ಇಷ್ಟು ಮುಗಿಸ್ತೀನಿ, ಮುಂದಿಂದು ಮುಗಿಸ್ಕೊಳ್ಳೋಣ ಆಮೇಲೆ. ಮತ್ತೆ ಮುಂದಿನ ನಿಮ್ದು ಏನಿದೆ ನಿಮ್ದು ಕಾರ್ಯಕ್ರಮದ ಬಳಿ ಪ್ರಶ್ನೆ ಕೇಳೋದು ಸರ್, ಹೇಳಿ ಸರ್. ಪ್ರಶ್ನೆ ಉದ್ಭವ ಆಗಿದೆ ಇಲ್ಲಿ, ಕಂಟಿನ್ಯೂ ಮಾಡ್ಸೋಣವಾ ಇಲ್ಲ ಈಗ ಬೇಡ, ಮುಂದಿನ ವಾರ ಅಥವಾ ಮುಂದಿನ ತಿಂಗಳ ಮೊದಲನೇ ಶನಿವಾರ ಹೀಗೆ ಬಿಡು ಕೊಡ್ಬೇಕಾಗ್ತದೆ. ಉಪನ್ಯಾಸ ಮಾಡೋವರೆಗೂ ಕೂಡ ಅವರು ಪ್ರಿಪೇರ್ ಆಗಿ ಒಂದ್ ಗಂಟೆ ಮಾತಾಡ್ಬೇಕಾದ್ರೆ ಕನಿಷ್ಠ ಅವ್ರಿಗೆ ಒಂದಷ್ಟು ದಿನಗಳು
ತಯಾರಿ ಮಾಡ್ಕೋಬೇಕಾಗ್ತದೆ. ಮುಗಿಯೋದ್ರಿಂದ ಇನ್ ಮೂರ್ ನಿಮಿಷ ಇದೆ, ಯಾರಾದ್ರೂ ಪ್ರಶ್ನೆ ಕೇಳೋರಾದ್ರೆ ಕೇಳಿ. ಯಾರ ಪ್ರಶ್ನೆ ಕೇಳೋದಿದ್ದೀರಾ? ಯಾರು ಶಂಕರಗೌಡ ಸರ್? ಕೇಳಿ ಸರ್. ಶಂಕರಗೌಡ ಕೇಳಿ ಕೇಳಿ ಕೇಳ್ಬೋದಾ ಸರ್? ಮಾತಾಡಿ ಮಾತಾಡಿ, ಕೇಳಿಸ್ತಾ ಇದೆ, ಮಾತಾಡಿ ಸರ್, ಮಾತಾಡಿ ಶಂಕರಗೌಡ. ನನ್ನ ಪ್ರಶ್ನೆ ಸರ್, ನನ್ನ ಪ್ರಶ್ನೆ ಈ ಕೈಕೆ ಇವ್ರನ್ನ ಮಂತ್ರನ ತುಂಬಾ ಹತ್ತಿರದ ನೋಡ್ತಾಳೆ, ಯಾಕೆಂದ್ರೆ ಅದ್ರಲ್ಲಿ ಸಾಕಿರ್ತಾಳೆ ಅವಳು ಚೆನ್ನಾಗಿ. ಅಲ್ಲಿ ಅವಳು ಒಂದು ಈ ಇವ್ರು ಮಾಡ್ತಕ್ಕಂಥದ್ದು ಯಾರು ರಾಮನ ಮುಟ್ಟಕ್ಕೆ ಬಿಡೋದಿಲ್ಲ, ಆ ಕರಡಿ ತೋರಿಸಿ ಈ ಒಂದು ಚಂದ್ರನ ಹಾಕಿ ಪಾಪ ತೋರಿಸಿ ಅಮಲವಾಗಿದ್ದವರು ಅಥವಾ ಒಂದು ಈ ಯಾವುದೇ ತರದ ರೂಪ ಇಲ್ಲದೆ ಇರ್ತಕ್ಕಂಥ ಆಕೆನ ಇವರು ದೂರ ಮಾಡ್ಬೇಕಾದ್ರೆ ಅಲ್ಲಿ ನಾವು ಅನ್ಟಚಬಿಲಿಟಿನ ಯಾವ ತರ ಇದು ಹೈಲೈಟ್ ಮಾಡ್ತಾರೆ ಕುವೆಂಪು ಅನ್ನೋದನ್ನ ನಾವು ಗಮನಿಸ್ಬೋದು. ಹಾಗೇನೆ ಕೈಕೆ ಆಕೆನ ಇವಳನ್ನ ಇದ್ ಮಾಡ್ತಾಳ, ಅವಳು ಗೂನಿ ಆದ್ರೂ ಅವಳು ಚೀನಾಗಿದ್ರು ಭರತನ ಎತ್ಕೊಂಡು ಆಡೋದಕ್ಕೆ ಅವಳು ಬಿಡ್ತಾಳೆ. ಈಗ ಕೈಕೆಗೂ ನಾವು ಈ ಕೌಶಲ್ಯಗೆ ಹೋಲಿಸಿದ್ರೆ ಯಾರ ವ್ಯಕ್ತಿತ್ವ ಗ್ರೇಟ್ ಅಂತ ಹೇಳ್ತೀರಾ ಸರ್ ನೀವು ಸಾಹೇಬ್ರು? ನೋಡಿ ಯಾವುದೇ ಒಂದು ಕತೆ, ಒಂದು ಕಾವ್ಯ, ಒಂದು ಕವನ ಅಲ್ಲ, ಮುಕುಂದರಾಜ್ ಸರ್ ಆಮೇಲೆ ಹೇಳ್ತಾರೆ, ನನಗನ್ಸಿದ್ದ ನಾನು ಹೇಳ್ತೀನಿ ಇವಾಗ. ಯಾವುದೇ ಒಂದು ಲೇಖನ, ಕವನ, ಕಾವ್ಯ ಕಟ್ಟಬೇಕು ಅಂತಂದ್ರೆ ಒಂದೇ ರೀತಿಯಲ್ಲಿ ತಗೊಂಡು ಹೋದ್ರೆ ಸಾಧ ಇರಬಾರ್ದು. ರಸ್ತೆಯಲ್ಲಿ ಒಬ್ಬು ತಗ್ಗು ಇರ್ಬೇಕು, ಹಂಸ ಹಾಕಿರ್ತಾರೆ ನೋಡಿ ರಸ್ತೆಗಳಲ್ಲಿ, ಹೈವೇಗಳಲ್ಲಿ ಹಂಸ ಹಾಕಿರ್ತಾರೆ. ಯಾಕೆ ಅಂತಂದ್ರೆ ಒಂದೇ ಸಮನಾಗಿ ಹೊಟ್ಟೋಗ್ಬಿಟ್ರೆ ಅದಕ್ಕೆ ಅಪಘಾತಗಳಾಗುವಂತ ಸಂದರ್ಭ ಇರ್ತದೆ. ಅದಕ್ಕೋಸ್ಕರ ಒಬ್ಬರನ್ನ ಒಳ್ಳೆಯವ್ರನ್ನು ಮಾಡ್ಬೇಕಾಗ್ತದೆ, ಕೆಟ್ಟವ್ರನ್ನು ಮಾಡ್ತದೆ. ಇನ್ನು ಮುಂದೆ ಬರುವಂತ ಕಾವ್ಯದಲ್ಲಿ ಮತ್ತೆ ಕೌಶಲ್ಯ ಎಷ್ಟು ಅದ್ಭುತವಾದ ಚಿಂತನೆ ಉಳ್ಳವಳು, ಎಷ್ಟು ತಾಳ್ಮೆ ಇರುವಂತವಳು, ಎಷ್ಟು ತ್ಯಾಗಮಯಿ ಅನ್ನೋದನ್ನ ಮುಂದೆ ಕೂಡ ಬರ್ತದೆ. ಬರೀ ಇಷ್ಟಕ್ಕೆ ಮುಗಿಯಲ್ಲ ಇದು ರಾಮಾಯಣ. ಇದು ಅಂದ್ರೆ ಈ ಮಂತ್ರೆಗೂ ಕೈಕೆಗೂ ಇರೋದು ನೀವೇ ಹೇಳಿದ್ರಿ, ಅವ್ ಸಾಕಿರ್ತಲ್ಲ ಅವಳಿಗೆ ಪ್ರೀತಿ ಇದೆ ಅಂತ ಹೇಳ್ಬಿಟ್ಟು. ಮತ್ತೆ ಇಲ್ಲಿ ಕೌಶಲ್ಯ, ಈ ಕೌಶಲ್ಯನ ಅದೇ ರೀತಿ ಪ್ರೀತಿ ಮಾಡ್ಬಿಟ್ಟಿದ್ರೆ, ಅದೇ ಸಮನಾಗಿ ಇದ್ಬಿಟ್ಟಿದ್ರೆ ಈ ಘಟನೆ ಅಲ್ಲಿ ಚಿತ್ರನೇ ಬರ್ತಾ ಇಲ್ಲ. ನೀವ್ ಹೇಳ್ತಾರ ಕಾವ್ಯ ಮುಂದುವರಿಯೋದಕ್ಕೆ ಇದಾಗ್ತಿರ್ಲಿಲ್ಲ ಅಂತ. ಆದ್ರೂನುವೆ ಇವರೊಬ್ರು ಕೌಶಲ್ಯ ರಾಮನ್ ತಾಯಿ ಆಕೆನ ಅನ್ಟಚಬಿಲಿಟಿ ತರ ನೋಡ್ತಾಳೆ, ಆದ್ರೆ ಈ ಕೈಕೆ ಆತನ್ನ ಭರತನ ಎತ್ಕೊಳಕ್ಕೆಲ್ಲ ಕೊಟ್ಟು ಆತನ್ನ ಅನ್ಟಚಬಿಲಿಟಿ ಅನ್ನೋದಾಗಿಲ್ಲ. ಅವಳೆಷ್ಟು ಕ್ರೂರವಾಗಿದ್ರು ಮೊದಲೇ ಹೇಳ ಗೂನು ಬೆನ್ನು, ಅವಳ ಪಚ್ಚೆ ಬಾಯಿ ಇದೆಲ್ಲ ಹೇಳಿದ್ರಲ್ಲ, ಅಂಥವಳನ್ನು ಕೂಡ ಒಂದು ಮಾನವೀಯತೆ ದೃಷ್ಟಿಯಿಂದ ನೋಡ್ತಾಳೆ. ಸೊ ಇವ್ರು ಟಚಬಲ್ ಅನ್ನೋ ದೃಷ್ಟಿಯಿಂದ ಇವರು ಅನ್ನೋ ದೃಷ್ಟಿಯಿಂದ ಇವ್ರು ನೋಡ್ತಾರೆ ಯಾರು ಕೈಕೆ, ಅವ್ರ ಅನ್ಟಚಬಿಲಿಟಿನ ತೋರಿಸ್ತಾರೆ. ನಾನೀಗ ಕೈಕೆನೆ ಅವ್ರಿಗೆ ತಿಳುವಳಿಕೆ ಎಷ್ಟಿತ್ತ ಬಿಟ್ಟು ಗೊತ್ತಿಲ್ಲ, ಮುಂದೆ ಮುಂದುವರಿಬೇಕ್ರೆ ಶಿ ಇಸ್ ಗ್ರೇಟ್ ಅಂತ ವೆನ್ ಕಂಪೇರ್ಡ್ ಟು ಮಮತೆಯ ಸುಳಿ ಮಂತರೆ ಅಂತ ಹೇಳ್ತಾರೆ ಕುವೆಂಪುರ ಅವರು. ಹೌದು ಮಮತೆಯ ಸುಳಿ ಮಂತರೆ ಅಂತ ಹೇಳ್ತಾರೆ ಕುವೆಂಪುರ ಅವರು. ಇದು ಕೂಡ ಅದೆಲ್ಲ ತುಂಬಾ ಕಾವ್ಯವಾಗಿ ಇದು ಬರ್ತದೆ ಸರ್. ಒಂದೊಂದು ಪದಗಳು ಕೂಡ ಪದ ಜೋಡಣೆ ಇದೆಯಲ್ಲ ಕುವೆಂಪು ಅವ್ರದ್ದು, ಅದನ್ನ ಹೇಳ್ಬಾರ್ದು. ಒಂದ್ ಕಡೆ ಅವರೆಲ್ಲ ಹೇಳ್ತಾರೆ ನೋಡಿ, ಈ ಕೈಕೆನ ಯಾವ ಇದ್ ಮಾಡ್ಬೇಕು, ಕೆಡದು ಬಿದ್ದಿದೆ ನಿನ್ನ ಸಿರಿ ಸಿರಿ ಗುಡಿಯ ಗೋಪುರ ಹೊಂಗನಸು ಗುಡಿ ಆಯ್ತು, ಬಯಲ ಸೇರ್ದದ್ದು ಬಹುದಿನದ ಬಯಕೆ, ಕೆಟ್ಟೆ ನೀಂ ಕೆಟ್ಟೆ ನಾಮ್ ಹಾ ಭರತ ಭರತ ಹಾ ಎಲ್ಲಿ ಐ ಎಲ್ಲಿ ಐ ನೀನು ಅಂತ ಹೇಳಿ ಪಾಪ ಕೇಳ್ತಾಳೆ. ಈ ಇದನ್ನ ಭರತನೆ ಅವಳು ಇದಾಗ್ಬೇಕು ಅನ್ನೋದು ಅವಳಿಗೆ, ಯಾಕೆ ತಾನ್ ಸಾಕಿದ ಮಗು ನಾನು ಮುಖಕ್ಕೆ ಮಗನ್ನ ಅಂತ ಹೇಳಿ ತನಗೆ ತನ್ನ ಒಂದು ಮಗು ರಾಜ್ಯ ಆಡ್ಬೇಕು ಅನ್ನೋದು ಅವಳಿ ಮನಸ್ಸು. ಅದ್ರ ಜೊತೆಗೆ ತನ್ನ ಅವಮಾನ ಮಾಡಿರೋದನ್ನು ಕೂಡ ಸೇರಿಸ್ಕಂತಾಳೆ ಆಕೆ. ಎಲ್ಲೆಲ್ಲೂ ಕೂಡ ಪ್ರತಿ ಹಂತಲ್ಲೂ ಕೂಡ ಕುವೆಂಪು ಅವರು ಅದನ್ನ ಪದಗಳನ್ನ ಜೋಡಣೆ ಮಾಡ್ತಕ್ಕಂತ ಇದೆಯಲ್ಲ ಸರ್, ಅದು ಅದನ್ನ ಗಮನಿಸ್ಬೇಕು ನಾವು. ಹೌದು ಸರ್, ತುಂಬಾ ಚೆನ್ನಾಗಿ ಮಾಡಿದ್ರಿ ಸರ್, ನಿಮ್ಗೆ ನಮ್ಮ ಧನ್ಯವಾದಗಳು. ಇದನ್ನ ಅವರ ಕುವೆಂಪು ಅವರ ಅವರ ಶೈಲಿನ ಕಡಿಮೆ ಮಾಡ್ಕೊಂಡು ಬಂದಿದ್ದೀನಿ ನಾನು, ಯಾಕಂದ್ರೆ ಅದಕ್ಕೆಲ್ಲ ಸಮಯ ಜಾಸ್ತಿ ಆಗ್ತದೆ. ಖಂಡಿತ ಆಗುತ್ತೆ. ಈಗ ನೀವು ನೀವು ಹೇಳ್ತಾ ಇದ್ರೆ ಯಾರಾದ್ರೂ ರಾಮಾಯಣ ದರ್ಶನ ಓದಿದ್ರೆ ಕೇಳ್ತಾ ಇರೋರು, ನೀವ್ ಹೇಳ್ತಕ್ಕಂತ ಟೇಸ್ಟ್ ನಮ್ಗೆ ಸಿಗುತ್ತೆ. ನೀವು ಮಾತಾಡ್ತಿರ್ತಕ್ಕಂಥ, ನಾನು ಡಿಗ್ರಿ ಓದ್ಬೇಕಾದ್ರೆ ನಾನು ರಾಮಾಯಣ ದರ್ಶನ ಓದಿದ್ದೀನಿ, ಬಟ್ ಅವತ್ತು ನನಗೆ ಅರ್ಥ ಆಗಿರ್ಲಿಲ್ಲ. ಮತ್ತಿನ್ನೊಂದ್ಸರಿ ಓದಿದ್ರೆ ಒಂದ್ ಎರಡ್ ಮೂರು ಡಿಕ್ಷನರಿ ಇಟ್ಕೊಂಡು ಹಳೆಗನ್ನಡ ಡಿಕ್ಷನರಿ ಮತ್ತೆ ನಮ್ ಕನ್ನಡ ಸಾಹಿತ್ಯ ಪರಿಷತ್ ಮಾಡಿರ್ತಕ್ಕಂಥ ಡಿಕ್ಷನರಿ ಇಟ್ಕೊಂಡು ನಾನು ಓದಿ, ಅದ್ರ ಜೊತೆಗೆ ಪ್ರತಿ ಪೇಜರು ಕೂಡ
ಆ ಪದಗಳನ್ನ ಅರ್ಥ ಕೂಡ ಬರ್ಕೊಂಡು ಹೋಗಿದ್ದೀನಿ. ಯಾರಾದ್ರೂ ನನ್ನ ಸ್ನೇಹಿತರು ಓದ್ಲಿ ಅಂತ ನನ್ನ ಸ್ನೇಹಿತ ಒಬ್ಬ ರಿಚಲ್ ತಾಸಿದ್ದಾರೆ, ಸ್ನೇಹಿತರು ಕೂಡ ಓದ್ಬೇಕು ನಾನು ಅಂತ ಕೇಳ್ತಾ ಇದ್ದಾನು, ಅವ್ರಿಗೆ ಒದಿಸಿ ಕೊಡ್ಬೇಕು. ಈಗ ಸರ್ ಎಲ್ಲರೂ ಕೂಡ ರಾಮಾಯಣ ಕನ್ನಡಿಗರು ಒಂದ್ಸರಿ ಕಷ್ಟಪಟ್ಟಾರ ಓದಿದ್ರೆ ಒಂದ್ ಜೀವನ ಸಾರ್ಥಕ ಅಂತ ನನ್ನ ದೃಷ್ಟಿ ಸರ್. ನೀವು ಏನಂತಾರೆ ಗೊತ್ತಿಲ್ಲ, ನಿಮ್ಮ ಪ್ರಶ್ನೆ ಕಾವ್ಯನ ಎಷ್ಟು ಇಷ್ಟಪಟ್ಟಿದ್ದೀರಾ, ಕುವೆಂಪುನ ಎಷ್ಟು ಇಷ್ಟಪಟ್ಟಿದ್ದೀರಾ ಅಂತ ನೀವು ಪ್ರಶ್ನೆಯಿಂದಾನೇ ಅರ್ಥ ಆಗ್ತದೆ. ಮತ್ತೆ ಈ ಮುಕುಂದರಾಜ್ ಸರ್ ಮಾತಾಡ್ತಾರೆ, ಈ ಶ್ರೀರಾಮ ದರ್ಶನ ರಾಮಾಯಣ ದರ್ಶನ ಇದೆಯಲ್ಲ ಕುವೆಂಪು ಅವರು ಬರ್ದಿರೋದು, ಅದರಲ್ಲಿ ಸಂಸ್ಕೃತ ಇದೆ, ಹಳೆ ಕನ್ನಡ ಇದೆ, ನವ್ಯ ಕನ್ನಡ ಇದೆ, ಸಮ್ಮಿಶ್ರವಾಗಿದೆ, ಮೂರು ಸಮ್ಮಿಶ್ರವಾಗಿದೆ. ಅದರಿಂದ ಸುಲಭನಾಗಿ ಓದಕ್ ಆಗಲ್ಲ, ಇದು ಎಲ್ಲರೂ ಓದಕ್ಕೆ. ಅವರು ಕುವೆಂಪು ಅವರು ಎಲ್ಲ ಯಾವ ಭಾಷೆನು ಕೂಡ ಮೈಲಿಗೆ ಅಂತ ಇದ್ ಮಾಡ್ಲಿಲ್ವಲ್ಲ ಅವರು ಕುವೆಂಪು. ವಿಶ್ವ ಭಾಷಾ ಪ್ರವೀಣರು ಅವರು, ಕವಿಗಳ ಸ್ನೇಹಿತರು ಅವರು, ಎಲ್ಲಾ ಕವಿಗಳು ಕನ್ನಡದಲ್ಲ, ಅವರು ದೇಶದಿಂದ ಹೊರಗಡೆ ಇರೋನೆಲ್ಲ ಕೈ ಮುಗಿತಾರಲ್ಲ ಅವ್ರು ಇದನ್ನ ಪ್ರಾರಂಭ ಮಾಡ್ಬೇಕಾದ್ರೆ. ಖಂಡಿತ ಖಂಡಿತ ಸರ್, ನೀವು ಅದನ್ನ ವಿಶ್ಲೇಷಣೆ ಮಾಡ್ತಾ ಹೋಗಿ ನಂಗೆ ತುಂಬಾ ಇಷ್ಟ ಆಯ್ತು, ಖುಷಿ ಕೊಡ್ತು. ಅದ್ರ ಜೊತೆಗೆ ನಾವು ಕೂಡ ಎಷ್ಟು ಓದಿದ್ರು ಕೂಡ ನೀವು ಹೇಳಿದ್ರು ಮತ್ತೆ ನಾವು ಅದನ್ನ ಗಮನಿಸ್ಬೇಕು, ಇನ್ನಷ್ಟು ವಿಷಯ ತಿಳ್ಕೊಳ್ಳೋದಿದೆ, ಇನ್ನಷ್ಟು ವಿಷಯ ತಿಳ್ಕೊಳ್ಳೋದಿದೆ ಅಂತ ಅನಿಸ್ತಾ ಇದೆ ಸರ್. ನಮ್ಗೆ ಖುಷಿ ಆಯ್ತು. ಕಾವ್ಯನ ಒಂದು ಸರಿ ಎರಡು ಸರಿ ಓದಿದ್ರೆ ಏನು ಅರ್ಥ ಆಗಲ್ಲ ಸರ್, ಇದು ಆಗಲ್ಲ ಓದ್ತಾನೆ ಇರ್ಬೇಕು, ಓದ್ತಾನೆ ಇರ್ಬೇಕು. ಒಂದೊಂದ್ ದಿನ ಓದ್ದಾಗ ಒಂದೊಂದ್ ಅರ್ಥ ಬರ್ತಾ ಇರ್ತದ ನಮ್ಗೆ, ಒಂದೊಂದ್ ಚಿಂತನೆ ಬರ್ತಾ ಇರ್ತದ. ಯಾವ್ದೋ ಒಂದು ಓದ್ತಾ ಇದ್ರೆ ಕತೆ ಓದ್ತಾ ಇದ್ರೆ ಇಟ್ಸ್ ಲೈಕ್ ಎ ಹಾರ್ಟ್ ಕೇಕ್ ಅಂತ ಹೇಳ್ತೀವಲ್ಲ, ಈ ಒಂದು ಕುವೆಂಪು ಅವ್ರದ ಒಂದು ಇದನ್ನ ಓದಿದ್ರೆ ಅದ್ರಲ್ಲಿರ್ತಕ್ಕಂತ ಈ ಮನಸ್ಸಿಗೆ ಸಿಕ್ತಕ್ಕಂತ ಹೃದಯಕ್ಕೆ ಸಿಗ್ತಕ್ಕಂತ ಸಂತೋಷ ಎಲ್ಲೂ ಸಿಗ್ಲಾರ್ದೇನೋ ಅಂತ ಅನಿಸ್ತಾ ಇದೆ. ಬಟ್ ಧನ್ಯವಾದ. ಬಲ್ಲವನೇ ಬಲ್ಲ, ಬೆಲ್ಲದ ರುಚಿ ಅಂತಾರ, ಬೆಲ್ಲದ ರುಚಿ. ಹಂಗಾಗಿ ಅದ್ರ ರುಚಿ ಗೊತ್ತಾಗಿರೋರ್ಗೆ ಇದ್ರದ್ದು ರುಚಿ ಸಿಗೋದು, ಎಲ್ರಿಗೂ ಸಿಗಲ್ಲ ಸರ್. ಅದನ್ನ ಕರೆಕ್ಟ್ ಆಗಿ ಓದಿದ್ರೆ ಈಗ ಬೇರೆ ಯುಗದ ಕವಿ ಜಗದ ಕವಿ ಅಂತ ಯಾರು ಹೇಳಿದ್ರು ಅವರು, ಈ ವಿಶ್ವದ ಕವಿ ಅಂತ ನಾವು ಮನನ ಆಗ್ಬೇಕಾದ್ರೆ ಆ ಒಂದು ಪೂರ್ತಿ ಅದು ಓದಿದ್ರೆ ಅದ್ರ ಒಂದು ರುಚಿ ಆಸ್ವಾದಿಸಿದ್ರೆ ಅದು ಖಂಡಿತ ಗೊತ್ತಾಗುತ್ತೆ ಕುವೆಂಪು ವ್ಯಕ್ತಿತ್ವ. ಹಾಗೇನೆ ಸರ್, 14th-13th century ಕಾವ್ಯ ಏನು ಅದಕ್ಕೆ ಅದಕ್ಕೆ ಸಮನಾಗಿರ್ತಕ್ಕಂಥ ಕಾವ್ಯ, ಅದಕ್ಕೆ ಎತ್ತರವಾಗಿಲ್ಲಿರ್ಬೋದು 13th-14th ಇಂಗ್ಲಿಷ್ ಕಾವ್ಯ ಏನಿದೆ, ಇಂಗ್ಲಿಷ್ ಸಾಹಿತ್ಯ ಬರ್ತಕ್ಕಂಥ ಕಾವ್ಯಗಳಿಗೂ ಅದಕ್ಕೆ ಎತ್ತರವಾದಂಥ ಕಾವ್ಯ ಅಂತ ಹೇಳಿ ಕೆಲವರು ಹೇಳಿದ್ದಾರೆ. ಏನು ಅದರಲ್ಲಿ ಅತಿಶಯೋಕ್ತಿ ಏನು ಬಹುಶಃ ಇರಲಾರದು ಅಂತ. ಪದಗಳ ಸೃಷ್ಟಿ ಇದೆಯಲ್ಲ ಸರ್ ಕುವೆಂಪು ಅದರಲ್ಲಿ, ಅವರು ಎಷ್ಟು ಇಷ್ಟೊಂದು ಪದಗಳಿದೆಯಾ ಕನ್ನಡದಲ್ಲಿ ಅನ್ನೋದು ನಮಗೆ ಆಶ್ಚರ್ಯ ಆಗುತ್ತೆ. ಅವರ ಕುವೆಂಪು ನನಗೆ ಗೊತ್ತಿದ್ದಂಗೆ ಕೆಲವು ಪದಗಳ ವರ್ಣನೆ ಮಾಡ್ತಾರಲ್ಲ, ಕಳೆದೋಗಿರುವಂತ ಪದಗಳನ್ನ ಅವರು ಬಳಕೆ ತಗೊಂಡ್ಬಿಡ್ತಾರೆ. ಅವರು ಕರೆಸಿದನ್ ಅನ್ನೋದನ್ನ ಬರಿಸಿದನ ಅಂತ ಬಳಸ್ತಾರೆ ಇಲ್ಲಿ ರಾಮಾಯಣದಲ್ಲಿ ಅವರು ಕಾವ್ಯದ ಬರಿಸಿದ ಹಳಗನ್ನಡ. ಹಂಗೆ ಯಾವ್ದು ಕಳೆದೋಗೋದಕ್ಕೆ ಬಿಡಲ್ಲ ಪದಗಳನ್ನ. ಸಸ್ಯಾಕಾಶಿ, ಕಾಂಚಾಣ ಕಾಂಚಾಣ ಅನ್ನೋದು, ಇವೆಲ್ಲ ಪದಗಳು ಇವೆಲ್ಲ ಮರೆ ಆಗಿದ್ದು ಅಂತ ಅವನ ಬೆಳಕಿಗೆ ತಂದು ಅಂತ ಅವ್ರು ಇವರೆಲ್ಲ. ಇದು ಬಹಳ ದೊಡ್ಡತನ ಇದೆ, ಯಾವ್ದನ್ನು ಬಿಡಲ್ಲ. ಯಾವ ಭಾಷೆ ವಾಲಿ ಇವ್ರ ಬಗ್ಗೆ ಎಲ್ಲ ಮುಂದೆ ಹೇಳ್ತಾ ಹೋಗ್ತಾರಲ್ಲ ಸರ್, ಅದ್ರ ತುಂಬಾ ಚೆನ್ನಾಗಿದೆ ಸರ್. ನಿಮ್ ಬಾಯಲ್ಲಿ ಕೇಳ್ಬೇಕು ಮತ್ತೆ. ಶೂರ್ಪನಕ್ಕಿ ಅವ್ರು ಬೇರೆ ಹೆಸರು ಕೊಟ್ಟಿದ್ದಾರೆ ಇದರಲ್ಲಿ, ಮುಂದೆ ಬರುತ್ತೆ ಅದು. ಶೂರ್ಪನಕ್ಕಿ ಅಂತ ಹೇಳಲ್ಲ ಅವರು, ಬೇರೆ ಹೆಸರು ಕೊಟ್ಟಿದ್ದಾರೆ ಅದಕ್ಕೆ. ಸರ್ ಗದ್ದಿ ರಾಮಾಯಣದಲ್ಲೂ ಕೂಡ ಇದನ್ನ ತುಂಬಾ ಚೆನ್ನಾಗಿ ಇದ್ ಮಾಡ್ತಾರಲ್ಲ ಸರ್, ಈಗ ರಾಕ್ಷಸ ಸುಂದರಿಯರು ಅಂತ ಹೇಳ್ತಾರೆ ಇದನ್ನ, ಅದನ್ನ ಅದು ವರ್ಣನೆ ನಿಜವಲ್ಲ, ಲಂಕಾನಗರಿ ವರ್ಣನೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇದು ಅವ್ರದ್ದು ಇದು ಇದೆಯಲ್ಲ ಕನ್ನಡದ್ದು ಸಂಪುಟಕ್ಕೆ ಹೋಗ್ಬಿಟ್ರೆ ಇನ್ನೂ ಒಂಥರ ರೋಮಾಂಚನ ಆಗ್ಬಿಡ್ತದೆ ಸರ್. ರೋಮಾಂಚನ ಆಂಜನೇಯ ಅವ್ರನ್ನೆಲ್ಲ ನೋಡ್ ಬಂದಾಗ ಆಂಜನೇಯನ ನೋಡಿದಂತ ಅವನ ವರ್ಣನೆ ಅವ್ರ ಕಲ್ಪನೆ ಎಲ್ಲಾನು ಕುವೆಂಪು ಹೇಳ್ತಾ ಹೋಗ್ತಾರೆ ಸರ್, ತುಂಬಾ ಚೆನ್ನಾಗಿದೆ. ನೀವು ಸರ್ ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು ಇದ್ರ ಬಗ್ಗೆ ಆಸಕ್ತಿ ವಹಿಸಿದ್ರಲ್ಲ, ದಿಟ್ ಇಸ್ ರಿಯಲಿ ಗ್ರೇಟ್ ಸರ್, ಗ್ರೇಟ್ ಅನ್ಸುತ್ತೆ. ಇನ್ಯಾರಾದ್ರೂ ಪ್ರಶ್ನೆ ಕೇಳ್ತಾರಾ? ಇಲ್ಲ ಸರ್, ಇನ್ಯಾರಾದ್ರೂ ಪ್ರಶ್ನೆ ಇಲ್ಲ 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 ನೀವು ಪ್ರಾರಂಭ ಮಾಡಿ. ಇಲ್ಲ, ನಮ್ಮ ಶಂಕರೇಗೌಡರು ಒಂದು ಒಳ್ಳೆ ಬೇಸ್ ಅನ್ನ ಹಾಕೊಟ್ರು ಚರ್ಚೆ ಮಾಡೋದ್ರ ಮೂಲಕ, ಒಂದೊಳ್ಳೆ ಅನುಭವವನ್ನ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ನಾನು ನೋಡ್ತಾ ಇದ್ದೆ ಅವರು ಯಾವ್ದೋ ಒಂದು ಬೃಹತ್ ಗ್ರಂಥವನ್ನ ಇಟ್ಕೊಂಡು ಈ ಉಪನ್ಯಾಸ ಶುರುವಾದಾಗ್ಲಿಂದಲೂ ಆ ನೋಟ್ಗಳನ್ನ ಮಾಡ್ಕೊಳ್ತಾ ಇದ್ರು ಶಂಕರೇಗೌಡರು. ಅವ್ರ ಆಸಕ್ತಿಯ ಯಾವ್ದು ಸರ್? ಅದು ರಾಮಾಯಣ ದರ್ಶನ ಸರ್. ಓಕೆ. ನಿಜವಾಗ್ಲೂ ನಿಮ್ ತರದವ್ರು ತೋರಿಸುವ ಈ ಕುತೂಹಲ ಮತ್ತು ಆಸಕ್ತಿ ಇದೆಯಲ್ಲ, ಇದು ಒಂದು ಭರವಸೆಯನ್ನ ನಮ್ಗೆ ಹುಟ್ಟಿಸುತ್ತೆ. ಕಳೆದ ವಾರ ನೀವು ಮಾತಾಡಿದಾಗ್ಲೂ ನಾನು ಅದನ್ನ ಹೇಳಿದ್ದೆ. ಆಮೇಲೆ ನಮ್ಮ ರಾಮ್ ಕೆ ಹನುಮಂತಯ್ಯನವರು ಕೂಡ ಅದೇ ಮಾದರಿಯವರು. ನೀವಾದ್ರೂ ಒಂದು ಮಾಸ್ಟರ್ ಡಿಗ್ರಿ ಮಾಡಿ ಒಂದು 8 ವರ್ಷಗಳ ಒಂದು 4 ವರ್ಷ ಮೇಸ್ಟರ್ ಕೆಲಸದಲ್ಲಿ ಲೆಕ್ಚರರ್ ಆಗಿದ್ದವರು, ಆದ್ರೆ ರಾಮ್ ಕೆ ಹನುಮಂತಯ್ಯನವರು ಪೊಲೀಸ್ ಇಲಾಖೆಯಲ್ಲಿ ಇದ್ದಂತವ್ರು.
ಪೊಲೀಸ್ ಇಲಾಖೆ ಅಂದ್ರೆ ಗೊತ್ತಲ್ಲ ನಮ್ಗೆ ಹೇಗಿರುತ್ತೆ ಅದು, ಪೊಲೀಸರ ಭಾಷೆಯೇ ಬೇರೆ. ನಾವು ಭಾಷಾ ವಿಜ್ಞಾನವನ್ನ ಓದ್ತಾ ಇರ್ಬೇಕಾದ್ರೆ ಗೊತ್ತಾಗತ್ತೆ ಭಾಷೆ ಹೇಗೆಲ್ಲ ಬದಲಾಗುತ್ತೆ ಅನ್ನುವಂಥದ್ದನ್ನ ಭಾಷಾ ವಿಜ್ಞಾನದಲ್ಲಿ ತಿಳಿತೀವಿ ನಾವು. ಪ್ರದೇಶದಿಂದ ಪ್ರದೇಶಕ್ಕೆ ಭಾಷೆ ಬದಲಾಗುತ್ತೆ, ಕಾಲದಿಂದ ಕಾಲಕ್ಕೆ ಭಾಷೆ ಬದಲಾಗುತ್ತೆ, ಆಮೇಲೆ ಜಾತಿಯಿಂದ ಇನ್ನೊಂದು ಜಾತಿಗೆ ಭಾಷೆ ಬದಲಾಗುತ್ತೆ, ಧರ್ಮದ ಕಾರಣಕ್ಕಾಗಿ ಭಾಷೆ ಬದಲಾಗುತ್ತೆ. ಹಾಗಾಗಿ ವೃತ್ತಿಯ ಕಾರಣಕ್ಕಾಗಿಯೂ ರೈತನ ಕನ್ನಡ ಬೇರೆ, ಮಿನಿಸ್ಟರ್ ಕನ್ನಡ ಬೇರೆ, ರಾಜಕಾರಣಿಗಳ ಕನ್ನಡ ಬೇರೆ, ಹಾಗೆ ಪೊಲೀಸ್ನವ್ರ ಕನ್ನಡವೂ ಬೇರೆ. ಪೊಲೀಸ್ ನೀವು ಸ್ಟೇಷನ್ಗೆ ಹೋಗ್ಬಿಟ್ಟು ಒಂದ್ ಎರಡು ಗಂಟೆ ಕೂತ್ಕೊಂಡ್ರೆ ಪೊಲೀಸ್ನವ್ರ ಕನ್ನಡ ಅನ್ನೋದು ಹೇಗಿರುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಹಾಗ ಅಂತ ಒಂದು ಅಂತ ಒಂದು ವಾತಾವರಣದಲ್ಲಿ ಇಡೀ ಜೀವನ ಒಂದು ಮೂವತ್ ಮೂವತ್ತೈದು ವರ್ಷ ಅವ್ರು ಸರ್ವಿಸ್ ಮಾಡಿರ್ಬೋದು ನಮ್ಮ ಹನುಮಂತಯ್ಯನವರು. ಆಮೇಲೆ ಅವರು ವಾಸ ಮಾಡೋದು ಸರ್ ನಲ್ವತ್ತು ವರ್ಷ ಅವರು ಅಂತ ವಾತಾವರಣದಲ್ಲಿ ಇದ್ದವರು. ಅಷ್ಟೇ ಅಲ್ಲ, ಈಗ್ಲೂ ಕೂಡ ಅವರು ವಾಸ ಮಾಡಕ್ಕೆ ಆಯ್ಕೆ ಮಾಡ್ಕೊಂಡಿರೋದು ಇದೆಲ್ಲ ಪ್ರಾರಂಭದಲ್ಲಿ ನಮ್ ಕೃಷ್ಣೇಗೌಡರು ಅಥವಾ ಪಾರ್ಶ್ವನಾಥ ಹೇಳ್ತಾ ಇದ್ರು. ಅಲ್ಲಿ ಕನ್ನಡಿಗರೇ ಇರೋಲ್ಲ, ಕನ್ನಡಿಗರು ಇಲ್ಲದ ಕಡೆಯಲ್ಲಿ ರಾಮಕೆ ಹನುಮಂತಯ್ಯ ಕನ್ನಡ ಬಾವುಟವನ್ನ ಹಾರಿಸ್ತಾ ಇದ್ದಾರೆ ಮತ್ತು ಕನ್ನಡದ ಬಗ್ಗೆ ಬಹಳ ದೊಡ್ಡ ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ. ಇದು ಬಹಳ ಮುಖ್ಯವಾದ್ದು ಅಂತ ನನ್ಗೆ ಅನ್ಸುತ್ತೆ. ಆಮೇಲೆ ಇನ್ನೊಂದು ಸಂತೋಷ ಏನು ಅಂದ್ರೆ, ಕೃಷ್ಣೇಗೌಡರು ಪಾರ್ಶ್ವನಾಥ್ ಮೊದಲೇ ಅನೌನ್ಸ್ ಮಾಡಿದ್ರು. ಇದು ಎರಡನೇ ವರ್ಷದ ಮೊದಲನೇ ದಿವಸದ ಉಪನ್ಯಾಸ, ಇದೊಂದು ಸಾಧನೆ ಅಂತಾನೆ ನಾನು ಭಾವಿಸ್ತಾ ಇದ್ದೀನಿ. ಇದಕ್ಕಾಗಿ ತುಂಬಾ ಜನ ಭಾಗವಹಿಸಿರುವಂತ, ಅವತ್ತಿನಿಂದಲೂ ಭಾಗವಹಿಸಿರುವ ಎಲ್ಲ ನಮ್ಮ ಕೇಳುಗ ಬಂಧುಗಳು, ನಮ್ಮ ಕೆಂಪರಾಜಮ್ಮನವ್ರು ಇರ್ಬೋದು, ರೇಣುಕಮ್ಮ ಇರ್ಬೋದು, ಅಥವಾ ನಮ್ಮ ಯಶೋಧಮ್ಮನವ್ರು ಇರ್ಬೋದು, ಆಮೇಲೆ ನಮ್ಮ ಧನುಗೌಡ, ನಮ್ಮ ಉಮೇಶ್, ಹಾಡುಗಾರರು ಉಮೇಶು ಒಬ್ಬರಾದ್ರೆ ಇನ್ನೊಬ್ಬ ಉಮೇಶ್ ಚಂದ್ರೇಗೌಡ ಅಂತ ಮತ್ತೊಬ್ಬ, ಈಗ ತುಂಬಾ, ಆಮೇಲೆ ಕಲಂದರರು, ಆಮೇಲೆ ದಾದಾಪೀರವರು, ಇವರೆಲ್ಲರೂ ನೆನಪು ಮಾಡ್ಕೋಬೇಕು ನಾವು. ಇವರೆಲ್ಲರೂ ಕೇಳಿಸ್ಕೊಂಡಿದ್ದಾರೆ ಅಷ್ಟೇ ರೀತಿಯಲ್ಲಿ. ತುಂಬಾ ಜನ ಪ್ರತಿ ವಾರವೂ ಪ್ರತಿ ಶನಿವಾರವೂ ಉಪನ್ಯಾಸಗಳನ್ನ ಕೊಟ್ಟಿದ್ದಾರೆ. ತುಂಬಾ ಜನ ವಿದ್ವಾಂಸರು ಕುವೆಂಪು ಅವರನ್ನ ತಾವು ಗ್ರಹಿಸಿದ ರೀತಿಯಲ್ಲಿ ಉಪನ್ಯಾಸಗಳನ್ನ ಇಲ್ಲಿ ಕೊಟ್ಟು ನಮ್ಗೆಲ್ಲ ಸಂತೋಷವನ್ನು ಉಂಟು ಮಾಡಿದ್ದಾರೆ. ಸೊ ಅದೇ ರೀತಿಯಾಗಿ ಇವತ್ತು ನಮ್ಮ ರಾಮ್ ಕೆ ಹನುಮಂತಯ್ಯನವರು ಎರಡನೇ ವರ್ಷದ ಮೊದಲನೇ ಉಪನ್ಯಾಸವನ್ನ ಅವ್ರು ಭಾಗವಹಿಸಿರೋದು ಬಹಳ ಸಂತೋಷದ. ಬಹುಶಃ ಹನುಮಂತಯ್ಯ ಇದು ಐದನೇ ಕುವೆಂಪು ಅವ್ರನ್ನ ಕುರಿತು ಮಾತಾಡ್ತಾ ಇರುವ ಐದನೇದು, ಇನ್ನು ಮೂರೇನು ಇಡೀ ಇನ್ನು ಮುಂದಿನ ಒಂದು ವರ್ಷ ಪೂರ್ತಿ ರಾಮಾಯಣ ದರ್ಶನ ಬಗ್ಗೆ ಮಾತಾಡಿ ಅಂದ್ರೆ ಮಾತಾಡ್ತಾರೆ. ಇವತ್ ನೋಡಿ, ಇಲ್ಲಿ ನೋಡಿ ನೀವು ರಾಮಾಯಣ ದರ್ಶನಂನೊಳಗಡೆ ಅವ್ರು ಮಾತಾಡಿರೋದು ಇವತ್ತೇನಂದ್ರೆ, ಅಯೋಧ್ಯಾ ಸಂಪುಟದಲ್ಲಿರುವ ಕವಿಕೃತು ದರ್ಶನಂ ಅಂತ ಒಂದು ಮೊದಲನೇ ಅಧ್ಯಾಯ ಸಂಚಿಕೆ ಇದೆ, ಮೊದಲನೇ ಸಂಚಿಕೆ. ಈ ಸಂಚಿಕೆಯನ್ನಷ್ಟೇ, ಅದನ್ನು ಇನ್ನು ಅವ್ರು ಕಂಪ್ಲೀಟ್ ಮಾಡಿಲ್ಲ. ಇನ್ನು ಮಂತ್ರೆ ನಾವು ಬಲವಂತವಾಗಿ ಮಂತ್ರೆಯನ್ನ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ನಮ್ ಕೃಷ್ಣೇಗೌಡರು ನಾವು ಎಲ್ಲ ನಿಲ್ಸಿ ಅಂತ ಹೇಳಿದಕ್ಕೆ ಅವ್ರು ನಿಲ್ಸರು, ಇಲ್ಲಾಂದ್ರೆ ಇನ್ನೂ ಒಂದು ಗಂಟೆ ಅದನ್ನೇ ಮಾತಾಡೋರು. ಅದರೊಳಗಡೆ ಕವಿ ಕೃತು ದರ್ಶನ ಅಷ್ಟೇ ಅವ್ರು ಹೇಳಿರೋದು. ಹಾಗಾಗಿ ಅಂದ್ರೆ ಎಷ್ಟು ನಿರಂತರವಾಗಿ ಅವ್ರು ಮಾತಾಡಕ್ ಸಾಧ್ಯ ಇದೆ ಅನ್ನುವಂಥದ್ದನ್ನ, ಅವರ ಸಾಮರ್ಥ್ಯ ಏನು ಅನ್ನುವಂಥದ್ದು ಕೂಡ ಇದ್ರೊಳಗಡೆ ನಮ್ಗೆ ಗೊತ್ತಾಗ್ತಾ ಇದೆ. ನನ್ ಪ್ರಕಾರ ಅವರು ತಿಂಗಳಿಗೆ ಒಂದ್ಸರಿ ಮಾತಾಡಿದ್ರೆ ಸಾಕು ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಇನ್ನೊಂದ್ ಎರಡ್ ಮೂರು ವಾರಗಳಲ್ಲಿ ಅವರು ಸ್ವಲ್ಪ ತಯಾರಿಗಳನ್ನ ಮಾಡ್ಕೋಬೇಕಾಗ್ತದೆ. ಒಂದು ಮಹಾಕಾವ್ಯವನ್ನು ಕುರಿತು ಮಾತಾಡ್ಬೇಕಾದ್ರೆ, ಒಬ್ಬ ಮಹಾಕವಿಯನ್ನ ಕುರಿತು ಮಾತಾಡ್ಬೇಕಾದ್ರೆ ಬಹಳ ತಯಾರಿಗಳನ್ನ ಮಾಡ್ಕೋಬೇಕಾಗ್ತದೆ. ಮತ್ತು ಈ ರೀತಿ ಇಲ್ಲಿ ಅವ್ರು ಮಾಡ್ಕೊಳ್ತಾ ಇರುವ ತಯಾರಿ, ಇಲ್ಲಿ ಮಾತಾಡ್ತಾ ಇರುವ ರೀತಿ ಇದೆಯಲ್ಲ, ಇದು ಮುಂದೆ ಅವರು ಕುವೆಂಪು ಸಾಹಿತ್ಯದ ಪ್ರಚಾರಕರಾಗಿ ಇಡೀ ದೇಶದ ಉದ್ದಗಲಕ್ಕೂ ಓಡಾಡ್ಲಿ ಅನ್ನುವಂಥದ್ದು ನನ್ನ ಆಸೆ ಇದೆ. ಕೇವಲ ನಾವಿಲ್ಲಿರೋ ಒಂದು 20-30 ಜನಕ್ಕೆ ಮಾತ್ರ ಹೇಳೋದಲ್ಲ, ಇಡೀ ಜಗತ್ತಿನ ಜನಕ್ಕೆ ಅಥವಾ ಇಡೀ ಕರ್ನಾಟಕದ ಜನಕ್ಕಾದರೂ ಕೂಡ ಕುವೆಂಪು ಸಾಹಿತ್ಯವನ್ನ ಈಗ ತಲುಪಿಸೋದಿದೆಯಲ್ಲ, ಇದು ಬಹಳ ಮುಖ್ಯವಾದ್ದು. ನನಗೆ ನಿಜವಾಗ್ಲೂ ಬಹಳ ದೊಡ್ಡ ಭರವಸೆ ಇದೆ ಹನುಮಂತಯ್ಯನವರಿಗೆ ಆ ಸಾಮರ್ಥ್ಯ ಇದೆ ಅಂತ ನನಗೆ ಅನ್ಸುತ್ತೆ. ಆಮೇಲೆ ನೋಡಿ, ಈ ಮಹಾಕಾವ್ಯವನ್ನ ಕುವೆಂಪು ಅವರು ರಚನೆ ಮಾಡಿದ್ದು, ಇದು ಮುಗಿದಿದ್ದು 1940-45 ಹೊತ್ತಿಗೆ. ಅವ್ರು ಬರೆಯಕ್ ಶುರು ಮಾಡಿರೋದು 1937-38 ಶುರು ಮಾಡ್ತಾರೆ. ಆ ಬೆಂಗಳೂರಿಗೆ ಅವರು ವರ್ಗವಾಗಿ ಕೆಲವು ಕಾಲ ಬಂದಿರ್ತಾರೆ, 1939-38 ಆ ಕಾಲದೊಳಗಡೆ ಬೆಂಗಳೂರಿಗೆ ವರ್ಗವಾಗಿ ಬಂದಿರ್ತಾರೆ. ಬೆಂಗಳೂರಿನಲ್ಲಿ ಇಲ್ಲಿ ಸೆಂಟ್ರಲ್ ಕಾಲೇಜ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ತಾರೆ. ಆಮೇಲೆ ಮಲ್ಲೇಶ್ವರದಲ್ಲಿ ಮನೆ ಮಾಡ್ಕೊಂಡಿರ್ತಾರೆ, ವಿಶ್ವೇಶ್ವರಪುರದಲ್ಲಿ ಮನೆ ಮಾಡ್ಕೊಂಡಿರ್ತಾರೆ. ಅಲ್ಲಿ ಅವರು ಅಲ್ಲಿ ಉದಯ ರವಿಯಲ್ಲೇ ಬರೆಯಕ್ಕೆ ಶುರು ಮಾಡಿರ್ತಾರೆ. ಆದ್ರೆ ಇಲ್ಲಿ ಕೂಡ ಬೆಂಗಳೂರಿನಲ್ಲಿ ಬರೆದದ್ರ ಬಗ್ಗೆಯೂ
ಒಂದು ಕಡೆ ಅವರು ಉಲ್ಲೇಖಿಸ್ತಾರೆ, ನಾನು ಬೆಂಗಳೂರಿನೊಳಗೆ ಕೂತ್ಕೊಂಡು ಈ ಕಾವ್ಯದ ಇಂಥ ಭಾಗವನ್ನು ಬರೆದಿದ್ದೀನಿ ಅಂತ ಹೇಳಿ ಉಲ್ಲೇಖಿಸ್ತಾರೆ. ಅಂದ್ರೆ ಬೆಂಗಳೂರು ಕೂಡ ಅವರಿಗೆ ಮಹಾಕಾವ್ಯವನ್ನ ಸೃಷ್ಟಿ ಮಾಡೋದಕ್ಕೆ ಒಂದು ವೇದಿಕೆಯನ್ನ ಒಂದು ನೆಲೆಯನ್ನ ಒದಗಿಸಿತ್ತು ಅನ್ನುವಂಥದ್ರ ಬಗ್ಗೆ ಬೆಂಗಳೂರಿನವರಾದ ನಮ್ಗೆಲ್ರಿಗೂ ಒಂದು ಹೆಮ್ಮೆ ಅಂತ ಅನ್ಸುತ್ತೆ. ಆಮೇಲೆ ನೋಡಿ, ಮಹಾಕಾವ್ಯಗಳು ಹುಟ್ಟೋದೇ ಇಲ್ಲ ಅಂತ ಕಾಲ ಅದು. ಇನ್ನ ಲಕ್ಷ್ಮೀಶನಿಗೆ ಮುದ್ದಣ್ಣನಿಗೆ ಮುಗೀತು, ಇನ್ನು ಕನ್ನಡದಲ್ಲಿ ಮಹಾಕಾವ್ಯಗಳು ಹುಟ್ಟೋಲ್ಲ ಅನ್ನುವಂತ ಸಂದರ್ಭದಲ್ಲಿ ಆಗ ಮಹಾಕಾವ್ಯವನ್ನ ಬರೆದು ತೋರಿಸ್ತಾರೆ. ನೋಡಿ, ಕನ್ನಡದಲ್ಲಿ ಈಗಲೂ ಮಹಾಕಾವ್ಯವನ್ನ ಬರೆಯೋಕ್ ಸಾಧ್ಯ ಇದೆ ಅನ್ನುವಂಥದ್ದನ್ನ ಕುವೆಂಪು ಅವರು ತೋರಿಸ್ತಾರೆ. ಆಮೇಲೆ ನೋಡಿ, ಮಾಸ್ತಿ ಅವ್ರದ್ದು ಮಹಾಕಾವ್ಯ ಇರ್ಬೋದು, ಅಥವಾ ಗೋಕಾಕ್ ಅವರ ಮಹಾಕಾವ್ಯ ಇರ್ಬೋದು, ಆಮೇಲೆ ಶ್ರೀ ಹರಿಚರಿತೆ ಅಂತೇಳಿ ಪುತಿನ ಅವರ ಮಹಾಕಾವ್ಯ ಇರ್ಬೋದು, ಇವ್ಯಾವೂ ಕೂಡ ರಾಮಾಯಣ ದರ್ಶನಂ ಎತ್ತರಕ್ಕೆ ಬರಲಾರದೆ ಹೋಗುವಂಥದ್ದನ್ನು ನಾವು ಈಗ ಕಂಡಿದ್ದೀವಿ. ಇದೆಲ್ಲ ಇತಿಹಾಸದ ಭಾಗ, ಮತ್ತು ಈ ಕ್ಷಣದಲ್ಲಿ ವಾಸ್ತವದಲ್ಲಿ ಕೂಡ ಅದು ಸತ್ಯ ಆಗಿದೆ. ನೋಡಿ, ಹೀಗೆ ಒಂದು ಮಹಾಕಾವ್ಯದ ಸಂರಚನೆಯನ್ನ ಒಂದು ಕನ್ನಡ ಭಾಷೆ ಆ ಹೊತ್ತಿಗೆ ಒಂದ್ ರೀತಿಯಲ್ಲಿ ಕನ್ನಡ ಭಾಷೆ ಜರಾಜೀರ್ಣವಾಗಿದ್ದ ಭಾಷೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. 1930-40 ಇಸ್ವಿ ಇದೆಯಲ್ಲ, ಆ ಕಾಲಘಟ್ಟದೊಳಗಡೆ ಕನ್ನಡ ಭಾಷೆಗೆ ಅಷ್ಟೊಂದು ಶಕ್ತಿ ಇರಲಿಲ್ಲ. ಯಾಕೆಂದ್ರೆ ಬ್ರಿಟಿಷರ ಪ್ರಭಾವ ಇತ್ತು, ಇನ್ನೊಂದು ಕಡೆಯಿಂದ ಹಿಂದಿ, ಅದಕ್ಕಿಂತ ಪೂರ್ವದಲ್ಲಿ ಸಂಸ್ಕೃತದ ದಾಳಿ, ಇವೆಲ್ಲವೂ ಇದ್ದಾಗ ಒಬ್ಬ ಹಳ್ಳಿಯಿಂದ ಬಂದಂತ ಹುಡುಗ ಮತ್ತು ಇಂಗ್ಲಿಷ್ ಸರ್ ಒಂದ್ ನಿಮಿಷ, ಅದ್ರ ಜೊತೆಗೆ ಕರ್ನಾಟಕ ಬೇಕಾದಷ್ಟು ಪ್ರಾಂತ್ಯಗಳಲ್ಲಿ ಆಡಳಿತಕ್ಕೆ ಒಳಪಟ್ಟಿತ್ತು ಸರ್. ಆಗ ಆ ಟೈಮಲ್ಲಿ ಸುಮಾರು ಎಲ್ಲ ಮರಾಠ ಪ್ರಾಂತ್ಯ, ಮದ್ರಾಸ್ ಪ್ರೆಸಿಡೆನ್ಸಿ, ಹಾಗೆ ಸುಮಾರು ಈ ಮರಾಠ ರಾಜ್ಯಗಳು ಅವ್ರ ಆಳ್ವಿಕೆ ಒಳಪಟ್ಟಿತ್ತು. ಎಲ್ಲ ಭಾಷೆಗಳಿಗೆ ಸಂಕಷ್ಟ ಜಾಸ್ತಿ ಆಗಿತ್ತು, ಯೂನಿಫಿಕೇಶನ್ ಆಗ್ದಲೆ. ನೋಡಿ, ಇವೆಲ್ಲ ಸಮಸ್ಯೆಗಳು, ಮತ್ತು ನಮಗ್ ಸ್ವಾತಂತ್ರ್ಯ ಇರಲಿಲ್ಲ. ಆದ್ರೆ ನಾವು ಮೈಸೂರಿನವರಾದ್ರೂ ಸ್ವಲ್ಪ ಬಚಾವಾಗಿದ್ವಿ, ಯಾಕಂದ್ರೆ ಇಲ್ಲಿ ಮಹಾರಾಜರ ಆಡಳಿತ ಇದ್ದರಿಂದ ಸ್ವಲ್ಪ ಮೈಸೂರು ಪ್ರಾಂತ್ಯದ ಜನ ನೆಮ್ಮದಿ ಆಗಿದ್ರು. ಉತ್ತರ ಕರ್ನಾಟಕದೊಳಗೆ ಬಹಳ ರಜಾಕಾರರ ಹಾವಳಿಯನ್ನ ಒಂದು ಸರಿ ನೀವು ನೆನಪು ಮಾಡ್ಕೊಂಡ್ರೆ ಆ ಜನ ಎಷ್ಟು ಅವರ ಎಷ್ಟು ಹೀನಾಯವಾಗಿತ್ತು ಅನ್ನೋದ್ ಗೊತ್ತಾಗುತ್ತೆ. ಇವತ್ತಿಗೂ ಆ ಭಾಗದೊಳಗಡೆ ಅದರ ದುಷ್ಪರಿಣಾಮ ಇರುವಂತದನ್ನ ನಾವು ನೋಡಕ್ಕೆ ಸಾಧ್ಯ ಇದೆ. ಆಮೇಲೆ ಅವಾಗ ವಿದ್ಯುಚ್ಛಕ್ತಿ ಇರಲಿಲ್ಲ, ವಿದ್ಯುಚ್ಛಕ್ತಿ ಆಗ್ತಾನೆ ಹೊಸದಾಗಿ ಬಂದಿದ್ದು, ವಿಜ್ಞಾನ ಇರಲಿಲ್ಲ, ಆಮೇಲೆ ರೈಲು ಪ್ರಾರಂಭ ಆಗದ ಅವಾಗ, ಆಮೇಲೆ ಎಲ್ಲಾ ರಸ್ತೆಗಳಿರಲ್ಲ, ಸರಿಯಾದಂತ ಓಡಾಡೋದಕ್ಕೆ ಬೇಕಾದಂತ ರಸ್ತೆಗಳಿರಲ್ಲ. ಈ ತರದ ಒಂದು ಪರಿಸ್ಥಿತಿ ಇದ್ದಾಗ ಒಂದು ಭಾಷೆಯನ್ನ ಗಟ್ಟಿಯಾಗಿ ಕಟ್ಟಿ ನಿಲ್ಲಿಸುವಂತ ಕೆಲಸವನ್ನ ಆ ಭಾಷೆಯಲ್ಲಿ ಹುಟ್ಟುವ ಸಮರ್ಥನಾದ ಕವಿ ಮಾತ್ರ ಮಾಡಕ್ ಸಾಧ್ಯ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಕುವೆಂಪು ಆ ದೀಕ್ಷೆಯನ್ನ ಕೈಗೊಳ್ತಾರೆ ಅವರು. ಅವ್ರಿಗೆ ಕಸಿನ್ಸ್ ಹೇಳಿರೋದಿರ್ಬೋದು, ಆನಂತರ ಶ್ರೀಕಂಠಯ್ಯನವರು, ವೆಂಕಣ್ಣಯ್ಯನವರು ಇವರೆಲ್ಲ ಹೇಳಿರೋ ಮಾತುಗಳಿರ್ಬೋದು, ಆಮೇಲೆ ಸಿದ್ದೇಶ್ವರಾನಂದ ಸ್ವಾಮೀಜಿಗಳು. ಸಿದ್ದೇಶ್ವರಾನಂದ ಸ್ವಾಮೀಜಿಗಳಂತೂ ಕುವೆಂಪು ಅವರನ್ನ ಹೇಗೆ ನೋಡ್ತಾರೆ ಅಂತಂದ್ರೆ, ಅವರಿಗೆ ಸಿದ್ದೇಶ್ವರಾನಂದರು ಕೊನೆಗೆ ಅವರು ಫ್ರಾನ್ಸ್ ದೇಶಕ್ಕೆ ಹೊರಟೋಗ್ತಾರೆ, ಅಲ್ಲಿ ರಾಮಕೃಷ್ಣ ಆಶ್ರಮವನ್ನು ಕಟ್ಬೇಕು ಅಂತ. ಅಲ್ಲಿಂದ ಪದೇ ಪದೇ ಕುವೆಂಪು ಅವರಿಗೆ ಪತ್ರ ಬರೀತಾ ಇರ್ತಾರೆ. ಆ ಪತ್ರದೊಳಗೆ ಏನ್ ಹೇಳ್ತಾರೆ ಅಂತಂದ್ರೆ, ನೀನು ಯುರೋಪಿಗೆ ಬರ್ಬೇಕು, ಫ್ರಾನ್ಸಿಗೆ ಬರ್ಬೇಕು ಅನ್ನೋಂತ ಆಸೆ ನನಗಿದೆ, ನಿರೀಕ್ಷೆ ಇದೆ, ಬಂದೇ ಬರ್ತೀಯ. ಯಾತಕ್ಕಾಗಿ ಬರಬೇಕು ಅಂತಂದ್ರೆ, ಕುವೆಂಪು ಅವರಿಗೆ ನೋಬೆಲ್ ಬಹುಮಾನ ಬರುತ್ತೆ ಅನ್ನುವ ನಿರೀಕ್ಷೆ ಅವರ ಗುರುಗಳಾದಂತ ಸಿದ್ದೇಶ್ವರ ಸ್ವಾಮಿಗಳಿಗೆ ಇತ್ತು. ಅಷ್ಟರ ಮಟ್ಟಿಗೆ ಕುವೆಂಪು ಅವರು ಬಹು ಎತ್ತರದ ಕವಿ ಅನ್ನುವಂಥದ್ದನ್ನ, ನೋಬೆಲ್ ಪ್ರಶಸ್ತಿಗೆ ಅರ್ಹರಾಗಿದ್ದಂತ ಕವಿ ಅನ್ನುವಂಥದ್ದನ್ನ ನಾವು ಇಂಥ ಒಂದು ಉದಾಹರಣೆಗಳ ಮೂಲಕ ತಿಳಿಯೋಕೆ ಸಾಧ್ಯ ಇದೆ. ಆಮೇಲೆ ಇಲ್ಲಿ ಅವರು ಹೇಳ್ತಾರೆ, ಒಂದು ಸಂದರ್ಶನದೊಳಗೆ ಕೂಡ ಇವ ಹೇಳ್ತಾರೆ, ನನಗೊಂದ್ ರೀತಿ ಹುತ್ತುವೆ ಕಟ್ಕೊಂಡಿತ್ತು ಅಂತ. ವಾಲ್ಮೀಕಿ ಅವನಿಗೆ ಹೆಸರು ಬರ್ಬೇಕಾದ್ರೆ ವಾಲ್ಮೀಕ ಅಂದ್ರೆ ಹುತ್ತ ಕಟ್ಟಿತ್ತು ಅಂತ. ಹುತ್ತ ಕಟ್ಟೋದು ಅಂತಂದ್ರೆ ಏನು, ಎಲ್ಲ ತಪಸ್ ಮಾಡ್ತಾ ರಾಮರಾಮ ಅಂತ ಕುತ್ಕಂಡ್ತಾ ಗೆದ್ಲುಳ ಮೈ ಮೇಲೆ ಬರೋದ ಹುತ್ತ ಕಟ್ಟೋದಲ್ಲ ಮಣ್ಣಿಂದು. ಅದ್ರ ಬದಲಿಗೆ ಅಡಿಗರು ಹೇಳ್ತಾರೆ ನೋಡಿ, ಹುತ್ತ ಗಟ್ಟದೆ ಚಿತ್ತ ಕೆತ್ತೀತೆ ಆ ಅಂತ ಪುರುಷೋತ್ತಮನ ರೂಪರೇಖೆ. ಇದು ಅಡಿಗರ ಮಾತು, ಹುತ್ತ ಗಟ್ಟದೆ ಚಿತ್ತ, ಹುತ್ತ ಮೈಗೆಲ್ಲ ಕಟ್ಟಬೇಕಾಗಿರೋದು, ಚಿತ್ತಕ್ಕೆ ಮನಸ್ಸಿಗೆ, ಮನಸ್ಸಿಗೆ ಹುತ್ತ ಕಟ್ಟದಾಗ ಮಾತ್ರ ಒಬ್ಬ ರಾಮನಂತ ಪುರುಷೋತ್ತಮನ ಪಾತ್ರವನ್ನ ಚಿತ್ರಿಸೋದಕ್ಕೆ ಸಾಧ್ಯ. ಅದನ್ನು ಒಂದ್ ಕಡೆ ಕುವೆಂಪು ಅವರು ಕೂಡ ಒಂದು ಸಂದರ್ಶನದೊಳಗಡೆ ಅದನ್ನ ಹೇಳಿರೋದನ್ನ ನಾವು ಉಲ್ಲೇಖ ಮಾಡಬಹುದಾಗಿದೆ. ಹಾಗೆ ಒಂದು ಅದ್ಭುತವಾದಂತ ರೀತಿಯೊಳಗೆ ಈ ಮಹಾಕಾವ್ಯವನ್ನು ಅವ್ರು ಬರೀತಾರೆ. ನೋಡಿ, ಇವ್ರು ನೆನಪು ಮಾಡ್ಕೊಂಡಿರುವಂತ ಎಲ್ಲ ಜಗತ್ತಿನ ಕವಿಗಳಿದಾರಲ್ಲ, ಎಲ್ಲಾ ಕವಿಗಳು ನೀವು ಗಮನಿಸಿ, ನಮ್ಮ ಪಂಪ ಮೊದಲನೇ ಕವಿ, ಅವನು ವ್ಯಾಸನ ಮಹಾಭಾರತವನ್ನು ಇಟ್ಟುಕೊಂಡು ವಿಕ್ರಮಾರ್ಜುನ ವಿಜಯವನ್ನ ಬರೀತಾನೆ. ಅದರಲ್ಲಿ ಪ್ರಾರಂಭದಲ್ಲಿ ಹೇಳ್ತಾನೆ ಅವನು, ನಾನೇನು ಅಂತಂದ್ರೆ ವ್ಯಾಸ ಮುನೀಂದ್ರ ರುಂದ್ರ ಸಾಗರ ಮಮ್ಮೀಸುವೆನ್ ಅಂತನವನು. ಅಂದ್ರೆ ವ್ಯಾಸ ಮುನೀಂದ್ರ, ವ್ಯಾಸ ಮುನಿಯ ಆ ಮಹಾನ್ ರುಂದ್ರ ಸಾಗರ ಇದೆಯಲ್ಲ,
ಆ ರುದ್ರ ಸಾಗರ ಇದೆಯಲ್ಲ ಮಹಾಭಾರತದ್ದು, ಅದನ್ನ ಈಜದಕ್ಕೆ ಹೊರಟಿದ್ದೀನಿ. ಆಮೇಲೆ ವ್ಯಾಸನೇ ನಾನು ಅನ್ನುವಂತ ಗರ್ವ ನನಗಿಲ್ಲ ಅನ್ನುವಂತ ಒಂದು ವಿನಯವಂತಿಕೆಯ ಮಾತನ್ ಕೂಡ ಮಹಾಕವಿ ಪಂಪ ಹೇಳ್ತಾನೆ. ಅದೇ ಮಾದರಿ ಒಳಗಡೆ ಕುವೆಂಪು ಕೂಡ ಎಲ್ಲಾ ಭಾಷೆಯ ಕವಿಗಳನ್ನು ನೆನಪು ಮಾಡ್ಕೊಳ್ತಾರೆ. ಆಮೇಲೆ ಇದಕ್ ಕಾರಣ ಏನು ಅಂತ ಯೋಚನೆ ಮಾಡಿ, ಆಮೇಲೆ 1935-40-45 ಹೊತ್ತಿಗೆ ಅಂದ್ರೆ ಅವ್ರಿಗಿನ್ನು 35-40 ವರ್ಷದ ಪ್ರಾಯ, ಆಗಲೇ ಅವರಲ್ಲಿ ಒಂದು ವಿಶ್ವ ಪ್ರಜ್ಞೆ ಮೂಡಿತ್ತು. ಅವರು ಏನು ವಿಶ್ವಮಾನವ ಧರ್ಮವನ್ನು ಆ ತರುವಾಯ ನಮ್ಗೆಲ್ಲ ಪ್ರತಿಪಾದಿಸಿ ಹೋದ್ರೋ, ಆ ವಿಶ್ವಮಾನವ ಧರ್ಮದ ಬೀಜ ರೂಪ ಆಗ್ಲೇ ಅವರಲ್ಲಿ ಇತ್ತು ಅನ್ನುವಂಥದ್ದಕ್ಕೆ ಅದು ಅವ್ರು ಕೋಟ್ ಮಾಡುವಂತ ಕಾವ್ಯ ಪ್ರಾರಂಭದ ಇದ್ರೊಳಗಿರುವಂತದ್ದು ಇದೆಯಲ್ಲ, ಅದು ಅದ್ರೊಳಗಡೆ ಒಂದ್ ಪಾಪ ನಮ್ಮ ಹನುಮಂತಯ್ಯನವರು ಒಂದು ಸಣ್ಣ ವ್ಯತ್ಯಾಸ ಮಾಡಿದ್ರು, ಕಂಬಾರವಿಂದರಿಗೆ ಅಂತ. ಕಂಬಾರವಿಂದರಿಗೆ ಸ್ವಲ್ಪ ಹೋದ್ರೆ ಕಂಬಾರ ಮತ್ತು ವಿಂದ ಅಂತ ಆಗ್ಬಿಡ್ಬೋದು. ನಮ್ಮ ಕಾಲದ ಮಹಾಕವಿ ಕಂಬಾರರ ಹೆಸರು ಆಗ್ಬಿಡ್ಬೋದು, ಅಲ್ಲ ಅದು ಕಂಬ ಅರವಿಂದರಿಗೆ. ಅರವಿಂದ ಪ್ರಜ್ಞೆ ಇತ್ತಲ್ಲ, ಅರವಿಂದರ ಪ್ರಭಾವ ಪ್ರೇರಣೆ ಇತ್ತಲ್ಲ ಕುವೆಂಪು ಅವ್ರಿಗಿತ್ತು, ಅದನ್ನ ಅವರು ನೆನಪು ಮಾಡ್ಕೊಳ್ತಾರೆ. ಕಂಬ ಅಂದ್ರೆ ಹನುಮಂತಯ್ಯನವರೇ ಹೇಳಿರೋ ಪ್ರಕಾರ ತಮಿಳಿನ ಮಹಾಕವಿ ಅವನು, ಅವನು ಕಂಬರಾಮಾಯಣ ಅಂತ ಮಹಾಕಾವ್ಯವನ್ನ ತಮಿಳ್ ಭಾಷೆಯಲ್ಲಿ ಬರೆದಿದ್ದಾನೆ. ಅದೇ ರೀತಿಯಾಗಿ ಅರವಿಂದ, ನಿಮ್ಗೆ ಅರವಿಂದರ ತಾತ್ವಿಕತೆಯನ್ನ ನೀವು ಬಲ್ಲವರಾಗಿದ್ದೀರಿ, ಆ ಪ್ರಭಾವವು ನನಗಿತ್ತು ಅನ್ನುವಂಥದ್ನ ಅವರು ಹೇಳ್ತಾರೆ. ಆಮೇಲೆ ನೋಡಿ, ಅವರು ಪ್ರಾರಂಭದೊಳಗೆ ಹೇಳ್ತಾರೆ, ಇದು ವಾಲ್ಮೀಕಿಯ ಕತೆ ಆದರೂ ಕೂಡ ಆ ವಾಲ್ಮೀಕಿಯ ರಾಮಾಯಣಕ್ಕೆ ಮೈ ಬೇರೆ ಬರುವ ಹಾಗೆ ಮರುಹುಟ್ಟು ಪಡೆಯುವಂತೆ ಈ ಮಹಾಕಾವ್ಯವನ್ನು ನಾನು ಸೃಷ್ಟಿ ಮಾಡ್ತಾ ಇದ್ದೀನಿ ಅಂತ. ನೋಡಿ, ನಾನು ಸೃಷ್ಟಿ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಇದು ಕುವೆಂಪು ಮಾತಲ್ಲ. ಕುವೆಂಪು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ಈ ರಾಮಾಯಣ ದರ್ಶನ ಇದೆಯಲ್ಲ, ಇದು ಕುವೆಂಪು, ಶ್ರೀ ಕುವೆಂಪು ಸೃಜಿಸಿದ ಈ ಕಾವ್ಯ ಅಂತ. ಈ ರಾಮಾಯಣ ದರ್ಶನಮ್ಮೇ ಕುವೆಂಪು ಎನ್ನುವ ನನ್ನಂತಹ ಒಬ್ಬ ಕವಿಯನ್ನ ಸೃಷ್ಟಿ ಮಾಡಿದೆ ಅನ್ನುವಂತ ಮಾತನ್ನ ಅವರು ಹೇಳ್ತಾರೆ. ಇದೆಲ್ಲ ಬಹಳ ಮುಖ್ಯವಾದಂತಹ ಚಿಂತನೆಗಳು, ಸಮಯ ಆಗೋಯ್ತು. ನಾನು ಅದಕ್ಕೇನೆ ಮುಂದಿನ ಸರಿ ಮಾತಾಡ್ಬೇಕಾದ್ರೆ ನಮ್ಮ ಹನುಮಂತಯ್ಯನವರು ಸುಮಾರು ಒಂದು 7:40-7:45 ಮಾತಾಡಿದ್ರೆ ಇನ್ನುಳಿದವರು ಒಂದು 10 ನಿಮಿಷ ಚರ್ಚೆ ಮಾಡಕ್ಕಾಗತ್ತೆ. ನಾನು ಒಂದು 5 ನಿಮಿಷ ಕೊನೆಯೊಳಗೆ ಮಾತಾಡಕ್ ನನಗೂ ಅವಕಾಶ ಸಿಗುತ್ತೆ. ಇದನ್ನ ಕೃಷ್ಣೇಗೌಡರು ನಿಮಗೆ ಸ್ಪಷ್ಟವಾಗಿ ಹೇಳಿರಲ್ಲ ಅಂತ ಅನ್ಕೊಳ್ತೀನಿ. ನೀವು ಮಾತಾಡ್ತಾ ಇದ್ರೆ ಮಾತಾಡಿ 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 ಅಂತ ಅವರು ಉರಿದುಂಬಿಸ್ತಾ ಇರ್ತಾರೆ. ಯಾಕೆಂದ್ರೆ ಕೃಷ್ಣೇಗೌಡರಿಗೆ ನಾವೆಲ್ಲ ಮಾತಾಡ್ಬೇಕು ಅನ್ನೋದು ಬಹಳ ದೊಡ್ಡ ಆಸೆ ಇದೆ. ಅಷ್ಟೇ ಅಲ್ಲ, ಇಲ್ಲಿರೋ ಪ್ರತಿಯೊಬ್ಬರು ಮಾತಾಡ್ಬೇಕಾಗ್ತದೆ. ಎಲ್ರಿಗೂ ಭಾಗವಹಿಸಿರೋರಿಗೆ ಕೃತಜ್ಞತೆ ಹೇಳಿ ರಾಮ್ ಕೆ ಹನುಮಂತಯ್ಯನವರಿಗೆ ಮತ್ತೊಮ್ಮೆ ನನ್ನ ಅಭಿನಂದನೆಗಳನ್ನ ಸಲ್ಲಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿರುವಂತ ಲಲಿತಾ ಸಾಹಿತ್ಯ ವೇದಿಕೆಯ ಪಾರ್ಥನಾಥ್ ಅವರಿಗೆ, ಕೃಷ್ಣೇಗೌಡರಿಗೆ ನಮಸ್ಕಾರ ಹೇಳಿ ನಾನು ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಪಾರ್ಶ್ವನಾಥ್, ಮಾತಾಡ್ತೀರಾ? ವಂದನ ಅರ್ಪಣೆ ಮಾಡ್ಬಿಡಿ ನೀವು, ಸಮಯ ಆಗಿದೆ. ಆತ್ಮೀಯರೇ, ಲಲಿತಾ ಸಾಹಿತ್ಯ ವೇದಿಕೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಪ್ರಾರಂಭ ಮಾಡಿದ್ವು. ಹಲವಾರು ಏಳು ಬೀಳುಗಳ ನಡುವೆ ಈ ಕಾರ್ಯಕ್ರಮ 1 ವರ್ಷ ನಾವು ಮುಗಿಸಿದೀವಿ. ಒಂದೆರಡು ಕಾರ್ಯಕ್ರಮಗಳು ಕೂಡ ಲಾಸ್ಟ್ ಮೂಮೆಂಟ್ಗೆ ನಿಂತಿದೆ, ಅದಕ್ಕೆ ಹಲವಾರು ಕಾರಣಗಳುಂಟು, ಅವೆಲ್ಲ ಈಗ ಹೇಳಕ್ಕೆ ಇಷ್ಟಪಡಲ್ಲ. ಬಹುಮುಖ್ಯವಾಗಿ ನಮ್ಮ ರಾಮ್ ಕೆ ಹನುಮಂತಯ್ಯನವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಯಾಕೆಂದ್ರೆ ಅವ್ರು 5ನೇ ಕಾರ್ಯಕ್ರಮ ಮಾಡ್ತಿರೋದು, ಬಿಡಾಟ ಅಲ್ಲ, ವ್ಯಕ್ತಿ ಕಂಟಿನ್ಯೂ ಕಾರ್ಯಕ್ರಮ ಮಾಡೋದು ಅನ್ನೋದು ಉಡುಗಾಟ ಅಲ್ಲ. ಹಾಗೆ ಶಂಕರೇಗೌಡರು ಕೂಡ ಇಂಟ್ರೆಸ್ಟ್ ಆಗಿ ನನ್ನ ಗಮನಿಸ್ತಾ ಇದ್ದೆ, ಆ ಬುಕ್ ಇಟ್ಕೊಂಡು ನೋಟ್ ಮಾಡ್ತಾ ಇದ್ರು. ನಿಜವಾಗಿ ಅವರಲ್ಲಿ ಒಂದು ಆಸಕ್ತಿ ಹುಟ್ಟಿದೆ ಅಂತಾರ ಅನ್ಕೊಂಡಿದ್ದೀನಿ. ಆಸಕ್ತಿ ಹುಟ್ಟದಲ್ಲ, ಮೊದಲಿಂದಲೂ ಆಸಕ್ತಿ ಇದೆ ಸರ್ ನನಗೆ. ನಾನು ಯಾವುದೇ ಸಮಾರಂಭಗಳಿಗೆ ಹೋದ್ರು ಕೂಡ ಒಂದು ಚೀಟಿ ತಗೊಂಡು ಹೋಗ್ತೀನಿ, ನನಗೆ ಬೇಕಾದ ಒಂಚೂರು ಗುರ್ತ ಹಾಕಂತೀನಿ. ನೋಡಿದೆ ನೋಡಿ ಮಾತನ್ನ, ಆ ಬುಕ್ ಮತ್ತೆ ಬರೀತಿರೋದು ನಾನು ನೋಡಿದೆ, ಅದನ್ನ ಹೇಳಿದ್ದೆ ನಿಮಗೆ. ಶಂಕರೇಗೌಡರು ಕೃಷ್ಣೇಗೌಡರು ಹೇಳಿದ್ದು ಕುವೆಂಪು ಅವರಿಗೆ ಮೊದಲಿಂದ ಆಸಕ್ತಿ ಇದೆ, ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಆಸಕ್ತಿ ಬಂದಿದೆ ಅನ್ನೋದು ಮಾತನ್ನ ಹೇಳಿ. ಖಂಡಿತ ಇದೆ ಸರ್, ಇದೆ ಸರ್, ಖಂಡಿತ ಬರ್ತೀವಿ, ಹೊಸ ಸೇರ್ಪಡೆ ಅದು. ಆಮೇಲೆ ಕುವೆಂಪು ಅವ್ರಿಗೆ ನಾವು ಕೆಲವರು ಹೇಳ್ತಾರೆ ಕುವೆಂಪುರ ಇವರು ಎಂತದು ಭಕ್ತರು ಅಂತ ಕೆಲವರು ಹೇಳ್ತಾರೆ. ದಯವಿಟ್ಟು ಕೈ ಮುಗಿದ್ರಪ್ಪ, ನಾವು ಕುವೆಂಪುರ ವಿಮರ್ಶೆ ಮಾಡ್ತೀವಿ ಹೊರತು ಅವ್ರ ಭಕ್ತಿ ಅಂತ ಇಲ್ವೇ ಇಲ್ಲ. ಅವ್ರಿಗೆ ಅಭಿಮಾನ ಇರ್ಬೋದು ಅಷ್ಟೇ, ನಾವು ಭಕ್ತರಂತೂ ಅಲ್ಲ ಅಂತ ಹೇಳ್ತೀವಿ. ಕೆಲವರಿಗೆಲ್ಲ ಕೆಲವರು ಆತರ ಇದ್ ಮಾಡ್ರೆ ಕುವೆಂಪು ಭಕ್ತ ಅವನು ಅಂತಾರೆ. ನಾ ಭಕ್ತ ಅಲ್ಲಪ್ಪ, ಕುವೆಂಪು ವಿಮರ್ಶೆ ಮಾಡ್ತೀನಿ. ಕುವೆಂಪು ತಿಗಣತಿಕ್ಕರು ಕೊಳಕೊಳಕಾಗಿ ಇಟ್ಕೊಳ್ಳೋರು ಸರ್ ಇದ್ರೊಳಗಡೆ, ಅದನ್ನ ಇವ್ರು ಅವ್ರ ಇದ್ರಲ್ಲಿ ಅಂತ ಒಂದು ನೆನಪಿನ ದೋಣಿ ಬರೀತಾರ ಅದನ್ನ.
ಇಸ್ಪೀಟ್ ಆಡೋದು ಎಲ್ಲಾನು ಕೆಲವೊಂದೆಲ್ಲ ಬರೀತಾರೆ ಓದಿದ್ರ ಅಂತ ಭಾವಿಸ್ತೇನೆ ನಾನು. ಕುವೆಂಪುರ ಸಮಗ್ರ ಸಾಹಿತ್ಯ ಒಂದ್ಸಾರಿ ಓದಿ ನಾ ಸ್ಟಾರ್ಟ್ ಮಾಡಿದ್ದು ಇದೆ ಸರ್ ನಮ್ಮಲ್ಲಿ ಸಮಗ್ರ ಹಾಗೆ ಅದನ್ನು ಕೂಡ ವಿಮರ್ಶೆ ಮಾಡ್ತೀವಿ ಕಣಪ್ಪ ಅವರು ಎಷ್ಟು ಕೊಳಕಾಗಿರ್ತಿದ್ರು ಕೆಲವು ಟೈಮ್ ಅದನ್ನೆಲ್ಲ ಬರ್ದಿದಾರೆ ಅವರು ಅಂತ ನಾ ಕೆಲವ್ರಿಗೆ ಹೇಳ್ತಿದ್ದೆ. ಮತ್ತೆ ಎಲ್ಲರೂ ಇಲ್ಲಿ ಭಾಗವಹಿಸಿದಂತೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮ್ಮ ಕಾಯಂ ಅಧ್ಯಕ್ಷರಾದ ಮುಕುಂದ್ರ ಅಂದ್ರೆ ಲಾಸ್ಟ್ ಯಾಕಾಯ್ತೀನಿ ಅಂದ್ರೆ ಅವ್ರ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾರೆ ಒಬ್ರು ಮಾತಾಡಿರೋದನ್ನ. ಅವ್ರಿಗೂ ಕೂಡ ಅನಂತ ಧನ್ಯವಾದಗಳು. ಇನ್ನು ನಮ್ಮ ಪಾರ್ಶ್ವನಾಥ್ ಅವ್ರಿಗೂ ಕೂಡ ಧನ್ಯವಾದಗಳು. ಇದುವರೆಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮ ಮುಗಿಸೋದಕ್ಕೆ ಅನುಮತಿ ಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು.